அட நோ clear இல்ல பிரதர் இங்க மாட்டே இருக்கு வாங்க மாட்டே இருக்கு செப் இவன் கேリーயா அనికి அதெல்லாம் எல்லாரும் கேக்கீயா பரவாயில்ல சால்பம் அ நீங்க ஹெட்போன்ஸ் யூஸ் பண்றதே பிரதர்

ಏನಿದೆ ಏನಿದೆ ರಿಂಗ ಆ ಇವಾಗ ಕ್ಲಿಯರ್ ಇಲ್ವಾ ಒಂದು ನಿಮಿಷ ಓಕೆ ಆ ಇವಾಗ ಇವಾಗ ಕ್ಲಿಯರ್ ಇದೆ ಬಟ್ ನೋಡಿ ಬ್ರದರ್ ನಮಸ್ತೆ ಆ ಇವಾಗ ಸ್ವಲ್ಪ ಕ್ಲಿಯರ್ ಇದೆ ಆದ್ರೆ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಇದೆ ಸರ್ ಇವಾಗ ಕ್ಲಿಯರ್ ನೋಡಿ ಇವಾಗ ಕ್ಲಿಯರ್ ಇದ್ಯಾ ಓಕೆ ಓಕೆ ಆ ಸರಿ ಓಕೆ ಬ್ರದರ್ ನಮಸ್ತೆ ನಮಸ್ತೆ ಸಿಸ್ಟರ್ ಹಾ ಓಕೆ ಇವಾಗ ಕ್ಲಿಯರ್ ಇದು ಓಕೆ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ನಿಮ್ಮೆಲ್ಲಾರ್ಗು ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕರಲ್ಲೂ ಮೊಡೆಯಾಗಂತ ಯೇಸು ಕೃಷ್ಣ ನಮ್ದಲ್ಲೂ ಒಂದನೆ ಸಲ್ಲಿಸುತ್ತಾ ಈ ಒಂದು ದಿನದ ಒಂದು ಕೂಟನ ಆರಂಭ ಮಾಡುವಾಗೆ ನಾವು ಮೊದಲನೇ ಒಂದು ಸಂಗೀತ ಸ್ತೋತ್ರವನ್ನು ಉತ್ತಮ ದೇವರಿಗೆ ಮತ್ತು ಸಂಗೀತನ ನಾವು ಹಾಡಿಕೊಳ್ಳೋಣ ಸಾಂಗ್ ನಂಬರ್ ಸಿಕ್ಸ್ಟಿ ತ್ರೀ ಹೂ ದೇವರೇ ಎಂಬಿಟ್ಟು ಸಾಂಗ್ ನಂಬರ್ ಅರವತ್ಮೂರು Thank you. ನಮ್ಮಂತ ಸ್ವಂತ ವೀರಭದ್ರ ನಡ್ಸ್ಕೊಡ್ಬೇಕ ಕೇಳ್ಕೊತೀನಿ ಪ್ರಾರ್ಥನೆ ಮಾಡ್ಕೊಳೋಣ ಭೂಪರಲೋಕವನ್ನು ಅದರಲ್ಲಿರುವಂತ ಸಕಲ ಜೀವರಾಶಿಗಳನ್ನು ಉಂಟು ಮಾಡಿ ಸಾಕಿ ಸಲ್ಲತ್ತಿರುವಂತ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವ್ರೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ ಮಹಿಮೆ ಉಂಟಾಗ್ಲಿ ನಮ್ಮ ತಂದೆಯಾದ ದೇವ್ರೆ ಸ್ವಾಮಿ ದೇವ್ರೆ ಈ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರ ಈ ವರ್ಷ ಪೂರ್ತಿ ನಮ್ಮನ್ನು ಕಾದು ಕಾಪಾಡಿ ತಂದೇವಾದ ದೇವ್ರೆ ಈ ದಿನದಲ್ಲಿ ಸ್ವಾಮಿ ನಿಮ್ಮನ್ನ ಸ್ತುತಿಸುವಂತೆ ನಿಮ್ಮನ್ನು ಆರಾಧಿಸುವಂತೆಯೋ ಮತ್ತು ಅಪ್ಪ ನಿನ್ನ ಸತ್ಯವಾಕ್ಯಗಳನ್ನು ಕೇಳುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ನಮಗೆ ಒಂದು ಮತ್ತೊಂದು ಅವಕಾಶವನ್ನು ಕೊಟ್ಟುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ ಈ ವರ್ಷ ಕಾಲವೇಲೆ ಸ್ವಾಮಿ ಬಂದಂತ ಗಂಡಾಂತರಗಳಲ್ಲಿಯೂ ಕೇಡುಗಳಲ್ಲಿಯೂ ಸ್ವಾಮಿ ಯಾವ ಒಂದು ಹೋರಾಟಗಳು ನಮ್ಮನ್ನ ಮುಟ್ಟದಂತೆ ಯಹೋ ವರಪ ಸೌಖ್ಯ ದಾಯ್ಕನ್ನು ಆರೋಗ್ಯ ದಾಯಕ ವೈದ್ಯನ ಧನವೈದ್ಯನಾದ ನನ್ನ ದೇವರೇ ನಿನ್ನ ಮಕ್ಕಳಾದ ನಮ್ಮೆಲ್ಲರೂ ಸ್ವಾಮಿ ಎಲ್ಲಾ ಕೇಳಿನ ತಪ್ಪಿಸಿ ಸುರಕ್ಷಿತವಾಗಿ ಆದರೆ ಕಾಪಾಡಿದಿರಿ ತಂದೆಯೇ ನಾವು ಬದುಕಿರುವುದು ನಿಮ್ಮಿಂದಲೇ ನಾವು ನೆಲೆ ನಿಂತಿರುವುದು ನಿಮ್ಮಿಂದಲೇ ನಾವು ಉಸಿರಾಡುತ್ತಿರುವುದು ನಿಮ್ಮಿಂದಲೇ ಸ್ವಾಮಿ ನಾವು ಬದುಕಿ ಬಾಳುತ್ತಿರುವುದು ನಿಮ್ಮ ಕೃಪೆಯಿಂದಲೇ ತಂದೆಯೇ ನಮ್ಮ ತಂದೆಯಾದ ದೇವರೇ ದೇವರೇ ನ ಈ ವರ್ಷದ ಈ ತಿಂಗಳ ಕೊನೆ ಕೊನೆಯ ತಿಂಗಳಿನಲ್ಲೇ ನಾಡಿದ್ದೇವೆ ಸ್ವಾಮಿ ತಂದೆಯಾದ ದೇವರೇ ಹೌದು ದೇವರೇ ಎಲ್ಲ ನಿಮ್ಮ ಕೃಪೆ ತಂದೆ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಂತೆ ಒಂದು ಅವಕಾಶ ಕೊಟ್ಟಿದ್ದೀರಪ್ಪ ವಾಕ್ಯವನ್ನು ಬೋಧಿಸುವಂತ ಸಹೋದರನ್ನು ಆಶೀರ್ವದಿಸಬೇಕೆಂಬುದಾಗಿ ಬಿಡ್ತೇವೆ ತಂದೆ ವಾಕ್ಯವನ್ನು ನಿನ್ನ ಮಕ್ಕಳಿಗೆ ಅವರು ಬೋಧಿಸುವಾಗ ಅವರ ಬಾಯಿಗೆ ಬಾಯಿಯಾಗಿದ್ದು ಪವಿತ್ರಾತ್ಮ ಶಕ್ತಿಯಿಂದ ಅವರು ತುಂಬಿಸಿ ಬಲಪಡಿಸಿ ಅವರ ಬಾಯಿ ಮುಖಾಂತರ ನೀವು ಮಾತನಾಡ್ಬೇಕೆಂಬಾಗ ಬೇಡ್ಕೊಳ್ತೇವಪ್ಪ ತಲೆ ನಮ್ಮೆಲ್ಲರೂ ಸಹ ನಿಮ್ಮ ಪಾತ್ರ ಸಮರ್ಪಿಸಿ ಬೇಡ್ತೇವೆ ತಂದೆ ದೇವ್ರೆ ನಿಮ್ಮ ಕೃಪೆಯಿಂದಲೂ ಸಮಾಧಾನದಿಂದಲೂ ಸಹ ನಮ್ಮನ್ನು ತುಂಬಿಸಿ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಬೇಡ್ತೇವೆ ನಾವು ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ ಸ್ವಾಮಿ ಅದನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಾಗ ಅದರಂತೆ ನಡೆಯುವುದಕ್ಕಾಗಿಯೂ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಕೈಗೊಂಡು ನಡೆಯುವುದಕ್ಕಾಗಿಯೂ ನಮಗೆ ಸಹಾಯ ಮಾಡಬೇಕಾಗ್ಬಿಡ್ತೇವಪ್ಪ ತಂದೆಯಾದ ದೇವ್ರೆ ಈ ದಿನದಲ್ಲಿ ನಾವು ಲೋಕದಲ್ಲಿ ನೋಡುವಾಗ ಅನೇಕರು ಅನೇಕ ಒಂದು ಕಾರ್ಯಗಳಲ್ಲಿ ಮುಳುಗಿದ್ದಾರೆ ನಮಗಾದರೂ ನಿನ್ನ ಸತ್ಯವಾಕ್ಯವನ್ನು ಕೇಳುವಂತ ಒಂದು ಅವಕಾಶ ಕೊಟ್ಟಿದ್ವಿ ತಂದೆ ಹೌದು ದೇವರೇ ನಿನ್ನ ವಾಕ್ಯವನ್ನು ಅಪ್ಪ ಸ್ವಾಮಿ ಜೀವ ಉಳ್ಳದಾಗಿದೆ ಕಾರ್ಯ ಸಾಧಕವಾಗಿದೆ ತಂದೆಯಾದ ದೇವ್ರೆ ನಿನ್ನ ವಾಕ್ಯದಕ್ಕ ನಮ್ಮೆಲ್ಲರೂ ಮಾತನಾಡಿ ನಮ್ಮನ್ನು ಬಲಪಡಿಸಬೇಕು ಎಂಬುದಾಗಿ ಬೇಡುತ್ತೇವಪ್ಪ ವಾಕ್ಯವನ್ನು ಬೋಧಿಸುವ ಸಹೋದರನ್ನು ಅವರ ಕುಟುಂಬದವರನ್ನು ನಿಮ್ಮ ಪಾದ್ರ ಸಮರ್ಪಿಸುತ್ತೇವೆ ಅವರನ್ನು ಆಶೀರ್ವಸಿ ನಿಮ್ಮ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಉಪಯೋಗಿಸಬೇಕು ಎಂಬುದಾಗಿ ಬರ್ತೇವಪ್ಪ ತಂದೆ ದೇವ್ರೆ ಈ ಕೂಟದ ಆದಿ ಅಂತ್ಯವು ನೀವಾಗಿದ್ದು ಇನ್ನು ಯಾರ್ಯಾರು ಬರಬೇಕಾಗಿದ್ದಾರೋ ಅವರೆಲ್ಲರೂ ಸಕಾಲಕ್ಕೆ ಬಂದ ನಿಮ್ಮ ವಾಕ್ಯ ಕೇಳುವುದಕ್ಕಾಗಿ ಅವ್ರು ಬೇಕಾಗಿರುತ್ತೆ ಸಹ ದಯಪಾಲಿಸಿ ಈ ಕೂಟದ ಆದಿ ಅಂತ್ಯವು ನಿವಾಗಿದ್ದಾವೆ ನಮ್ಮೆಲ್ಲರೂ ನಿಮ್ಮ ಮಾತುಟ್ಟಿಗೆ ತೆಗೆದುಕೊಂಡು ನಿಮ್ಮ ಚಿತ್ರ ಪ್ರಕಾರವನ್ನು ನಡೆಸಬೇಕೆಂಬುದಾಗಿ ಒಂದು ಪ್ರಾರ್ಥನೆಯನ್ನು ನಿಮ್ಮ ನಮ್ಮ ರಕ್ಷಕನು ವಿಮೋಚಕನು ಆದ್ರೆ ನಮ್ಮ ಪರಲೋಕ ತಂದೆಯೇ ಆಮೇಲೆ ಸಹೋದರ ಸೋದರಿಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕರು ನಮ್ಮ ಒಡ ಕೆಸು ಕೃಷ್ಣ ನಮ್ದಲು ವಂಡನೆಗಳ ಸತ್ಸನಾಗಿದ್ದೀನಿ ಸೊ ಇವತ್ತಿನ ಒಂದು ದಿನ ಬಂದ್ಬಿಟ್ಟು ಒಂದು ವಿಶೇಷವಾಗಿರಂತ ದಿನ ಅಲ್ವರ ಸೊ ಅದ್ಗೆ ನೋಡ್ಬೇಕಂದ್ರೆ ಏನ್ರಿಕೆ ಸೊ ನೋಡ್ಬೇಕ್ರೆ ಏನಪ್ಪ ಒಂದು ದಿನ ಅಂದ್ರೆ ಲೋಕದಲ್ಲಿ ಎಲ್ಲಾರು ಬಂದ್ಬಿಟ್ಟು ಇವತ್ತು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಲ್ದರ ಸೊ ಏನ್ ಮಾಡ್ತಾರೆ ಅಂದ್ರೆ ಕ್ರಿಸ್ಮಸ್ ಅಂತ ಏನ್ ಮಾಡ್ತಾರೆ ಮಾಡ್ತಾರೆ ಅಲ್ರ ಸೊ ಏನಪ್ಪಾ ಇದು ಕ್ರಿಸ್ಮಸ್ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಹುಟ್ಟಿದಬ್ಬಾ ಅಂತ ಏನ್ ಮಾಡ್ತಾರೆ ಎಲ್ಲಾ ಕಡೆ ಏನ್ ಮಾಡ್ತಾರೆ ಅವರು ಆಚರಣೆ ಮಾಡ್ತಾರೆ ಪೂರ್ತಿ ಅಡ್ಜಸ್ಟ್ ಇಲ್ಲ ಆ ಕ್ಯಾಮ್ರಾ ಅಲ್ಲಿ ಹಂಗೆ ಕವರ್ ಆಗ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಹಾ ಸರಿ ಓಕೆನಾ ಸಬ್ಜೆಕ್ಟ್ ಹೋಗೋಣ ನೋಡ್ಬೇಕ್ರೆ ಅದ್ಗ ನೋಡ್ಬೇಕಾರೆ ಏನ್ರಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅದರ ಏಸು ಕ್ರಿಸ್ತು ಬೈಬಲ್ ನಲ್ಲಿ ಹುಟ್ಟಿದ್ರಾ ಅಂತ ನಾವು ನೋಡ್ಬೇಕಾದ್ರೆ ನಾವು ಆಲ್ರೆಡಿ ಬೇಸಿಕ್ ಕ್ಲಾಸಲ್ಲಿ ಏನ್ ಮಾಡಿದ್ರಿ ಇದ್ ಬಗ್ಗೆ ಅನೇಕ ವಿಚಾರಗಳನ್ನ ಏನ್ ಮಾಡಿದ್ರಿ ನಾವು ಓದಿದಿರಿ ಅದರ ಸೊ ಅದಕ್ಕೆ ಕ್ರಿಸ್ಮಸ್ ಅಂತ ಹೇಳ್ಬೇಕಾದ್ರೆ ಏನಪ್ಪಾ ಕ್ರಿಸ್ಮಸ್ ಅಲ್ಲಿ ತುಂಬಾ ಹೈಲೈಟ್ ಆಗಂತ ವಿಚಾರಗಳು ಅಂತಂದ್ರೆ ಏನ್ ಜಾಸ್ತಿ ನೋಡ್ಬೋದು ಕ್ರಿಸ್ಮಸ್ ಟೈಮ್ ಅಲ್ಲಿಂದ್ರೆ ಏನ್ ಮಾಡೋದು ನಕ್ಷತ್ರಗಳು ಏನ್ ಮಾಡೋದು ನೋಡ್ಬೋದು ಅಲ್ವರಾ ಎಲ್ಲಾ ಕ್ರಿಶ್ಚಿಯನ್ಸ್ ಮನೇಲಿ ಏನ್ ಹಾಕಿರ್ತಾರೆ ಒಂದು ಸ್ಟಾರ್ ಏನ್ ಮಾಡ್ತಾರೆ ಹಾಕಿರ್ತಾರೆ ಅಲ್ರ ಸರಿ ಈ ಸ್ಟಾರ್ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಮಾಡ್ತಾರೆ ಇಲ್ಲ ಬೈಬಲ್ ಇದೆ ಸ್ಟಾರು ಎಂದು ಬೈಬಲ್ ನಲ್ಲಿ ಏನ್ ಯೇಸು ಯೇಸುಕು ಹುಟ್ಬೇಕಾರೆ ಒಂದ್ ನಕ್ಷತ್ರ ಬಂತು ಆ ನಕ್ಷತ್ರ ಬಂದ್ಬಿಟ್ಟು ಏನ್ ಮಾಡ್ತಂತೆ ಕೂಸಿರಂತ ಸ್ಥಳಕ್ಕೆ ಏನ್ ಮಾಡ್ತ ಕರ್ಕೊಂಡೋಗಿ ಬಿಡ್ತು ಅಂತ ನಮ್ಗೆ ಏನ್ ಮಾಡಿದ್ರೆ ಸತ್ಯವೇಯದಲ್ಲಿ ಇದೆ ಅಂತ ಏನ್ ಮಾಡ್ತಾರೆ ಅನೇಕ ಜನಗಳು ಏನ್ ಈ ಒಂದು ನಂಬಿಕೆ ಮೇಲೆ ಏನ್ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಬಿಟ್ಟು ಮನೆ ತರ ಮಾಡ್ತಾರೆ ನಕ್ಷತ್ರಗಳನ್ನ ಹಾಕ್ತಾರೆ ಅಲ್ವ ಅದಕ್ಕೆ ಏನ್ ಮಾಡ್ತಾರೆ ಒಂದು ವಚನ ಕೂಡ ಒಂದು ಆಧಾರವಾಗಿ ನೋಡಿಸ್ತಾರೆ ಯಾವ್ದಪ್ಪ ಅದು ವಚನ ಅಂತ ನೋಡ್ದ ಅಂತಂದ್ರೆ ಅರಣ್ಯ ಕಾಂಡ ನಂಬರ್ಸ್ ಟ್ವೆಂಟಿ ಫೋರ್ ಚಾಪ್ಟರ್

ಯಾಕೋಬ ವಂಶದವರಲ್ಲಿ ಹಾ ಯಾಕೋಬ ವಂಶದವರಲ್ಲಿ ಆ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ನಕ್ಷತ್ರ ಪ್ರಾಯದವನು ಏನ್ ಮಾಡಿದಾನೆ ಉದಯ ಉದಯಿಸಿದ್ದಾನೆ ಅಂತ ಏನ್ ಮಾಡ್ತಾರೆ ಕೊಡ್ತಾರೆ ಸೊ ಅದಕ್ಕೆ ಇಲ್ಲಿ ನೋಡ್ಬೇಕ್ರೆ ಏನ್ ಇದೆ ಸ್ಟಾರ್ ಶಲ್ ರೈಸ್ ಔಟ್ ಆಫ್ ಜೇಕಬ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರಲ್ಲ ಸೊ ನೋಡ್ಬೇಕ್ರೆ ಅದಕ್ಕೆ ಯೇಸು ನಕ್ಷತ್ರ ಅಂತ ಬೈಬಲ್ ನ ಕೊಟ್ಟ ನೋಡ್ರಿ ಅದ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ ಹುಟ್ಟಬೇಕಾರೆ ದೇವ್ರಿ ಮಗಬಿಟ್ರು ನಕ್ಷತ್ರನೇ ಕಳ್ಸ್ಕೊಬಿಟ್ರು ಅಂದ್ರೆ ಈ ನಕ್ಷತ್ರ ಎಲ್ಲ ಯಾರು ದೇವ್ರು ಅಂದ್ರೆ ದೇವ್ರು ಏನ್ ಮಾಡಿದಾರೆ ಬಂದು ಇದಕ್ಕೆ ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ ಕ್ರೈಸ್ತದು ಅದು ಸ್ಟಾರ್ ಅಂತಂತ ಹೇಳೋದು ಉಂಟು ಅಲ್ಲರ ಸರಿ ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು ಏನ್ರಿ ಏಸು ಕ್ರಿಸ್ತು ಹುಟ್ಟಂತ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತ ಬೈಬಲ್ ನಮ್ಗೆ ಏನ್ ಮಾಡಿದ್ರೆ ರೆಕಾರ್ಡ್ ನಮ್ಗೆ ಕೊಟ್ಟಿದ್ದಾರೆ ಅಲ್ಲರ ಸೊತ್ತಿಗೆ ನಾವೇನ್ ಮಾಡೋಣ ಅಂತಂದ್ರೆ ಈ ವಿಚಾರಗಳನ್ನ ಏನು ಅಂತ ನಾವೇನ್ ಮಾಡೋಣ ನಾವು ನೋಡೋಣ ಅಲ್ಲರಾ ನೋಡಿ ಏಸು ಕ್ರಿಸ್ತು ಹುಟ್ಟಿರೋದ್ ಬಗ್ಗೆ ನಮ್ಗೆ ಬೈಬಲ್ ಅಲ್ಲಿ ಯಾವ ಚಾಪ್ಟರ್ ಕೊಟ್ಟಿದ್ದಾರೆ ಹೊಸ ಮ್ಯಾಥ್ಯೂ ಮತ್ತೆ ಏನೋ ಹೊಡಿಕೆಯಲ್ಲಿ ಪುಸ್ತಕದಲ್ಲಿ ನಮ್ಗೆ ಏನ್ ಮಾಡಿದಾರೆ ಎರಡನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಅದರ ಅದಕ್ಕೆ ಇವತ್ತು ದಿನ ಆಕ್ಚುಲಿ ಏನು ಅದರ ಏನ್ ನಡೀತಾ ಇದೆ ನಾವ್ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ ನಮ್ಗೆ ಏನ್ರಿ ತುಂಬಾ ಇಂಪಾರ್ಟೆಂಟ್ ಅದರ ಅದಕ್ಕೆ ಮತ್ತೆಯ ಎರಡನೇ ಅಧ್ಯಾಯದಲ್ಲಿ ನಾವ್ ಏನ್ ಮಾಡಣ ಒಂದೊಂದಾಗಿ ಸೀಕ್ವೆನ್ಸ್ ಓದ್ಕೊಂಡ್ಬರ ಏನ್ ಮಾಡೋದು ಅರಸನಾದ ಹೇರೋದನ ದಿನಗಳಲ್ಲಿ ಉದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರುಸಲೇಮಿಗೆ ಬಂದು ನೋಡ್ರಾ ಇಲ್ಲಿ ಎಂದ್ರೆ ಯೇಸು ಕ್ರಿಸ್ತು ಹುಟ್ಬೇಕಾರೆ ಏನಾಯ್ತು ಅಂತ ಏನ್ ಮಾಡ್ದಾರಲ್ಲ ಹುಟ್ಟಿದವರ ಏಸುಕ್ರಿಸ್ತು ಹುಟ್ಟಂತ ಸಂದರ್ಭದಲ್ಲಿ ಎದ್ರೆ ಮೂಡನ ದೇಸದಲ್ಲಿ ಅಂತ ಜೋಯಿಶ್ರು ಆ ಯರ್ಸಲೇಮಿಗೆ ಬಂದು ಯರುಸಲೇಮ್ ಗೆ ಏನ್ ಮಾಡ್ತಾನಂತವ್ರ ಅವರು ಬರ್ತಾನಂತವರ ಹಂಗ್ರೆ ಇವ್ರು ಯಾರಪ್ಪ ಬಂದವರು ಅಂತಂತಂದ್ರೆ ಏನ್ರಿ ಜೋಯಿಶ್ರು ಏನಾಗಿದ್ದಲ್ಲಿ ಅಲ್ಲಿ ಬಂದಿದ್ರು ಅಲ್ರ ಅಂಗ್ರೆ ಇಲ್ಲಿ ಬಂದವರು ಯಾರು ಯಹುದಿರೇನಲ್ಲ ಅಲ್ವೇ ಅಲ್ಲ ಅಲ್ರ ಅಥವಾ ಏನ್ರಿ ದೇವ್ರ ಮೇಲೆ ಒಂದು ನಂಬಿಕೆ ಇರೋ ಯಾರು ಬಂದ್ರ ಅಂದ್ರೆ ಅವ್ರು ಯಾರು ಬಂದಿಲ್ಲ ಬಂದವರು ಯಾರು ಅಂದ್ರೆ ಅನ್ಯ ಜನಾಂಗದವರು ಜೋಯಿಶ್ರು ಏನ್ ಮಾಡೋರಂತೆ ಬಂದವ್ರೆ ಯಾವ ದಿಕ್ಕಿಂದ ಬಂದವರು ಇವ್ರು ಮೂಡನ ದಿಕ್ಕಿಂದ ಬಂದವರಂತೆ ಅಲ್ರ ಅದಕ್ಕೆ ನೆಕ್ಸ್ಟ್ ಓದಿಂತಿನಿಯಾ ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂರಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ನೋಡ್ರ ಅಡ್ಡ ಬೀಳದಕ್ಕೆ ಬಂದೆವು ಅಲ್ರ ಅದಕ್ಕೆ ಏನ್ರಿ ಆ ಒಂದು ಏನ್ರಿ ಕೂಸು ಆ ಒಂದು ಯಹೂದ್ಯ ದೇಶದ ಒಂದು ರಾಜ ಅರಸನು ಎಲ್ಲಿ ಹುಟ್ಟಿದಾನೆ ಅವನ್ನ ನಾವು ಆರಾಧನೆ ಮಾಡ್ಬೇಕು ಅಂತ ಏನ್ ಮಾಡಿದಿರಿ ಬಂದಿದ್ದೀವಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರಾ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಈ ಮೂಡನ ದೇಶದಲ್ಲಿ ಜೋಯಿಷರ್ಗಳಿಗೆ ಕೂಸು ಎರಸನ್ನ ಹುಟ್ಟಿದ್ರೆ ಅಂತ ಗೊತ್ತಿತ್ತು ಅಷ್ಟೇ ಹೊರ್ತು ಬೆತ್ಲ ಹೆಮ್ಮ ಹುಟ್ಟಿದ್ರ ಅಂತ ಗೊತ್ತಿತ್ತು ಆದ್ರೆ ಏನ್ರಿ ಸ್ಪಷ್ಟವಾಗಿ ಯಾವ ಲೊಕೇಶನ್ ಅಲ್ಲಿ ಹುಟ್ಟಿದಂತ ಗೊತ್ತಿತ್ತ ಅಂದ್ರೆ ಇರ್ಲಿಲ್ಲ ಅಲ್ವ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸೀದಾ ಇವ್ರು ಎಲ್ಲಿಗೆ ಬರ್ತಾರೆ ಎರಸುಲಮ್ ಬರ್ತಾರೆ ಎರಸುಲೆಗ್ ಬಂದ್ಬಿಟ್ಟು ಎಲ್ಲಿ ಹುಡ್ಕಕ್ ಹೋಗ್ತಾರೆ ಈ ಕೂಸ್ನ ಅಂತಂದ್ರೆ ಅರಮನೆಗೆ ಏನ್ ಮಾಡ್ತಾರೆ ಹೋಗ್ತಾರೆ ಯಾಕಪ್ಪ ಯಾಕೆ ಮನೆಗೆ ಹೋಗ್ಬೇಕು ಯಹೂದಿರ ರಾಜ ಅಲ್ಲರಾ ರಾಜ ಹುಟ್ಟಿದ್ರೆ ಎಲ್ಲಿ ಹುಟ್ಟಬೇಕು ಅರಮನೆ ಸೀದಾ ಏನ್ ಮಾಡ್ತಾರೆ ಸೀದಾ ಅರಮನೆಗೆ ಏನ್ ಮಾಡ್ತಾರೆ ಹೋಗ್ತಾರೆ ಯಾರನ್ನ ಕೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಮುಂದಿನ ವಚನ ಓದನ ಹಾ ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಎರಸಲೇಮಿನವರೆಲ್ಲರೂ ಕಳವಳಪಟ್ಟರು ಹಾ ಇದನ್ನ ಕೇಳಿ ಯಾರಂತೆ ಎರಡನು ಆಮೇಲೆ ಎರಸನ ಇರೋದು ಎಲ್ಲಾರು ಏನ್ ಮಾಡಂತೆ ಕಳವಳ ಪಟ್ಟರು ಅಲ್ರ ಯಾಕೆ ಎಲ್ಲರಿಗೂ ಒಂಥರ ಟೆನ್ಷನ್ ಆಗೋಯ್ತು ಅಂತಂದ್ರೆ ಯಾಕೆ ಅಂತ ನೋಡಬೇಕಾದ್ರೆ ಈ ಹೆರಾಡ್ ಯಾರಪ್ಪ ಅಂತಂದ್ರೆ ಹೆರಾಡ್ ದ ಗ್ರೇಟ್ ಅದರ ಇದಾಗಿ ನಂತರ ಒಬ್ಬ ಹೆರಾಡ್ ಬರ್ತಾನೆ ಗೊತ್ತಾ ಏ ಸ್ಥಾನಿಕನಾದ ಯೋಹನನ್ ಕಾಲಲ್ಲಿರಂತ ಸಂದರ್ಭದಲ್ಲಿ ಅವರ ತಂದೆ ಅಲ್ ಅದ್ಗೆ ಹೊಡ್ಬೇಕ್ರೆ ಏನ್ರೀ ಇವರೆಲ್ಲ ಯಾವುದಕ್ಕೆ ಅಧೀನರಾಗಿದ್ರು ಅಂದ್ರೆ ರೋಮ್ ರಾಜ್ಯಕ್ಕೆನ ಇದ್ರು ಅಧೀನರಾಗಿದ್ರು ಅಲ್ಲ ಅದ್ಗೆ ಹೆರಾರ್ಡ್ ಅಲ್ಲಿ ಯಹುದ್ಯರ ಒಂದು ಇದ್ರಲ್ಲಿ ರಾಜ್ಯದಲ್ಲಿ ಆಳ್ವಿಕೆ ಮಾಡಕ್ಕೆ ಅಪಾಯಿಂಟ್ ಮಾಡಿದ್ ಯಾರಪ್ಪ ಅಂತಂದ್ರೆ ರೋಮ್ ಗವರ್ಮೆಂಟ್ ಅಲ್ದರ ಅದ್ಗೆ ರೋಮ್ ಗವರ್ಮೆಂಟ್ ಅಲ್ಲಿ ಇವರೆಲ್ಲ ಏನಾಗ್ಬೇಕಾಯ್ತು ಅಂದ್ರೆ ಆ ರೋಮರ ಅಧಿಪತಿಗೆ ಏನಾಗಬೇಕಾಯ್ತು ಇವರೆಲ್ಲ ಒಬ್ರಿಯೆಂಟ್ ಆಗಿರ್ಬೇಕಾಯ್ತು ಅದಕ್ಕೆ ನೋಡ್ಬೇಕಾದ್ರೆ ಸಡನ್ ಆಗಿ ಬಂದ್ಬಿಟ್ಟು ಯಾರಾರ ಬಂದ್ಬಿಟ್ಟು ಇವನ ಹತ್ರ ಹೋಗ್ಬಿಟ್ಟು ಯಹೂದಿರ ರಾಜ ಎಲ್ಲಿ ಅಂತ ಹೇಳಿದ್ರೆ ಇವಾಗ ಹೆಂಗಿರ್ತೀರಿ ಇವಾಗ ಅಲ್ವ ಯಾಕೆ ಅಂದ್ರೆ ಈ ರಿಪೋರ್ಟ್ ಹೋಗ್ಬಿಟ್ರೆ ಕಷ್ಟ ಸೈರಸ್ ಅಲ್ವ ಸರಿ ಸಂತೀನಿ ಸೀಸರ್ಗೆ ಹೋಗ್ಬಿಟ್ರೆ ಕಷ್ಟ ನೋಡಿ ಲೂಕ್ ಟ್ವೆಂಟಿ ತ್ರೀ ಲೂಕ್ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಆ ವಚನ ಒಂದು ಮತ್ತೆ ಎರಡು ಓದಿಂತೀನಿ ವಚನ ಒಂದು ಮತ್ತೆ ಎರಡು ಅಲ್ಲಿ ಕೂಡಿದ್ದವರೆಲ್ಲರೂ ಎದ್ದು ಆತನನ್ನು ಪಿಲಾತನ ಬಳಿಗೆ ತೆಗೆದುಕೊಂಡು ಹೋಗಿ ಇವನು ತಾನೇ ಕ್ರಿಸ್ತನೆಂಬ ಎಂಬ ಒಬ್ಬ ಅರಸನಾಗಿದ್ದೇನೆಂದು ಹೇಳುತ್ತಾ ನೋಡ್ರ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಪಿಲಾತ್ ಮುಂದೆ ಇನ್ಸ್ಪೆಕ್ಟ್ರೆ ಏನಂತ ಅಕ್ಯೂಸ್ ಮಾಡ್ತಾರೆ ಕ್ರೈಸ್ನ ಅಂತ ಅಂದ್ರೆ ಇವ್ರು ಏನ್ರಿ ಕ್ರೈಸ್ಟ್ ದ ಕಿಂಗ್ ಆಫ್ ದ ಜ್ಯೂಸ್ ಅಂತ ಹೇಳ್ಕೊಂಡ್ರು ಅಂತ ಮಾಡ್ತಾರೆ ಫಾಲ್ಸ್ ಆಗಿ ಏನ್ ಮಾಡ್ತಾರೆ ಅಕ್ಯೂಸ್ ಮಾಡ್ತಾರೆ ಯಾವತ್ತು ಬಂದ್ಬಿಟ್ಟು ಯೇಸು ಕ್ರಿಸ್ ಬೈಬಲ್ ಅಲ್ಲಿ ನಾನೇ ರಾಜ ಯಹುದ್ದರುಗಳಿಗೆ ನಾನೇ ರಾಜ ಅಂತ ಹೇಳ್ಕೊಡೋದೋ ಇಲ್ವೇ ಇಲ್ಲ ಅದು ಬದಲಾಗಿ ಯೇಸು ಕ್ರಿಸ್ತನ ಒಂದ್ಸತಿ ಬಲವಂತವಾಗಿ ರಾಜನಾಗೆ ಮಾಡ ಕೇಳ್ಕೊಂಡು ಹೋಗ್ಬೇಕ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ತಪ್ಪಿಸ್ಕೊಂಡು ಓಡಾಕ್ತಾರೆ ನೋಡಿ ಯೋಹನ ಆರನೇ ಅಧ್ಯಾಯ ಹದಿನೈದನೇ ವಚನ ಯೋಹನ ಆರನೇ ಅಧ್ಯಾಯ ಹದಿನೈದನೇ ವಚನ ಆಗ ಯೇಸು ಅವರು ಬಂದು ತನ್ನನ್ನು ಹಿಡಿಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿ ಬಿಟ್ಟನು ಯೋಹಾನ ಆರೋಗ್ಯದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ರೆ ಅದರ ಏನಂತ ಯೇಸು ಕೃಷ್ಣ ಬಲವಂತವಾಗಿ ರಾಜನಾಗೆ ಮಾಡ್ಬೇಕು ಅಂತ ತಿಳ್ಕೊಂಡಿದ ತಕ್ಷಣ ಯೇಸು ಕೃಷ್ಣ ಏನ್ ಮಾಡ್ತಾರೆ ಪ್ರತ್ಯೇಕವಾಗಿ ಅವರು ಹೋಗ್ಬಿಡ್ತಾರೆ ಹಂಗಿರ್ಬೇಕ್ರೆ ಏಸು ಕ್ರಿಸ್ತು ನಾನೇ ರಾಜ ನಾನು ಯೋದ್ಯರಿಗೆ ರಾಜ ಅಂತ ಅಂದ್ಬಿಟ್ಟು ಕ್ಲೇಮ್ ಮಾಡಿದ್ದೆ ಇಲ್ಲ ಯಾಕಪ್ಪ ಹಿಂಗೆ ಹೇಳ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನ್ ರಾಶ್ ಮಾಡ್ಬೇಕಾರೆ ಪಿಲಾತ್ ಹೋಗಿ ಹಿಂಗೆ ಹೇಳಿದ ತಕ್ಷಣ ಪಿಲಾತ್ಕ ಭಯಂಕರವಾಗಿ ಏನ್ ಮಾಡ್ಲಿ ಕೋಪ ಬರ್ಲಿ ಕೋಪ ಬರಿದ ತಕ್ಷಣ ಏಸು ಕ್ರಿಸ್ತನ ಏನು ಎನ್ಕ್ವೈರಿ ಮಾಡಿದ್ರ ಸೀದಾ ತೊಗೊಂಡೋಗ್ಬಿಟ್ಟು ಏನ್ ಮಾಡ್ಲಿ ಶಿವದ ಮೇಲೆ ಹಾಕ್ಬಿಡ್ಲಿ ಅಂತಂದ್ಬಿಟ್ಟು ಆದ್ರೆ ನೋಡಿ ಕ್ರೈಸ್ಟ್ ಅವಾಗ ರಿಯಾಕ್ಷನ್ ಹಿಂಗಿತ್ತಂತೆ ಲುಕ್ ಟ್ವೆಂಟಿ ಚಾಪ್ಟರ್ ಮುಂದಕ್ಕೆ ಹೋದಾನ ಅಂತಾನೆ ಎಲ್ಲಿ ನಿನ್ಸಿದ್ರು ಅಲ್ಲಿ ಮುಂದಕ್ಕೆ ಹೋದಾನ ಏನಂತೆ ಟ್ವೆಂಟಿ ತರ್ಡ್ ಚಾಪ್ಟರ್ ಮುಂದಕ್ಕೆ ಬರಸನಾಗಿದ್ದೇನೆಂದು ಹೇಳುತ್ತಾ ಕೈಸರನಿಗೆ ತೆರಿಗೆ ಕೊಡಬಾರದೆಂದು ಬೋಧಿಸುತ್ತಾ ಕೈಸರಿನ್ಗೆ ತೆರಿಗೆ ಕೊಡಬಾರದೆಂತ ಬೋಧಿಸುತ್ತಾ ಏಸು ಕ್ರಿಸ್ತು ಏನಪ್ಪಾ ಕೈಸರಿಗೆ ಮುಟ್ಟು ಟ್ಯಾಕ್ಸ್ ಕೊಡ್ಬೇಡ ಅಂತ ಹೇಳಿದಿರಾ ಏಸು ಕ್ರಿಸ್ತು ಟ್ಯಾಕ್ಸ್ ಏನ್ ಮಾಡವ್ರೆ ಕಟ್ಟೋರೆ ಅಲ್ಲರ ಮೀನ್ ಬಾಯಿನಲ್ಲಿ ಏನ್ ಮಾಡೋ ಅಂತ ಹೇಳೋರೆ ಟ್ಯಾಕ್ಸ್ ನ ಕಟ್ಟವ್ರೆ ಅಲ್ಲರ ಅಂದ್ರೆ ಸೀಸರ್ದು ಸೀಸರ್ಗೆ ಏನ್ ಮಾಡಿ ನೀವು ಕೊಡಿ ದೇವ್ರದ ದೇವ್ರಿಗೆ ಕೊಡಿ ಅಂತ ಹೇಳಿದ್ರಂತ ವ್ಯಕ್ತಿ ಮೇಲೆ ಯಾವ ತರ ಸುಳ್ಳು ಅಪಾದನೆ ಒರೆಸುದ್ರು ಅಂತಂದ್ರೆ ಟ್ಯಾಕ್ಸ್ ನ ಕಟ್ಪಡ ಅಂತ ಹೇಳ್ತಾ ಇದಾರೆ ಅಂತ ನೆಕ್ಸ್ಟ್ ನಮ್ಮ ದೇಶದವರ ಮನಸ್ಸನ್ನು ಕೆಡಿಸುವುದನ್ನು ನಾವು ಕಂಡೇವು ಏನ್ ಮಾಡ್ತಾರಂತೆ ಕೆಡಿಸ್ತಾ ಇದಲ್ರ ಏಸು ಕೃಸು ಮನ್ಸನ್ನ ಕೆಡಸುದ್ರ ಅಥವಾ ಮನ್ಸನ್ನ ಕೆಟ್ಟೋಗಿರೋದನ್ನ ನೆಟ್ಟಗ್ ಮಾಡಿದ್ರ ಅಂತಂದ್ರೆ ಏನ್ರೀ ಏಸು ಮೇಲೆ ಫಾಲ್ಸ್ ಆಗಿ ಅಕ್ಯೂಸ್ ಮಾಡ್ತಾರ ಅದಕ್ಕೆ ಹಿಂಗೆಲ್ಲ ಹೇಳಿದ್ ಏನಕ್ಕೆ ಅಂತಂದ್ರೆ ಏನ್ರೀ ಪಿಲಾತಿ ಕೋಪ ಬರ್ಲಿ ಅಂತ ಆದ್ರೆ ಪಿಲಾತ್ ಏನ್ ಮಾಡ್ತಾನೆ ಯೇಸು ಕ್ರಿಸ್ತಿನ ಕಡೆ ನೋಡ್ತಾರೆ ನೋಡ್ಬಿಟ್ಟು ಒಂದ್ ಕ್ವಶನ್ ಕೇಳ್ತಾರೆ ಏನ್ ಕ್ವಶನ್ ಕೇಳ್ತಾರೆ ತರ್ಡ್ ವರ್ಸ್ ಹ ಪಿಲಾತನು ಆತನನ್ನು ನೀನು ಯಹೋದ್ಯರ ಅರಸನು ಹೌದು ಎಂದು ಹೇಳಲು ನೋಡ್ರಾ ಏನಕ್ಕಪ್ಪ ಕ್ವಶನ್ ಕೇಳ್ತಾರೆ ಅಂದ್ರೆ ಏನಪ್ಪ ಇವರೆಲ್ಲ ಹಿಂಗ ನಿನ್ ಮೇಲೆ ಇಷ್ಟೊಂದೆಲ್ಲ ಅಕ್ಯೂಸ್ ಮಾಡ್ತಾ ಇದ್ದಾರೆ ನೀನ್ ನೋಡಿದ್ರೆ ಯಾವ ತರ ಕಾಣಿಸಲ್ಲ ಇವ್ರು ಹೇಳೋಂತ ಒಂದೇ ಒಂದು ಫಾಲ್ಟ್ ನಿನ್ನ ಕಾಣಿಸ ರೀತಿಯಲ್ಲಿ ಇಲ್ಲ ಅದಕ್ಕೆ ನೀನ್ ನಿಜವಾದ ನೀನ್ ಯಹೋದ್ಯರ ಅರಸನಾ ಅಂತ ಕೇಳ್ತಾರೆ ಮಿಕ್ಕಿದ್ನೆಲ್ಲ ಎಂಕ್ವೈರಿ ಮಾಡಕ್ ಹೋಗಲ್ಲ ಯಾಕೆ ಅಂದ್ರೆ ಇಸ್ರೇಲ್ ಅಲ್ಲಿ ಬಂದ್ಬಿಟ್ಟು ಸೀಸರ್ ಆಕ್ಚುಲಿ ಒಂದ್ ಆಡಳಿತ ಇತ್ತು ಆ ಸಂದರ್ಭದಲ್ಲಿ ಇನ್ನೊಬ್ಬ ರಾಜ ಬರ್ತಾರೆ ಅಂತಂದ್ರೆ ಪಿಲಾತ್ ಒಂದ್ ಕೆಲ್ಸಕ್ಕೂ ತೊಂದ್ರೆ ಎರಡು ಕೆಲ್ಸಕ್ಕೂ ಏನ್ರಿ ತೊಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಫಸ್ಟ್ ಕೇಳೋಂತ ಪ್ರಶ್ನೆ ನಿಜವಾದ ರಾಜನ ಏನು ಮ್ಯಾಟ್ರ್ ಹೇಳುವಂತ ಅವಾಗ ನೋಡಿ ಏನ್ ಹೇಳ್ತಾರೆ ಹ ಆತನು ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು ಹ್ಮ್ ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟರು ನಾನ್ ಹೇಳ್ತಾ ಇಲ್ಲ ಅದನ್ನ ಯಾರು ಹೇಳ್ಕೊಂತಾರವಾ ನೀವೇ ಹೇಳ್ತಾ ಆಕ್ಚುಲಿ ಕಿಂಗೆ ಅದು ಯಾವತ್ತು ತಾನ್ ಕಿಂಗು ಅಂತ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಕ್ಲೇಮ್ ಮಾಡ್ಕೊಡಕ್ಕೆ ಹೋಗಿಲ್ಲ ಅಲ್ವರ ಅದ ಬದ್ಲಾಗ್ ಏನ್ ಹೇಳ್ತಾರೆ ಅದನ್ನ ಯಾರು ಹೇಳ್ತಾ ಇದ್ದೀರಾ ನೀವೇ ಹೇಳ್ತಾ ಆಮ್ ಇದ್ದೀರಾ ಪಿಲಾತನು ಮಹಾಯಾಜಕರಿಗೂ ಜನರ ಗುಂಪಿಗೂ ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವು ಕಾಣಿಸುವುದಿಲ್ಲವೆಂದು ಹೇಳಿದ್ರಾ ಅದಕ್ಕೆ ಏನ್ ಮಾಡ್ತಾರೆ ಅವ್ರು ಕ್ಲೀನ್ ಆಗಿ ಗೊತ್ತಾಗ್ಬಿಡ್ತಾರೆ ಈ ಮನುಷ್ಯನ ಏನ್ ಫಾಲ್ಟು ಇಲ್ಲ ಹಂಗಾರೆ ಯೇಸು ಕ್ರಿಸ್ತು ಯಾವತ್ತು ಬಂದ್ಬಿಟ್ಟು ನಾನು ಯ ಅರಸನು ಆ ಯಹುದ್ಯರ ರಾಜ ಅಂತ ಹೇಳ್ಕೊಂಡಿದ್ದೆ ಇಲ್ಲ ಅದಕ್ಕೆ ನೋಡ್ಬೇಕಾರೆ ಎರಡ್ಗೆ ಏನಾಗ್ಬಿಡ್ತು ಅಂದ್ರೆ ಎಂತಾರೆ ಟೆನ್ಷನ್ ಆಗೋಯ್ತು ಅದಕ್ಕೆ ಏನ್ ಮಾಡ್ತಾರೆ ಎರಡು ಬಂದ್ಬಿಟ್ಟು ಏನಾಯ್ತು ಏಕೆ ಯಾರಪ್ಪ ಯಹುದ್ಯರ ರಾಜ ಎಲ್ಲಿ ಹುಟ್ಟಿದ್ರೆ ಅಂದ್ಬಿಟ್ಟು ಇವ್ರಿಗೆ ಇಲ್ಲ ಇನ್ಫಾರ್ಮೇಶನ್ ಇಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಇಮಿಡಿಯೆಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಎಂತಾರೆ ಶಾಸ್ತ್ರಿಗಳನ್ನ ಎಲ್ಲಾರ್ದು ಕರ್ಬಿಟ್ಟು ಏನ್ ಮಾಡ್ತಾರೆ ಎನ್ಕ್ವರಿ ಮಾಡ್ತಾರೆ ಎನ್ಕ್ವರಿ ಮಾಡ್ತಾರೆ ಮ್ಯಾಥ್ಯೂ ಸೆಕೆಂಡ್ ಚಾಪ್ಟರ್ ಮ್ಯಾಥ್ಯೂ ಸೆಕೆಂಡ್ ಚಾಪ್ಟರ್ ವರ್ಸ್ ಫೋರ್ ಇದನ್ನು ಕೇಳಿ ಅರಸನಾದ ಯರೋದನು ಅವನ ಕೂಡ ಎರಿಸಲೇಮಿನ್ ಅವರೆಲ್ಲರೂ ಕಳವಳಪಟ್ಟರು ಅವನು ಯಹೂದ್ಯರ ಎಲ್ಲಾ ಮಹಾಯೋಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು ನೋಡ್ರಾ ಎಲ್ಲಾರು ಇರ್ತತೆ ಕಳವಳಪಟ್ಟೋರು ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಅಲ್ಲಿ ಬಂದ್ಬಿಟ್ಟು ಏನ್ರಿ ಸ್ಕ್ರೈಬ್ಸ್ ಚೀಫ್ ಪ್ರೀಸ್ಟ್ ಇವನ್ ಎಲ್ಲಾರ್ನು ಕರೆದ್ಬಿಟ್ಟು ಏನೋ ಒಂದು ಪ್ರಾಫಸಿಗಳಲ್ಲಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಅಂದ್ರೆ ಈ ಒಂದು ಯಹೂದಿರ ಅರಸನು ಎಲ್ಲಿಡ್ಬೇಕು ಅಂತಬಿಟ್ಟು ಪ್ರಾಫಸಿ ಏನ್ ಹೇಳ್ತಾರೆ ಅಂತಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡ್ದಾಗ ಏನ್ ಸಿಕ್ತು ಉತ್ತರ ಅವರು ಅವನಿಗೆ ಯಹೂದದ ಬೆತ್ಲೆ ಹಿಮಿನಲ್ಲಿಯೇ ಯಾಕೆಂದ್ರೆ ಯಹೂದದ ಸೀಮೆಯ ಬೆತ್ಲೆ ಹಿಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವು ಸಣ್ಣದಲ್ಲ ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರದದೆ ಎಂದು ಹೇಳಿದನು ನೋಡೋರ ಅದ್ಗೆ ಹೇಳ್ತಾರೆ ಎಲ್ಲಿ ಅಂತ ಇನ್ಕ್ವರಿ ಮಾಡ್ಬೇಕಾರೆ ಏನಂತ ಉತ್ತರ ಕೊಡ್ತಾರೆ ಎಲ್ಲಾರು ಬಂದ್ಬಿಟ್ಟು ಅಂದ್ರೆ ನ್ಯಾಯಶಾಸ್ತ್ರಗಳು ಬಂದ್ಬಿಟ್ಟು ಏನ್ ಕೊಡ್ತಾರೆ ಅಂತಂದ್ರೆ ಮಾಡ್ರೆ ಎಲ್ಲಿ ಉಟ್ಬೇಕಂತೆ ಮಸಿಯ ಉಟ್ರೆ ಎಲ್ಲಿ ಉಟ್ಬೇಕಂತೆ ಬೆತ್ ಇನ್ಫಾರ್ಮೇಶನ್ ಗೊತ್ತಾಗ ಅವಾಗ ಏನ್ ಮಾಡ್ತಾರೆ ಹೆರಡು ಈ ಒಂದು ಪ್ರವಾದ್ನೆ ಮಾತನಲ್ಲ ಇಟ್ಕೊಂಡು ಇವಾಗ ಬಂದಂತ ಜೋಯಿಷನ್ನ ಕರೆದಿ ಕೇಳ್ತಾನೆ ನೋಡಿ ಏನ್ ಕೇಳ್ತಾನೆ ಹ ಆಗ ಹರೋದನ್ನು ಯಾರಿಗೂ ತಿಳಿಯದಂತೆ ಆ ಕರೆಯಿಸಿ ನೋಡ್ರಿ ಯಾರಿಗೂ ತಿಳಿಯದಂತೆ ಅದರ ಸೀಕ್ರೆಟ್ ಆಗಿ ಪಬ್ಲಿಕ್ ಆಗ್ಬಾರ್ದು ನ್ಯೂಸ್ ಅದರ ಯಹುದಿರ್ ರಾಜ ಹುಟ್ಟಿದ್ರೆ ಅಂತಂದ್ಬಿಟ್ಟು ಯಾರು ಗೊತ್ತಾಗ್ಬಿಡ್ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಏನ್ ಸೀಕ್ರೆಟ್ ಆಗಿ ಕರೆಸ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾನೆ ಏನ್ ಮಾತಾಡ್ತಾನೆ ಹ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡು ನೋಡ್ರ ಅವರ ನಕ್ಷತ್ರವನ್ನು ಕಾಣಿಸಿದ ಕಾಲವನ್ನು ಕ್ಲೀನ್ ಆಗಿ ಏನ್ ಡೀಟೇಲ್ಸ್ ಚೆನ್ನಾಗಿ ತಿಳಿದುಕೊಂಡು ನೀವು ಹೋಗಿ ಆ ಕೂಸಿನ ವಿಷಯವಾಗಿ ಚೆನ್ನಾಗಿ ವಿಚಾರಣೆ ಮಾಡಿರಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ತಲೆ ಹೇಮಿಗೆ ಕಳಿಸಿದನು ನೋಡ್ರ ಏನ್ ಮಾಡ್ತಾನೆ ಕ್ಲೀನ್ ಎಲ್ಲಾ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಇಸ್ಕೊಂಡು ಇವ್ರು ಹೇಳೋದಕ್ಕೂ ಪ್ರಾಫಸಿಯಲ್ಲಿ ಇದಕ್ಕೂ ಕರೆಕ್ಟ್ ಓ ಅಂತಾರೆ ಹೊಂದಾಣಿಕೆ ಅಂತ ಕ್ಲೀನ್ ಆಗಿ ಏನ್ ಮಾಡ್ತಾನೆ ಎಲ್ಲ ಚೆಕ್ ಮಾಡಿ ನೋಡ್ತಾನೆ ಎಲ್ಲಾ ಚೆಕ್ ಮಾಡಿದ್ಮೇಲೆ ಏನಂತ ಹೇಳ್ತಾನೆ ನೋಡಪ್ಪ ನೀವು ಕೂಸಿದ್ದಂತ ಸ್ಥಳಕ್ಕೆ ನೀವೇನ್ ಮಾಡಿ ನೀವು ನೀವು ಹುಡುಕ್ರಿ ಕೂಸು ಸಿಕ್ಕಿದ್ಮೇಲೆ ದಯವಿಟ್ಟು ನನ್ಗೆ ಮಾಡಿ ನೀವು ಬಂದು ಹೇಳಿರಿ ನಾವ್ ಕೂಡ ಬಂದು ಏನ್ ಮಾಡ್ತೀರಿ ಅವ್ರ ಕೂಸನ ಆರಾಧನೆ ಮಾಡ್ತೀರಿ ಅಡ್ಡ ಬಿದ್ದ ನಾವು ಆರಾಧನೆ ಮಾಡೋಣ ಹೇಳ್ತಾ ಇದ್ರ ಇವನು ಖಂಡಿತವಾಗು ಕೂಸಿರಂತ ಸ್ಥಳನ ಬಂದ್ಬಿಟ್ಟು ಈ ಜೋಯಿಶ್ರಿ ಹೇಳಿದ್ರೆ ಇವ್ನ ಆರಾಧನೆ ಮಾಡಿರೋಣ ಏನ್ ಮಾಡಿರೋಣ ಇಲ್ಲ ಅಡ್ಡ ಸೈಸ್ಬುಟ್ಟಿರೋನು ಇವನ್ನೆಲ್ಲ ಆರಾಧನೆ ಮಾಡಿರೋನು ಅಲ್ವ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈ ಒಂದು ಜೋಯಿಶ್ರು ಇಲ್ಲಿಂದ ಏನ್ ಮಾಡ್ತಾರೆ ಇವಾಗ ಹೊಡ್ತಾರೆ ಹೊಟ್ಟಿದ ತಕ್ಷಣ ಏನಾಯ್ತಂತೆ ಒಂಬತ್ತನೇ ವಚನ ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತ್ತು ನೋಡ್ರಾ ಏನ್ರಿ ಅವರು ಹೊಟ್ಟ ಮೇಲೆ ನಕ್ಷತ್ರ ಏನಾಯ್ತಂತಲ್ಲಿ ಅಲ್ಲಿ ಅಲ್ಲಿ ಆಗೋದಿಕ್ ಶುರು ಆಯ್ತು ಎಲ್ಲಿ ಬಂದು ಕರೆಕ್ಟ್ ಆಗಿ ನಿಂತ್ಕೊಂತು ಅಂತಂದ್ರೆ ಕೂಸಿದ್ದಂತ ಸ್ಥಳಕ್ಕೆ ಏನಾಯ್ತು ಬಂದು ನಿಂತ್ಕೊಂತು ಅಂತ ಹೇಳ್ತದ್ರ ಇವಾಗ ಯೋಚನೆ ಮಾಡ್ರಿ ಎಷ್ಟೋ ಜನ ಏನ್ ಮಾಡ್ತಾರೆ ಅದ್ಗೆ ಓ ನಕ್ಷತ್ರ ಬಂದ್ಬಿಟ್ಟು ಏಸು ಕ್ರಿಸ್ತಿದಂತ ಒಂದು ಸ್ಥಳಕ್ಕೆ ಏನ್ ಮಾಡ್ತು ಗೈಡ್ ಮಾಡ್ತು ಯಾರಿಗೂ ಗೊತ್ತಿರಲ್ಲ ಆ ಯೇಸು ಕ್ರಿಸ್ತು ಒಂದು ಮಸಿಯ ಆ ಮಸಿಯ ಬಂದ್ಬಿಟ್ಟು ಒಂದು ಯಹುದ್ಯರ ರಾಜ ಹುಟ್ಟಿರಂತ ಸೂಚನೆ ಕೊಟ್ಟಿದ್ದು ಯಾವ್ದು ನಕ್ಷತ್ರ ಅಂತ ಅಂದ್ಬಿಟ್ಟು ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ಓ ಈ ನಕ್ಷತ್ರ ದೇವ್ರದ್ದು ಗೈಡೆನ್ಸು ದೇವ್ರ ಏನ್ ಮಾಡಿದ್ರು ಜೋಯಿಷರ್ಗಳಿಗೆ ದಾರಿ ನೋಡ್ಸರು ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳ್ಕೊಂಬಿಟ್ಟು ಮನೆ ಮುಂದೆ ಮಾಡ್ತಾರೆ ನಕ್ಷತ್ರಗಳೆಲ್ಲ ಹಾಕೊಂಡು ಕುತ್ಕೊಂತಾರೆ ಸ್ವಲ್ಪ ತಿಂಕ್ ಮಾಡ್ಬೇಕು ಈ ನಕ್ಷತ್ರ ದೇವ್ರದಾಗಿದ್ರೆ ಏನ್ರಿ ಕೂಸಿದ್ದಂತ ಸ್ಥಳಕ್ಕೆ ಆ ಮೂಡನ ದಿಕ್ಕಲ್ಲಿ ನೋಡಿದಂತ ಒಂದು ಮೂಡನ ದೇಶದಲ್ಲಿ ನೋಡಿದಂತ ಜೋತಿಷನ ಡೈರೆಕ್ಟ್ ಆಗಿ ಕೂಸಿರಂತ ಸ್ಥಳಕ್ಕೆ ಏನ್ ಮಾಡಬಹ್ತ ಕರ್ಕೊಂಡೋಗ್ಬೋತ ಅದ್ರೆ ಕರ್ಕೊಂಡೋಗ್ತಾ ಇಲ್ಲ ಯಾವಾಗ ಹೆರಾಡು ಮನೆನ ಬಿಟ್ಟಿ ಇವರು ಹೊಡ್ತಾರೋ ಅವಾಗ ಏನಾಗ್ತಾರೆ ನಕ್ಷತ್ರ ಇಲ್ಲಿ ಕರೆಕ್ಟ್ ಆಗಿ ಆಗೋದಕ್ಕೆ ಶುರು ಆಗ್ತಾರೆ ಎಲ್ಲಿ ಮೂವ್ ಕರೆಕ್ಟ್ ಆಗಿ ಎಲ್ಲಿ ಬಂದು ನಿಂತ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಕೂಸ್ತಿರಂತ ಸ್ಥಳಕ್ಕೆ ಹಾಂಗರಿ ಇದು ಯಾರಿಗೆ ಇದು ಸೂಚನೆ ಕೊಟ್ಟಿದ್ದು ಅಂತಂದ್ರೆ ಜೋಯಿಶ್ರಿಗೆ ಅಲ್ಲ ಏನ್ರಿ ಯಾ ಹೆರಾಡಿಗೆ ಯಾಕೆ ನೆಕ್ಸ್ಟ್ ಮಾಡ್ಲಿ ಆ ಕೂಸು ಏನ್ ಮಾಡಾಕ್ ಬಿಡ್ಲಿ ಕೊಂದ ಬಿಡ್ಲಿ ಅಂತ ಅಲ್ವರ ಅದಿಗೆ ಕರ್ತನಿ ಪ್ರಿಯರೇ ನೀವು ವ್ಯವಸ್ಥೆ ಮಾಡಿದ್ದೀನಿ ನಾವು ಸ್ತ್ರೀನ ಸಂತತಿ ಪಾಠ ಕೇಳಿದ್ರಿ ಅದರ ಆ ಸ್ತ್ರೀಯ ಸಂತತಿ ಸರ್ಪ ತಲೆನ ಬಂದು ಜಜ್ಜ ಅಂತ ಸ್ತ್ರೀನ ಸಂತತಿ ಯಾರು ಏಸು ಕ್ರಿಸ್ತ ಚೆನ್ನಾಗಿ ಗೊತ್ತಿದ್ರು ಏಸು ಕ್ರಿಸ್ತು ತಲೆ ದೇಹದ ಅಂಗಗಳು ಅವರ ಸಭೆಯಲ್ಲಿ ಎಲ್ಲಾ ಸದಸ್ಯರು ಇವರಿಬ್ರು ಸೇರ್ಬಿಟ್ಟೆ ಏನ್ ಮಾಡ್ತಾರೆ ಸ್ತ್ರೀನ ತಲೆ ನಿಂಬಡೋದು ಸಾರಿ ಸರ್ಪ ತಲೆ ಮಾಡೋದು ಅಲ್ಲಿ ಅಲ್ಲಿ ಜಜ್ಜದು ಅಲ್ದ್ರ ಇವಾಗ ಸೇತಾನ್ಗೆ ಚೆನ್ನಾಗ್ ಗೊತ್ತು ಅತಿ ಶೀಘ್ರದಲ್ಲಿ ನನ್ನ ಒಂದ್ ಕಥೆನ ಏನ್ ಮಾಡ್ತಾರೆ ಮುಗಿಸ್ತಾರೆ ಅಂತ ಅಲ್ದ್ರ ಆವಾಗ ಒಂದು ಬಿಡ್ತಾನ ಅದಕ್ಕೆ ಯೇಸು ಕ್ರಿಸ್ತನ ತಾಯಿ ಗಿರದ್ದಲ್ಲೇ ಸಾಯಿಸ್ಬೇಕು ಅಂತ ಏನ್ ಮಾಡ್ದ ಎಷ್ಟೋ ಪ್ಲಾನ್ ಮಾಡ್ದ ಹೆಂಗ್ ಪ್ಲಾನ್ ಮಾಡ್ದ ಕಲ್ಲು ಹೊಡೆದ್ಬಿಟ್ಟು ಮರಿಯಾಳ ಸಾಯಿಸ್ಬಿಡ ಅಂತ ಪ್ಲಾನ್ ಮಾಡಿದ್ರು ಆದ್ರೆ ದೇವರು ದೇವದೂತನ ಕಳಿಸಿ ಯೋಸೆಫ್ ಗೆ ಒಂದು ಗೈಡೆನ್ಸ್ ಕೊಟ್ಟಿದ್ಮೇಲೆ ಯೋಸೆಫ್ ಮರಿಯಾಳ ಏನ್ ಮಾಡ್ತಾರೆ ಮದ್ವೆ ಮಾಡ್ಕೊಂತಾರೆ ಅದರಿಂದ ಯೇಸು ಕಸು ಮರಿಯಾಳ ಮುಖಾಂತರ ಏನ್ ಮಾಡ್ತಾರೆ ತಗೊಂತಾರೆ ಈ ಒಂದು ವಿಚಾರದಲ್ಲಿ ಕೂಡ ಇಲ್ಲಿ ಆಕ್ಚುಲಿ ಕೊಟ್ಟಿದ್ದ ಸೂಚನೆ ಯಾರಿಗೆ ಅಂತಂದ್ರೆ ಹೆರಾಡಿಗೆ ನೋಡಿ ಅದಕ್ಕೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಆ ವಚನ ಮ್ಯೂಟ್ ಮಾಡ್ತೀನ ಏನೋ ಡಿಸ್ಟರ್ಬೆನ್ಸ್ ಇದೆ ಮ್ಯೂಟ್ ಮಾಡೋದು ಓಕೆನಾ ಮ್ಯಾಥ್ಯೂ ಸೆಕೆಂಡ್ ಚಾಪ್ಟರ್ ಮ್ಯಾಥ್ಯೂ ಸೆಕೆಂಡ್ ಚಾಪ್ಟರ್ ವರ್ಸ್ ಟೆನ್ ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ದೇವರು ಕನಸಿನಲ್ಲಿ ಅವರಿಗೆ ನೀನು ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ನೋಡ್ರ ಏನ್ ಮಾಡ್ತಾರೆ ಆ ಕೂಸಿದ್ದಂತ ಒಂದು ಸ್ಥಳದಲ್ಲಿ ನೋಡ್ಬಿಟ್ಟು ಆ ಜೋಯಿಷ್ ತುಂಬಾ ಸಂತೋಷ ಪಟ್ಟಿ ತನ್ಗಿರಂತ ಗಂಟ್ಗಳನ್ನ ಬಿಚ್ಚಿ ಏನ್ ಅಂತ ಅಲ್ಲಿ ಗಿಫ್ಟ್ ಗಳನ್ನ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಕೊಡ್ತಾರೆ ಅಲ್ಲ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ನೆಕ್ಸ್ಟ್ ಎರಡು ಹತ್ರಕ್ಕೆ ಹೋಗೋದಿಲ್ಲ ದೇವ್ರ ಏನ್ ಮಾಡ್ತಾರೆ ಕನ್ಸಲ್ಲಿ ವಾರದಿಂದ ಕೊಡ್ತಾರೆ ಎರಡು ಹತ್ರ ಏನ್ ಮಾಡಕ್ ಹೋಗ್ಬೇಡಿ ನೀವು ಹೋಗ್ಬೇಡಿ ಅಲ್ವರ ಹೋದ್ರೆ ಡೆಫಿನೆಟ್ ಆಗಿ ಎರಡು ಏನ್ ಮಾಡಿರ ಹ ಅಲ್ದಾರ ಇದಾಗಿದ ನಂತರ ನಮ್ಗೆ ಚೆನ್ನಾಗ್ ಗೊತ್ತು ಅದರ ಎರಡು ಏನ್ ಮಾಡ್ತಾನೆ ಈ ಒಂದು ಇದನ್ನ ತಗೊಂಡು ಕೂಸ್ನ ಸಾಯಿಸ್ಬೇಕು ಅಂತ ಬಂದವಾಗ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಜೋಸಫ್ ಮತ್ತೆ ಮರ್ಯಾಳಿಗೆ ಗೈಡೆನ್ಸ್ ಕೊಟ್ಬಿಟ್ಟು ಏನ್ ಮಾಡ್ತಾರೆ ನಿಮ್ಮ ಆ ಜಾಗ ಬಿಟ್ಟು ಕದಲ ರೀತಿಯಲ್ಲಿ ಏನ್ ಮಾಡ್ತಾರೆ ಮಾಡ್ತಾರದಾರ ಇದಲ್ ನಮ್ಗೆ ಏನಪ್ಪಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಂದ್ರೆ ಈ ನಕ್ಷತ್ರ ಯಾರ್ದಲ್ಲ ದೇವ್ರದು ಅಲ್ಲ ಯಾಕೆ ದೇವ್ರದಲ್ಲ ಅಂತ ನೋಡ್ಬೇಕಾರೆ ನೋಡಿ ದೇವರು ಆಕಾಶ ನಕ್ಷತ್ರಗಳನ್ನ ನೋಡ್ಬಿಟ್ಟು ನೀವು ಈ ಜೋಯಿಷರನ್ನೆಲ್ಲ ನೀವು ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ದೇವ್ರು ಹೇಳಕ್ಕೆ ಹೋಗಿಲ್ಲ ಅದು ಬದಲಾಗಿ ದೇವರು ಏನ್ ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದ್ರೆ ನೀವು ಕಾನಾನ್ ದೇಶಕ್ಕೆ ಹೋಗ್ಬೇಕಾರೆ ಕಾನಾನ್ ದೇಶದಲ್ಲೂ ಆ ಜನ್ಗಳು ಮಾಡಂತ ಆಚರಣೆ ವಿಚಾರಗಳನ್ನ ನೀವ್ ಯಾವತ್ತೇ ಹೋಗ್ಬಾರ್ದು ನೀವು ನೀವು ಮಾಡಕ್ಕೆ ಹೋಗ್ಬಾರ್ದು ಆ ದೇಶಕ್ಕೆ ಹೋಗಿದ ತಕ್ಷಣ ಈ ತರ ಜೋಯಿಸ್ರು ವಿದ್ವಾಂಸರು ಪಂಡಿತರು ಯಾರೆಲ್ಲ ಇರ್ತಾರೋ ಇವ್ನೆಲ್ಲ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು ನೀವು ಸಾಯ್ಸ್ ಹಾಕ್ಬಿಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಎಲ್ಲಿ ನಮ್ಗೆ ಗೊತ್ತಾಗ್ತಾರೆ ಅಂತಂದ್ರೆ ಸೌಲ್ ರಾಜ ಮ್ಯೂಟ್ ಮಾಡ್ಕೊಂಡ ನೀವೆಲ್ಲ ಒಂದು ಅನೌನ್ಸ್ಮೆಂಟ್ ದಯವಿಟ್ಟು ಬಜಾರ್ ಮಾಡ್ಕೊಂಬಿಡಿ ಅಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಬೈಬಲ್ ಓದೋ ಟೈಮಲ್ಲಿ ಮಾತ್ರ ಅನ್ಮ್ಯೂಟ್ ಮಾಡಿ ಬೈಬಲ್ ಓದಿ ಓಕೆನಾ ಮಿಕ್ಕಿ ಟೈಮಲ್ಲಿ ಇಮೆಟ್ ಮ್ಯೂಟ್ ಮಾಡ್ಕೊಂಬಿಡಿ ಓಕೆನಾ ಥ್ಯಾಂಕ್ ಯು ನೋಡಿ ನಮಗೆ ಸ್ಯಾಮ್ಯುಯಲ್ ವಿಚಾರದಲ್ಲಿ ನಾವು ಸೌಲಿನ ಕತೆ ನೋಡಿದಿರಿ ಆದ್ರೆ ಏನು ಮಾಡ್ತಾನೆ ಏನ್ಮಾಡ್ತಾನೆ ಬೇತಾಳಕರ್ನ ಹೋಗ್ಬಿಟ್ಟು ಮಾಡ್ತಾನೆ ಅಲ್ಲಿ ಅಲ್ಲಿ ಭೇಟಿ ಮಾಡ್ಬಿಟ್ಟು ಬೇತಾಳಕ್ರ ಮುಖಾಂತರ ಸತ್ರವತ ಕಣಿಗಳ ಮುಖಾಂತರ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ಸ್ಯಾಮ್ಯುಯಲ್ ಎಬ್ಬಿಸೋದಿಕ್ಕೆ ಅಲ್ಲಿ ಪ್ಲಾನ್ ಮಾಡ್ತಾನೆ ಅವಾಗ ದೇವರು ಆಜ್ಞೆ ಕೊಟ್ಟಿದ್ರು ಇವೆಲ್ಲ ಕೆಲಸಗಳು ನೀವೇ ಮಾಡಕ್ ಹೋಗ್ಬಾರ್ದು ನೀವು ಮಾಡಕ್ ಹೋಗ್ಬಾರ್ದು ಅಂತ ನೋಡಿ ಧರ್ಮೋಪದೇಶ ಕಂಡ ಹದಿನೆಂಟನೇ ಅಧ್ಯಾಯ ಡ್ಯೂಟ್ರಾನಮಿ ಏಯ್ಟೀನ್ ಚಾಪ್ಟರ್ ವರ್ಸಸ್ ನೈನ್ ಇನ್ ಟ್ವೆಲ್ ಧರ್ಮೋಪದೇಶ ಹದಿನೆಂಟನೇ ಅಧ್ಯಾಯ ಹನ್ನೊಂದರಿಂದ ಹನ್ನೆರಡು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ್ದಾಗ ಅಲ್ಲಿರುವ ಜನರುಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು ಮಕ್ಕಳನ್ನು ಆಕುತಿ ಕೊಡುವವರು ಕಣಿ ಹೇಳುವವರು ಶಕುನ ನೋಡುವವರು ಯಂತ್ರ ಮಂತ್ರಗಳನ್ನು ಮಾಡುವವರು ಮಾಟಗಾರರು ತಂತ್ರಗಾರರು ಸತ್ತವರನ್ನು ವಿಚಾರಿಸುವವರು ಬೇಟಾಡಕರು ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು ಇಂತಹ ಕೆಲಸಗಳನ್ನು ನಡೆಸುವವರು ಯಹೋವನಿಗೆ ಅಸಹ್ಯವಾಗಿದ್ದಾರೆ ನಿಮ್ಮ ದೇವರಾದ ಯಹೋವನು ಇಂತಹ ಹೇಹ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮೆದುರಿನಿಂದ ಹೊರಡಿಸಿ ಬಿಡುತ್ತಾನಲ್ಲ ವೆರಿ ಗುಡ್ ಅಲ್ದರ ಸೊ ಅದಕ್ಕೆ ನೋಡ್ಬೇಕ್ರೆ ಹತ್ತನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅದರ ಏನಂತ ಹೇಳ್ತಾರೆ ಅಬ್ಸರ್ವರ್ಸ್ ಆಫ್ ಟೈಮ್ ಅಲ್ದಾರ ಕಾಲಗಳನ್ನ ನೋಡೋದು ಜೋಯಿಶ್ರೀಗಳು ಅದರ ಇವರೆಲ್ಲ ಯಾರಾಗಿರ್ಬಾರ್ದು ನಿಮ್ಮಲ್ಲಿ ಒಬ್ರು ಕೂಡ ಇರ್ಬಾರ್ದು ಇವ್ರನ್ನ ನೀವು ಓಡಿಸ್ಬಿಡ್ಬೇಕು ಅಂತ ಏನ್ ಮಾಡ್ತಾರೆ ಯಾಕಂದ್ರೆ ಇವೆಲ್ಲ ಯಹೋವನ ದೃಷ್ಟಿಯಲ್ಲಿ ಏನಾಗಿದೆ ಅಸಹ್ಯವಾಗಿದೆ ಅಂತ ಹೇಳ್ತಾರೆ ಇನ್ನೊಂದು ವಚನ ಓದಿ ಆ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ವಚನ ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ತಿರ ಹೋಗಬಾರದು ಅವರ ಆಲೋಚನೆಯನ್ನು ಕೇಳಿ ಅಶುದ್ಧರಾಗಬಾರದು ನಾನು ನಿಮ್ಮ ದೇವರಾದ ಯಹೋವನು ನೋಡ್ರ ಸತ್ತರೊಳಗೆ ಹೋಗಬಾರದು ವಿಚಾರಣೆ ಮಾಡಕೋಬಾರದು ಅದಕ್ಕೆ ನೋಡ್ಬೇಕಾರೆ ಏನ್ರಿ ಸೌಲ್ಗೆ ವಾರ್ನಿಂಗ್ ಕೊಟ್ಟಿದ್ದು ಅದೇ ತರ ಇಪ್ಪತ್ತನೇ ಅಧ್ಯಾಯ ಆರನೇ ವಚನ ಯಾಜಕ ಕಾಂಡ ಇಪ್ಪತ್ತನೇ ಅಧ್ಯಾಯ ಆರನೇ ವಚನ ಯಾವನಾದರೂ ಸತ್ತವರಲ್ಲಿ ವಿಚಾರಿಸುವವ ಅಥವಾ ಬೇತಾಳಿಕರ ಬಳಿಗೆ ಹೋಗಿ ಅವರ ಆಲೋಚನೆ ಕೇಳಿಕೊಂಡು ದೇವದ್ರೋಹಿಯಾದರೆ ನಾನು ಆ ಮನುಷ್ಯನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದು ಹಾಕುವೆನು ನೋಡ್ರಾ ಅವನ್ ಏನ್ ಮಾಡ್ತೀನಿ ಕುಲದಿಂದ ಅವನ್ನ ತೆಗೆದಾಕ್ತಿನಿ ನೋಡ್ಬೇಕ್ರೆ ಈ ಬೇತಾಳಕರಾಗ್ಲಿ ಈ ಜೋಯಿಶ್ರು ಈ ವಿದ್ವಾಂಸರು ಈ ಪಂಡಿತರ ದೇವರೇ ಹೋಗಲ್ಲ ಯಾವ್ದೇ ಕಾರಣಕ್ಕೂ ಅದು ಹೋಗಿಲ್ಲ ಅದರ ಅದು ಬದಲಾಗಿ ನೋಡ್ರಿ ಎರಿಮಿಯಾದಲ್ಲಿ ಏನ್ ಹೇಳ್ತಾರೆ ಇಂತ ಕೆಲಸಗಳನ್ನ ಮಾಡ್ಲೇಬೇಡಿ ಅಂತ ಹೇಳ್ತಾರೆ ಎರಿಮಿಯಾ ಹತ್ತನೇ ಅಧ್ಯಾಯ ಎರೇಮಿಯ ಹತ್ತನೇ ಅಧ್ಯಾಯದಲ್ಲಿ ವಚನ ಒಂದು ಮತ್ತೆ ಎರಡು ಇಸ್ರಾಯೇಲ್ ವಂಶದವರೇ ಯಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ ಯಹೋವನು ಹೀಗೆ ಹೇಳುತ್ತಾನೆ ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ ನೋಡ್ರಾಂತರ ಜನಾಂಗದವರು ಹೆದರುವಂತ ಆಕಾಶದ ಉತ್ಪತ್ತಿಗಳಿಗೆ ಏನ್ ಮಾಡಬೇಡಿ ನೀವು ಹೆದರಬೇಡಿರಿ ಅಲ್ವ ಯಾರು ಅಂತಾರೆ ಆಕಾಶ ಉತ್ಪತ್ತ ಆಕಾಶ ದೇವರ ನಕ್ಷತ್ರಗಳು ಸೂರ್ಯ ಚಂದ್ರಗಳು ಇದನ್ನ ನೋಡ್ಬಿಟ್ಟು ಇದು ಅಂತ ಟೈಮ್ ಅಂದ್ರೆ ಹಿಂಗಾಗ್ತಾರೆ ಇಂಥ ಟೈಮಲ್ಲಿ ಹಿಂಗಾಗ್ತಾರೆ ಅಂತಂದ್ಬಿಟ್ಟು ಏನ್ ಹೋಗ್ಬಿಡಿ ಇದ್ಗೆ ಎದ್ರಕ್ ಹೋಗ್ಬಿಡಿ ಅದರ ಅನ್ಯ ಜನ ಏನ್ ಮಾಡ್ತಾರೆ ಏನೋ ಒಂದ್ ಕೆಲಸ ಮಾಡ್ಬೇಕಾರೆ ಇಂಥ ಕಾಲ ಇಂಥ ಸಮಯ ಅಂತ ಏನ್ ಮಾಡ್ತಾರೆ ನೋಡ್ತಾರ ಅದರ ಇಂಥ ಕೆಲಸ ಇಂತ ಟೈಮ್ ಅಲ್ಲೇ ಮಾಡ್ಬೇಕು ಅದ್ರ ಇಂಥ ಒಳ್ಳೆ ಟೈಮ ಒಳ್ಳೆ ಟೈಮಲ್ಲೇ ಮಾಡೋಣ ಈ ಶುಭ ಕಾರ್ಯನ ಮಾಡಣ ಅಂತ ಹೇಳ್ತಾರೆ ಇಂಥದ್ದೆಲ್ಲ ನೀವ್ ಏನ್ ಮಾಡಕ್ ಹೋಗ್ಬಾರ್ದು ನೋಡ್ಲೇ ಬಡ್ದು ಫಾಲೋನೆ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಏನಿಕಪ್ಪ ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಇವೆಲ್ಲ ಯಹೋವನ ದೃಷ್ಟಿಲಿ ಏನಾಗಿದೆ ಅಸಹ್ಯವಾದದ್ದು ಅದರ ಅನ್ಯ ಜನಗಳು ಮಾಡೋ ಒಂದು ನೀ ಏನ್ ಮಾಡಕೋಬೇಡಿ ನೀವು ನೀವು ಮಾಡಕ್ಕೆ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ದೇವ್ರು ಹೇಳ್ತಾರೆ ಹಿಂಗಿರ್ಬೇಕಂದ್ರೆ ದೇವ್ರೇ ಬಂದ್ಬಿಟ್ಟು ನಕ್ಷತ್ರ ಕಳಿಸ್ತಾರ ಖಂಡಿತವಾಗೂ ಇಲ್ಲ ಓದಿ ಆ ಏಷಾಯದಲ್ಲಿ ನಲ್ವತ್ತು ಏಳನೇ ಅಧ್ಯಾಯ ಹದಿಮೂರನೇ ವಚನ ಏಷಾಯ ನಲ್ವತ್ತೇಳು ಹದಿಮೂರು ಮಂತ್ರಾಲೋಚನೆಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ ಖಗೋಲ ತಜ್ಞರು ಜೋಯಿಸರು ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳಿಂದ ನಿನ್ನನ್ನು ಉದ್ದರಿಸಲಿ ನೋಡ್ರ ಏನ್ ಹೇಳ್ತಾರೆ ಇಸ್ರೇಲ್ ಜನಗಳಿಗೆ ಆಗಿ ದೇವರು ಕಂಡಮ್ ಮಾಡ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಜೋಯಿಶ್ರು ನಿನ್ನ ಕಾಪಾಡ್ಲಿ ನೋಡೋಣ ಅಂತ ಅದ್ ನೋಡ್ಬೇಕ್ರೆ ಜೋಯಿಶ್ರು ವಿದ್ವಾಂಸರುಗಳನ್ನ ದೇವರು ಯಾವತ್ತು ಯಾವ ಕಾರಣಕ್ಕೂ ಕಾಲೇಜ್ ಮಾಡಕ್ಕೆ ಹೋಗಿಲ್ಲ ಏಷಾಯ ನಲ್ವತ್ತೇಳು ಹದಿಮೂರು ಐಜಯ ಫಾರ್ಟಿ ಸೆವೆನ್ ತರ್ಟಿ ಮಾಡ್ತೀನಿ ಅದ್ಗೆ ನೋಡ್ಬೇಕ್ರೆ ಹಿಂಗಿರ್ಬೇಕ್ರೆ ಅಲ್ಲಿ ಮತ್ತೆ ಎರಡನೇ ಅಧ್ಯಯಾದಲ್ಲಿ ನಕ್ಷತ್ರನ ದೇವ್ರ ಕಳ್ಸಕ್ ಸಾಧ್ಯ ಇಲ್ಲ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇದು ಯಾರು ಇದು ಬಂದಿದ್ದು ಇವ್ರು ಏನಕ್ಕೆ ಆಗಿ ಬಂದ್ರು ಅಂತ ನಾವೇನ್ ಮಾಡಕ್ ಸ್ವಲ್ಪ ನಾವು ಥಿಂಕ್ ಮಾಡ್ಬೇಕು ನೋಡಿ ಬರೋಣ ಮ್ಯಾಥ್ಯೂ ಅಲ್ಲಿ ಬಂದ್ರೆ ಇವ್ರ ಬಗ್ಗೆ ಅಲ್ಲೇನೋ ಒಂದು ಮಾತು ಹೇಳ್ತಾರೆ ಇವ್ರು ಯಾರು ಅಂತ ಇನ್ನೊಂದ್ಸರಿ ಓದನಾ ಮೂಡನ ದೇಶದ ಜೋಯಿಷರು ಎರಸಳೆಮ್ಮಿಗೆ ಬಂದು ಮೂಡನ ದೇಶದಂತ ಜೋಯಿಷರು ಅಂತ ಹೇಳ್ತಾರೆ ಮೂಡನ ದೇಶದಲ್ಲಿರಂತ ಜೋಯಿಷರು ಅಂದ್ರೆ ಇದು ಯಾವ್ರು ಅಂತ ಹೋಡ್ಬೇಕೆ ಇಸ್ರೇಲ್ ಗಿರಂತ ಈಸ್ಟ್ ಅದ್ರಾ ಅಂದ್ರೆ ಇಸ್ರೇಲ್ ಗಿರಂತ ಈಸ್ಟ್ ಅಂತಂದ್ರೆ ನಮ್ಮ ಇಂಡಿಯಾ ಇರಾನು ಇರಾಕು ಈ ಒಂದು ಸ್ಥಳದಿಂದ ಬಂದಿರಂತ ಜೋಯಿಷರು ಅದರ ಅಂದ್ರೆ ಇವಾಗಿರಂತ ಇರಾನ್ ಇರಾಕ್ಗೆಲ್ಲ ಆ ಕಾಲದಲ್ಲಿರಂತ ಹೆಸರು ಏನಪ್ಪಾ ಅಂದ್ರೆ ಬ್ಯಾಬಿಲೋನ್ ಅದರ ಇರಾನ್ ಅಂತಂದ್ರೆ ಈ ಕಾಲದಿಂದ ಇರಾನ್ ಅಂತಂದ್ರೆ ಆ ಕಾಲಂತ ಮೀಡೋ ಪರ್ಷ್ಯಾ ಈ ಕಾಲಂತ ಇರಾಕ್ ಅಂದ್ರೆ ಬ್ಯಾಬಿಲೋನ್ ಅಂದ್ರೆ ಅಲ್ಲಿರಂತ ಜನಗಳಿಗೆ ಅಲ್ಲಿರಂತ ಜೋಯಿಷರ್ಗಳಿಗೆ ಯೇಸು ಕ್ರಿಸ್ತರ ಮೇಲೆ ಹೆಂಗೆ ಇಂಟ್ರೆಸ್ಟ್ ಬಂತು ಯಾವ್ದಿರೋ ರಾಜ್ಯದ ಮೇಲೆ ಹೆಂಗೆ ಒಂದು ಆಸಕ್ತಿ ಬಂತು ಅದರ ನಮ್ಗೆಲ್ಲ ಏನ್ರೀ ಸತ್ಯವೇದದಲ್ಲಿ ಇಸ್ರೇಲ್ ಜನ್ಗಳು ತಪ್ಪು ಮಾಡಿದಾಗ ದೇವ್ರು ಏನ್ ಮಾಡಿದ್ರು ಬ್ಯಾಬಿಲೋನ್ಗೆ ಏನ್ ಮಾಡುದನ್ನ ಅವರು ಸೆರೆಗೆ ಕರ್ಕೊಂಡೋದ್ರು ಅದರ ಬ್ಯಾಬಿಲೋನ್ ಅಲ್ಲಿ ಸೆರೆ ಇರ್ಬೇಕಾದ್ರೆ ಅಲ್ಲಿ ಒಂದು ಮುಖ್ಯವಾಗಿರಂತ ಪ್ರವಾದಿ ಬ್ಯಾಬಿಲೋನ್ ಅಲ್ಲಿ ಇರ್ತಾರೆ ಯಾರದು ಯಾರಿಗೆ ಗೊತ್ತಿದ್ಯಾ ಬ್ಯಾಬಿಲೋನ್ ಅಲ್ಲಿ ದೇವ್ರು ಒಂದು ಪ್ರವಾದಿ ಇರ್ತಾರಲ್ಲ ಅವರು ಹ ದೇವರು ಒಂದು ಮುಖ್ಯವಾದ ಪ್ರವಾದಿ ಅವ್ರು ದೇವರಾಜ್ಯದ ಬಗ್ಗೆ ತುಂಬಾ ಹೇಳ್ತಾರೆ ಯಾರದ ಡ್ಯಾನಿಯಲ್ ಎಸ್ ಡ್ಯಾನಿಯಲ್ ಅಲ್ರ ಚಿಕ್ಕ ವಯಸ್ಸಲ್ಲಿ ಸರಿಯಾಗಿ ಏನ್ ಮಾಡ್ತಾರೆ ಡ್ಯಾನಿಯಲ್ ಹೋಗ್ಬಿಡ್ತಾರೆ ಅಲ್ವರ ಅವಾಗ ಅವ್ರಿಗೆ ಬಂದ್ಬಿಟ್ಟು ಏನ್ರಿ ನೀವು ರಾಜ ತಿನ್ನಂತ ಊಟ ಕೊಟ್ರ ಸರಿ ಏನ್ ಮಾಡಕ್ ಹೋಗಲ್ಲ ಅವರ ತಿನ್ನೋದಿಕ್ ಹೋಗಲ್ಲ ಸತ್ತಿಕಾಗಿ ಏನ್ ಅವರು ಅವ್ರು ಅವ್ರು ನಿಂತ್ಕೊಂತಾರೆ ಅಲ್ವರ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೋಡದ ಅಂದ್ರೆ ಒಂದ್ ವಿಶೇಷವಾಗಿರ ಕನ್ಸನ್ ಏನ್ ಮಾಡ್ತಾರೆ ರಾಜ ನೋಡ್ತಾನೆ ಆ ಕನ್ಸಿನ ಅರ್ಥ ಏನಾಗಲ್ಲ ರಾಜನ್ಗೆ ಅಲ್ಲಿ ಗೊತ್ತಾಗೋದಿಲ್ಲ ಅಲ್ದರ ಕನ್ಸನ್ನು ಹೋಗ್ಬಿಡ್ತಾನೆ ಅರ್ಥ ಕೂಡ ಏನಾಗಲ್ಲ ಅವನ್ಗೆ ಗೊತ್ತಿರಲ್ಲ ಅವಾಗ ರಾಜನ ಒಂದು ಕನ್ಸನ್ ಹೇಳಿ ರಾಜನ ಅರ್ಥನ ಸ್ಪಷ್ಟವಾಗಿ ಹೇಳೋದು ಯಾರು ಡ್ಯಾನಿಯಲ್ ಡ್ಯಾನಿಯಲ್ ಏನ್ ಹೇಳ್ತಾರ ಅವಾಗ ನೋಡಿ ದಾನಿಯಲ್ ಎರಡನೇ ಅಧ್ಯಾಯ ನಲ್ವತ್ನಾಲ್ಕನೇ ವಚನ ದಾನಿಯಲ್ ಎರಡು ನಲ್ವತ್ನಾಲ್ಕು ಆ ರಾಜ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು ಅದು ಎಂದಿಗೂ ಅಳಿಯದು ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು ಆ ಅಲ್ವರ ಆ ರಾಜ್ಯ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಎಲ್ಲಾ ರಾಜ್ಯಗಳ ಧ್ವಂಸ ಮಾಡಿ ಶಾಶ್ವತವಾಗಿ ನಿಲ್ಲುವಂತ ರಾಜ್ಯ ಇರ್ತದೆ ಅಂತಂದ್ರು ಅಲ್ವರ ಅಂದ್ರೆ ಇಲ್ಲಿ ದೇವರು ತನ್ನ ಭೂಲೋತಲ್ಲಿ ಸ್ಥಾಪನೆ ಬಗ್ಗೆ ಏನ್ ಮಾಡ್ತಾರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಅಲ್ವರ ಸರಿ ಇದು ಹೇಳ್ಬೇಕಾರೆ ದಾನಿಯ ಜೊತೆಗೆ ಯಾರು ಅಂತಂದ್ರೆ ಆ ಊರಲ್ಲಿ ಜೋಯಿಶ್ರೋ ವಿದ್ವಾಂಸರು ಪಂಡಿತರು ಎಲ್ಲಾರು ಎಲ್ಲಾರ್ದು ಸಾಯಿಸ್ಬೇಕು ಅಂತ ರಾಜ ಏನ್ ಮಾಡ್ತಾನೆ ಒಂದು ಪ್ರಮಾಣನ ಕೊಟ್ಟಿರ್ತಾನೆ ಓದಿಂತೀನಿ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಆ ಟ್ವೆಂಟಿ ಫೋರ್ ಓದಿಂತೀನಿ ಆಗ ಡ್ಯಾನಿಯಲನು ಬಾಬೇರಿನ ವಿದ್ವಾಂಸರನ್ನು ಕೊಲ್ಲುವುದಕ್ಕೆ ರಾಜನು ನೇಮಿಸಿದ ಆರ್ಯೋಕನ ಬಳಿಗೆ ಹೋಗಿ ಅವನಿಗೆ ಬಾಬೆಲಿನ ವಿದ್ವಾಂಸರನ್ನು ಕೊಲ್ಲಬೇಡ ಬಾಬೇಲಲ್ಲಿ ಏನಿದಂತೆ ವಿದ್ವಾಂಸರಿದ್ರಂತೆ ನೋಡಿ ಟೆಂತ್ ವರ್ಸ್ ಓದಿ ಅದಲ್ಲಿ ಹತ್ತನೇ ವಚನ ಎರಡನೇ ಅಧ್ಯಾಯ ಹತ್ತನೇ ವಚನ ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು ದಾನಿಯಲ್ಲೂ ಎರಡನೇ ಅಧ್ಯಾಯ ಸಿಸ್ಟರ್ ದಾನಿಯಲ್ ಎರಡನೇ ಅಧ್ಯಾಯದಲ್ಲಿ ಅತ್ಯವಚನ ಆಗ ಆ ಪಂಡಿತರು ಸನ್ನಿಧಿಯ ಮುಂದೆ ರಾಜನು ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಯಾವನೂ ಇಲ್ಲ ಎಷ್ಟೇ ಬಲಿಷ್ಠನು ಎಷ್ಟೇ ಪ್ರಬಲನು ಆದ ಯಾವ ಅರಸನು ಜೋಯಿಸನನ್ನಾಗಲಿ ಮಾಟಗಾರನಾಗಲಿ ಪಂಡಿತರನ್ನಾಗಲಿ ಇಂಥ ಸಂಗತಿಯನ್ನು ಎಂದೂ ಕೇಳಿದ್ದಿಲ್ಲ ಹ್ಮ್ ನೋಡ್ರ ಅಂದ್ರೆ ಬಾಬಿ ಇಂತ ಒಂದ್ ಜನಗಳೇನಾಗಿದ್ರು ಎಲ್ಲರೂ ಇದ್ರು ಇವ್ರು ಯಾರತ್ರ ಬೇಕಾರ ಎನ್ಕ್ವರಿ ಮಾಡಿ ಇದಿಗೆ ಉತ್ತರ ಕೊಡಕ್ ಆಡ್ಕಲ್ ಏನಿಲ್ಲ ಸಾಧ್ಯ ಬೇಕಾರ ಇವಾಗ ಕರೆಕ್ಟ್ ಆಗಿ ಯಾರು ಉತ್ತರ ಕೊಡ್ತಾರೆ ಧಾನ್ಯಲ್ಲಿ ಏನ್ ಮಾಡ್ತಾರೆ ಉತ್ತರ ಕೊಡ್ತಾರೆ ಏನ್ ಹೇಳ್ತಾರೆ ಮುಂದೆ ದೇವರು ತನ್ನ ರಾಜ್ಯವನ್ನು ಬುಲೋಕ್ತಲ್ಲಿ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡ್ಬೇಕಂದ್ರೆ ರಾಜ ಏನಾಗಿರ್ಬೇಕು ಇರಬೇಕು ಅಂದ್ರೆ ಇದೆಲ್ಲ ಇನ್ಫಾರ್ಮೇಶನ್ ರಾಜನ್ಗೆ ಏನ್ ಮಾಡೋರಲ್ಲಿ ದಾನಿಯಲ್ಲಿ ಹೇಳೋರೆ ಹಿಂಗ್ ಹೇಳಿದ ತಕ್ಷಣ ರಾಜ ಏನ್ ಮಾಡ್ತಾರೆ ಅಂತೀನಿ ದಾನಿಯಲ್ಲಿ ಎರಡನೇ ಅಧ್ಯಾಯ ದಾನಿಯಲ್ಲಿ ಎರಡನೇ ಅಧ್ಯಾಯದಲ್ಲಿ ನಲ್ವತ್ತೇಳನೇ ವಚನ ಅವನ ಮಾತಿಗೆ ಪ್ರತ್ಯುತ್ತರವಾಗಿ ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥವಾದ ಕಾರಣ ನಿಮ್ಮ ದೇವರು ದೇವಾನಿ ದೇವರು ರಾಜರ ಒಡೆಯನು ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆಂಬುದು ನಿಶ್ ಆಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು ನೋಡ್ರ ನಿಶ್ಚಯ ಅಂತಂದ್ಬಿಟ್ಟು ನಿಜವಾದ ದೇವ್ರನ್ನ ಯಾರಪ್ಪ ಅಕ್ನಾಲಜಿ ಮಾಡ್ತಾರೆ ಇಲ್ಲಿ ಅಂತಂದ್ರೆ ಆ ರಾಜ ಏನ್ ಮಾಡ್ತಾನೆ ಕ್ಲೀನ್ ಆಗಿ ಅಕ್ನಾಲಜ್ ಮಾಡ್ತಾನೆ ಇವೆಲ್ಲ ನಡೀಬೇಕಾದ್ರೆ ರಾಜನ ಸನ್ನಿಧಾನದಲ್ಲಿ ಈ ಜೋಷರು ವಿದ್ವಾಂಸರು ಪಂಡಿತರು ಇವೆಲ್ಲ ಏನ್ ಮಾಡ್ತಾರೆ ಇರ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ದಾನಿಯಲ್ಲು ಅವ್ರ ಸಂಘಟಕರು ಅವ್ರ ಸ್ನೇಹಿತ ಈ ಜೋಯ್ರು ವಿದ್ವಾಂಸರಿಗೆಲ್ಲ ಏನಾಗಿರ್ತಾರೆ ದಾನ್ಯಲ್ಲಿ ದೇವ್ರ ಬಗ್ಗೆ ಗೊತ್ತಾಗಿರ್ತಾರೆ ದಾನ್ಯಲ್ಲಿ ವಿಶ್ವಾಸದ ಬಗ್ಗೆ ಏನಾಗಿರ್ತಾರೆ ಅಲ್ಲಿ ಗೊತ್ತಾಗಿರ್ತಾರೆ ನೆಕ್ಸ್ಟ್ ಚಾಪ್ಟರ್ ಬಂದು ಏನ್ ಮಾಡ್ತಾರೆ ರಾಜ ಒಂದ್ ದೊಡ್ಡ ಶಿಲೆ ಏನ್ ಮಾಡ್ತಾರೆ ಅಲ್ಲಿ ಧುಮ ಒಂದು ಇದಲ್ಲಿ ಇಡ್ತಾರೆ ಎಲ್ಲಾರು ಅದ್ಗೆ ಅಡ್ಡ ಬಿಡಲಿ ಅಂತ ಹೇಳ್ತಾರೆ ಅದ್ರ ದಾನಿಯಲ್ಲಿ ಏನ್ ಮಾಡಕ್ ಹೋಗಲ್ಲ ಅದ್ಗೆ ಅಡ್ಡ ಬಿಡೋದಕ್ಕೆ ಹೋಗೋದಿಲ್ಲ ದೇವ್ರು ಏನ್ ಮಾಡ್ತಾರೆ ಆ ಒಂದು ಭಯಂಕರ ಅಂತ ಒಂದು ಬೆಂಕಿಯಿಂದ ದೇವ್ರ ಏನ್ ಮಾಡ್ತಾರೆ ದಾನಿಯಲ್ನ ಕಾಪಾಡ್ತಾರೆ ಸಿಂಹದ ಒಂದು ಗವಿನ ಏನ್ ಮಾಡೋ ದೇವ್ರು ಅವ್ರನ್ನ ಕಾಪಾಡೋರ ಅದರ ಹಿಂಗೆಲ್ಲಾ ದೇವ್ರ ಬಗ್ಗೆ ಗೊತ್ತಾಗಿರ್ಬೇಕ್ರೆ ಏನ್ ಮಾಡ್ತಾರೆ ಇವ್ರೇ ದೇವ್ರು ಇವ್ರ್ ಬಿಟ್ರೆ ಬೇರೆ ಯಾರು ದೇವ್ರಾಗೋದಿಕ್ಕೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇವ್ರ್ ಬಿಟ್ರೆ ನಿಜವಾದ ದೇವ್ರು ಇನ್ ಯಾರು ಇರಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಯಾರು ಗೊತ್ತಾಗ್ತಾರೆ ಕ್ಲೀನ್ ಆಗಿ ಅಂತಂದ್ರೆ ಏನ್ರಿ ಇಸ್ರೇಲ್ ಜನಗಳಿಗೆ ಮಾತ್ರ ಅಲ್ಲ ಅಲ್ಲಿರಂಥ ಬ್ಯಾಬಿಲ್ ಎಲ್ಲ ಜನಗಳಿಗೆ ನಾ ಬಡ್ತಾ ಗೊತ್ತಿಲ್ಲ ರಾಜನ ಏನ್ ಮಾಡ್ತಾನೆ ಕ್ಲೀನ್ ಆಗಿ ಅದನ್ನ ಅಕ್ಲಾಜ್ ಮಾಡ್ತಾನೆ ಅದರ ಇವರೇ ನಿಜವಾದ್ಯವರು ಅಂತ ಅಂದ್ಬಿಟ್ಟು ಅದೇ ರೀತಿ ನೋಡ್ಬೇಕಾರೆ ಏನ್ರಿ ದಾನಿಯಲ್ಲಿ ಏಳನೇ ಅಧ್ಯಾಯಕ್ಕೆ ಬಂದ್ರೆ ಎರಡನೇ ಅಧ್ಯಾಯದು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ದಾನ್ಯಲ್ಲಿ ಏಳನೇ ಅಧ್ಯಾಯ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಕೊಡ್ತಾರೆ ಅಲ್ಲಿ ಶಿಲೆ ಅಂತ ನೋಡಿಸ್ತಾರೆ ಒಂದು ಕಲ್ಲು ಬಂದು ನೋಡಿದ್ರೆ ನೋಡಿಸ್ತಾರೆ ಅದು ಏಳನೇ ಅಧ್ಯಾಯದಲ್ಲಿ ಮನುಷ್ಯ ಕುಮಾರ್ ಅಂತರ ಇರಂತ ಒಬ್ರು ಅವರಿಗೆ ರಾಜ್ಯವನ್ನು ಅಧಿಕಾರವನ್ನು ಮಹಿಮೆಯನ್ನು ಯುಗ ಯುಗಾಂತರಗಳಿಗೆ ಏನ್ ಮಾಡ್ತಾರೆ ಕೊಡ್ತಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಡಾನಿಯಲ್ ಏಳನೇ ಅಧ್ಯಾಯ ದಾನಿಯಲು ಏಳನೇ ಅಧ್ಯಾಯದಲ್ಲಿ ಆ ವಚನ ಒಂಬತ್ತು ಮತ್ತೆ ಹತ್ತು ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು ಮಹಾರುದ್ಧನೊಬ್ಬನು ಆಸೀನಾದನು ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು ಆತನ ನ್ಯಾಯಾಸನವು ಅಗ್ನಿಜ್ವಾಲೆಗಳು ಅದರ ಚಕ್ರಗಳು ಧಗಧಗಿಸುವ ಬೆಂಕಿಯೇ ನ್ಯಾಯಾಸನದ ಮುಂದೆ ಉರಿಯುವ ಪ್ರವಾಹವು ಉಕ್ಕಿ ಹರಿದು ಬಂತು ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು ಕೋಟ್ಯಾನ್ ಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು ಸಭೆಯವರು ಕೂತುಕೊಂಡರು ಪುಸ್ತಕಗಳು ತೆರೆಯಲ್ಪಟ್ಟವು ನಾನು ರಾತ್ರಿಯ ಕನಸಿನಲ್ಲಿ ಈಗ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು ಮನುಷ್ಯ ಕುಮಾರನ್ಗೆ ಒಪ್ಪಾಗಿರಂತ ಒಬ್ಬ ಆತನು ಆ ಮಹಾವೃದ್ಧ ಏನ್ ಮಾಡಿದ್ರು ಸಮೀಪಿಸಿದ್ರು ಇವರಿಂದ ರಾಜ್ಯವನ್ನು ಪಡ್ಕೊಂಡ್ರು ಅಂತ ಅಂದ್ಬಿಟ್ಟು ಇವೆಲ್ಲ ಡೀಟೇಲ್ಸ್ ಏನಾಗಿದೆ ದಾನಿ ಕ್ಲೀನಾಗಿ ಕ್ಲೀನ್ ಆಗಿ ಏನ್ ಮಾಡೋ ಎಲ್ಲಾ ಬಾಬಿಲನ್ನ ಇರ್ಬೇಕಾದ್ರೆ ಏನ್ ಮಾಡಿದ್ರೆ ಹೇಳಿದರೆ ಅದು ಮಾತ್ರ ಅಲ್ಲ ಈ ಒಂದು ಮಸಿಯಾ ಯಾವ ಟೈಮಲ್ಲಿ ಹುಟ್ಟಬೇಕು ಯೇಸು ಕ್ರಿಸ್ ಮೊದಲನೇ ಬರ್ಬೇಕಲ್ ಯಾವಾಗ ಬರಬೇಕು ಅಂತ ಈ ಇನ್ಫಾರ್ಮೇಶನ್ ಕೂಡ ಎಲ್ಲಿ ಕೊಟ್ಟಿರೋದು ನಮಗೆ ಯಾವ ಪುಸ್ತಕ ಕೊಟ್ಟಿರೋದಾ ನಾನು ಎಲ್ಲ ಒಂಬತ್ತನೇ ಏನು ಮಾಡ್ರೆ ಸ್ಪಷ್ಟವಾಗಿ ಏನು ಮಾಡೋದು ನಮಗೆ ನಮಗೆ ಕೊಟ್ಟಾರೆ ಹಿಂಗಾರೆ ಇವೆಲ್ಲ ಇನ್ಫಾರ್ಮೇಶನ್ ದಾನಿಯಲ್ಲಿಗಿರೋ ನಂಬಿಕೆ ಬಗ್ಗೆ ಅಲ್ಲಿರೋಂಥ ಮೂಡನ ದಿಕ್ತಲ್ಲಿರಂ ಎಲ್ಲಾ ಜೋಯಿಷರು ವಿದ್ವಾಂಸರು ಪಂಡಿತರ ಏನಾಗಿರ್ಬೇಕು ಸ್ಪಷ್ಟವಾಗಿ ಗೊತ್ತಾಗಿರ್ಬೇಕಲ್ ಅದು ಮಾತ್ರ ಅಲ್ಲ ಏನ್ ಗೊತ್ತಾಗಿರ್ತದೆ ಏನ್ರೇ ಎಪ್ಪತ್ತು ವಾರಗಳು ಕಳಿಯಬೇಕು ಎರಡು ಸುಲೇಮೋ ಜೀರ್ಣೋದ್ಧಾರವಾದಾಗಿಂದ ಆ ಒಂದು ಗೋಡೆ ಕಟ್ಟೋದಿಕ್ಕೆ ಪ್ರಮಾಣ ಹೊಟ್ಟಾಗಿಂದ ಎಷ್ಟು ವಾರಗಳ ನಂತರ ಮಸಿಯಾ ಬರಬೇಕು ಅಂತ ಇದು ಕೂಡ ಇನ್ಫಾರ್ಮೇಶನ್ ಆಗಿದ್ರಲ್ಲಿ ದಾನಿಯಲ್ ಸಪ್ ಸೂಪರ್ ಆಗಿ ನಮ್ಗೆ ಏನ್ ಕೊಟ್ಟಾರೆ ಅದರಿಂದ ಈ ಒಂದು ದಾನಿಯಲ್ ಸಂಗಡ ಇರೋಂತ ಒಂದು ಜೋಷಿಷಗಳಲ್ಲಿ ಕೆಲವೊಂದು ಜೋಯಿಷರ್ಗಳಿಗೆ ದೇವರ ಮೇಲೆ ಏನಾಗಿರ್ಬೇಕು ಒಂದು ತುಂಬಾ ಒಂದು ಭಯ ಭಕ್ತಿ ನಂಬಿಕೆನಾಗಿರ್ಬೇಕು ಅಧಿಕವಾಗಿರ್ಬೇಕು ಯಾಕಂದ್ರೆ ಸತಿ ಅಧಿಕವಾಗಿ ಕಾಯಿಸಿರಂತ ಒಂದು ಬೆಂಕಿಯಲ್ಲಿ ಯಾವುದೇ ಮನುಷ್ಯ ಕಾಪಾಡಕ್ ಸಾಧ್ಯನೇ ಇಲ್ಲ ಆಮೇಲೆ ಅವ್ರ ನಡುವೆ ಯಾರಿದ್ರಂತ್ರ ಮೂರ್ ಜನಗಳ ನಡುವೆ ಒಬ್ರು ಯಾರು ಯಾರವ್ರ ಮನೀಶ್ ಕುಮಾರನ್ಗೆ ಎಂತಾರೆ ಒಪ್ಪಾಗಿರೋರು ಒಬ್ರು ಇದ್ರು ಅಂತ ಹೇಳ್ತಾರೆ ಅಂದ್ರೆ ಇವ್ರನ್ನೆಲ್ಲ ನೋಡ್ಬೇಕಾದ್ರೆ ಖಂಡಿತವಾಗೂ ದೇವರು ತನ್ನ ಒಂದು ಮಗನ ಮುಖಾಂತರ ಒಂದು ರಾಜ್ಯವನ್ನು ಭೂಲೋಗ್ತಲೇ ಮಾಡ್ತಾರೆ ಸ್ಥಾಪನೆ ಮಾಡೇ ಮಾಡ್ತಾರೆ ಅಂತ ನಂಬಿಕೆನಾಗಿರ್ಬೇಕು ಇವರಿಗೆಲ್ಲ ಬಂದಿರ್ಬೇಕು ಹಂಗಿರ್ಬೇಕಾರೆ ಏನ್ ಮಾಡ್ತಾರೆ ಇವರು ಇವಾಗ ಆ ಕಾಲದಲ್ಲಿ ಏನ್ರೀ ನಾವು ನಾವ್ ಜೊರಾಸ್ತರ್ ಅಂತೆಲ್ಲ ಓದಿದ್ರ ಜೊರಾಸ್ತರ್ ಅಂತ ಅಂದ್ಬಿಟ್ಟು ಆ ಕಾಲದಲ್ಲಿ ಮೀಡೋ ಪರ್ಷಿಯನ್ಸ್ ಅದರ ಆಮೇಲೆ ಗ್ರೀಕ್ಸ್ ಕಾಲದಲ್ಲಿ ಆಮೇಲೆ ರೋಮನ್ ಕಾಲದಲ್ಲಿಲ್ಲಾ ಏನ್ ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರು ಅಸ್ಟ್ರಾನಮಿ ಹೋದರು ತುಂಬಾ ಜನಗಳೇನಾಗಿದ್ರು ಇದ್ರು ಐಗುಪ್ ದೇಶ ಕೂಡ ನೋಡ್ಬೇಕಾರೆ ಎಲ್ಲಾ ನಕ್ಷತ್ರಗಳನ್ನ ಏನು ಮಾಡ್ತಾ ಇದ್ದ ನೋಡ್ತಾ ಇದ್ದು ಆ ಒಂದು ಜನಗಳಿಗೆ ಈ ನಕ್ಷತ್ರಗಳಲ್ಲಿ ಈ ನಕ್ಷತ್ರದ ಮೂಮೆಂಟ್ಸ್ ಗಳ ಮೇಲೆ ಯಾವ ಟೈಮ್ ಅಲ್ಲಿ ಏನ್ ಅಂತ ಅಂತ ಏನ್ ಮಾಡ್ತಾ ಇದ್ರು ಆ ಕಾಲದಲ್ಲಿ ಕಡಿತಾ ಇದ್ರು ಅದರ ನೋಡಿ ಇವಾಗ ಅಸ್ಟ್ರಾನಮಿ ಅಂತ ಏನು ನಕ್ಷತ್ರಗಳ ಒಂದು ಚಲಾವಣಿಕೆಗಳ ಮೇಲೆ ಯಾವ ಸಂದರ್ಭದಲ್ಲಿ ಏನ್ ಅಂತ ಅಂತ ನಾವೇನ್ ಮಾಡ್ತೀರಿ ಕಂಡಿಡ್ಕೊಂತೀರಿ ಇವಾಗ ನಮ್ಗೆ ಇದೆ ಸ್ಯಾಟಲೈಟ್ ಇದೆ ಅದರ ಸ್ಯಾಟಲೈಟ್ ಮುಖಾಂತರ ಏನ್ ಮಾಡ್ತೀವಿ ನಾವು ನಾ ನಾಳೆ ಬಂದ್ಬಿಟ್ಟು ಇಲ್ಲ ಇಂಥ ದಿನದಲ್ಲಿ ಫ್ಲಡ್ ಆಗ್ತದೆ ಇಂಥ ದಿನದಲ್ಲಿ ಮಳೆ ಬರ್ತದೆ ಅಂತ ನಾವ್ ಏನ್ ಮಾಡ್ತೀರಿ ವೆದರ್ ಫೋರ್ಕಾಸ್ಟ್ ಮಾಡ್ತೀರಿ ಅಥವಾ ಇಂಥ ಸಂದರ್ಭದಲ್ಲಿ ಹಿಂಗಾಗ್ತದೆ ಇಂಥ ಟೈಮಲ್ಲಿ ಲೂನಾರ್ ಎಕ್ಲಿಪ್ಸ್ ಆಗ್ಬೋದು ಸೋಲಾರ್ ಎಕ್ಲಿಪ್ಸ್ ಆಗ್ಬೋದು ಈ ತರ ನಕ್ಷತ್ರದ ಒಂದು ಮೂವ್ಮೆಂಟ್ ಗಳಿಂದ ಭೂಮಿಲಿ ಏನಾಗ್ಬೋದು ಬದಲಾವಣೆ ಅಂತ ಕಂಡಿಡ್ತೀರಿ ಅದೇ ತರ ಇವ್ರೇನ್ ಏನ್ ಮಾಡಿದ್ರ ಅಂದ್ರೆ ಆಕಾಶದಲ್ಲಿ ಯಾವ್ದೋ ಒಂದು ನಕ್ಷತ್ರಗಳು ಎಸುಕುಸು ಉತ್ತಂತ ಟೈಮ್ ಏನಾಗಿರ್ಬೇಕು ಈ ನಕ್ಷತ್ರಗಳು ಈ ಗ್ರೋತ್ರಗಳು ಈ ಗ್ರಹಗಳು ಇರ್ಬೇಕು ಅಂತ ಅಂದ್ಬಿಟ್ಟು ಇವ್ರು ಏನ್ ಅವ್ರದೇ ಆದಂತ ಸ್ಟಡಿ ಮುಖಾಂತರ ಮಾಡೋರು ಅವರು ಅವ್ರು ಸ್ಟಡಿ ಮಾಡೋರೆ ಅಲ್ಲರ ಅದಕ್ಕೆ ಇವತ್ತು ನಾವು ಬೇರೆ ಧರ್ಮದಲ್ಲಿ ಅಂದ್ರೆ ಏನ್ ಕೇಳ್ತಾರೆ ನೀವ್ ಯಾವ ಕುಲ ಯಾವ ಗೋತ್ರ ಯಾವ ನಕ್ಷತ್ರ ಅಂತ ಕೇಳ್ತೀರಿ ನಾವೆಲ್ಲ ನಂಬೋದಿಲ್ಲ ಬಿಟ್ರಿ ಅದನ್ನ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಯಾವುದೇ ವ್ಯಕ್ತಿ ಲೋಕದಲ್ಲಿ ಹುಟ್ಟಬೇಕು ಅಂತಂದ್ರೆ ಯಾವುದೇ ಒಂದು ಗ್ರಹದಲ್ಲಿ ಅಥವಾ ಯಾವುದೇ ಒಂದು ನಕ್ಷತ್ರದಲ್ಲಿ ಏನಾಗಿರ್ಬೇಕು ಹುಟ್ಟಿರ್ಬೇಕು ಏನ್ ನಕ್ಷತ್ರ ಅಂದ್ರೆ ಕಾನ್ಸ್ಟುಲೇಷನ್ಸ್ ಅದರ ಒಂದು ವರ್ಷಕ್ಕೆ ಎಷ್ಟಿದೆ ಹನ್ನೆರಡು ತಿಂಗಳಿದೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಕಾನ್ಸ್ಟುಲೇಷನ್ಸ್ ಏನಾಗಿದೆ ಇದೆ ಹಂಗದ ಯಾರೋ ಒಬ್ರು ಹುಟ್ಟಿದ್ರೆ ಆ ಒಂದು ಟೈಮ್ ಅಲ್ಲಿ ಹುಟ್ಟವರು ಆ ಕಾನ್ಸ್ಟುಲೇಷನ್ ಕಡೆ ಏನಾಗಿರ್ಬೇಕು ಹುಟ್ಟಿರ್ಬೇಕು ಇದು ನಾವೇನ್ ಮಾಡಲ್ಲ ನಂಬಿಕೆ ಪಡೋದಿಲ್ಲ ಆದ್ರೆ ಅನ್ಯ ಜನ ಹೋದರು ಈ ಸ್ಟಡಿಗಳ ಆಧಾರದ ಮೇಲೆ ಏನ್ ಮಾಡ್ತಾರ ಅವರು ಅವ್ರು ಲೆಕ್ಕ ಹಾಕಿದ್ರು ಅದೇ ತರ ಏನ್ ಮಾಡಿದ್ರು ಅಂದ್ರೆ ಇವರು ದಾನಲ್ಗಿರಂತ ಒಂದು ಪ್ರಾಫೆಸ್ ಪ್ರಕಾರ ಟೈಮ್ ಯಾವ ಟೈಮಲ್ಲಿ ಉಟ್ಬೇಕು ಅಂತ ಏನ್ ಮಾಡಿದ್ರು ಹೆಂಗ್ ಲೆಕ್ಕ ಹಾಕಿದ್ರು ಅಂದ್ರೆ ಈ ನಕ್ಷತ್ರಗಳನ್ನ ನೋಡ್ಬಿಟ್ಟು ಓ ಈ ನಕ್ಷತ್ರ ಬರೋ ಟೈಮ್ ಅಲ್ಲಿ ಖಂಡಿತವಾಗು ಅಂದ್ರೆ ಈ ಕಾನ್ಸ್ಟಲೇಷನ್ ಬರೋ ಟೈಮ್ ಅಲ್ಲಿ ಖಂಡಿತವಾಗು ಯಾರು ಉಟ್ಬೇಕು ಯಹೂದಿರ ರಾಜ ಹುಟ್ಬೇಕು ಅಂತ ಏನ್ ಮಾಡಿದ್ರು ಎದುರು ನೋಡಿದ್ರು ಅರ ಯಹೂದಿರ ರಾಜ ಮೊದಲನೇ ಬರೋ ವೆಹಿಕಲ್ ಬರ್ಬೇಕಾರೆ ಹೆಂಗ್ ಬಂದ್ರು ಅವ್ರ ರಾಜ ಬಂದ್ರ ಇಲ್ಲ ರಾಜ ಜನ್ಮ ಜನ್ಮೆ ತಗೊಂಡ್ರ ಇಲ್ಲ ಇದೆಲ್ಲ ಜೋಯಿಸುಗಳಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಧಾನ್ಯ ಪುಸ್ತಕದಲ್ಲಿ ಯೇಸು ಕ್ರಿಸ್ತ ಅಂದ್ಬಿಟ್ಟು ಒಂದು ಕೂಸ ಅಲ್ದಾರ ಒಂದು ಬಂದ್ಬಿಟ್ಟು ಒಂದು ಒಂದು ಗೋಧಿಲಿ ಉಡ್ತಾರೆ ಅಥವಾ ಒಂದು ಛತ್ರದಲ್ಲಿ ಉಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲಿ ಇನ್ಫಾರ್ಮೇಶನ್ ಮಾಡಿಲ್ಲ ಕೊಡ್ಲಿಲ್ಲ ಅಲ್ದಾರ ಬೆತ್ಲ ಎಮ್ಮನ ಹುಟ್ಟವ್ರಂತ ಏನ್ ಮಾಡೋದು ನಮ್ಗೆ ಎರಸುಲೆಮ್ಮನಂತ ಅಂತ ರಸ್ತೆ ಬರ್ತು ಬೆತ್ಲ ಎಮ್ಮ ಅಂತ ಕೂಡ ಅವ್ರಿಗೆ ಏನಾಗಿಲ್ಲ ಅವ್ರಿಗೊರ್ಲಿಲ್ಲ ಅದರ ಹಂಗಿರ್ಬೇಕ್ರೆ ಆ ಎರಸುಲಮ್ಮಿಂದ ಬೆತ್ಲೇಮ್ಗೆ ಆರು ಕಿಲೋಮೀಟರ್ ದೂರ ಅದ್ಗೇನ್ ಮಾಡ್ತಾನೆ ಹೆರಾಟ ಅವ್ರನ್ನ ಅವ್ರನ್ನ ಕರೆಸ್ತಾನೆ ಅದಕ್ಕೆ ಇವೆಲ್ಲ ಯಾರು ಮಾಡಂತ ಕೆಲಸಗಳು ಅಂದ್ರೆ ಅನ್ಯ ಜನಾಂಗದವರು ಮಾಡಂತ ಕೆಲಸಗಳು ಅದಕ್ಕೆ ಬಂದವರು ಯಾರು ಯಹುದಿರಲ್ಲ ಅದಕ್ಕೆ ಮೂಡನ ದಿಕ್ಕಿನ ಬಂದ್ಬಿಟ್ಟು ಅರಸನ ಹುಡುಕ್ಬೇಕಾರೆ ಎಲ್ಲಿಗೋಗ್ತಾರೆ ಎರಡನ ಅರಮನೆಗೆ ಹೋಗ್ತಾರೆ ಏನಾಗಿಲ್ಲ ಅಲ್ಲಿ ಕೂಸು ಅಲ್ಲಿ ಕೂಸಿಕೆ ಪ್ರಾಫಸಿ ಪ್ರಕಾರ ಏನ್ ತಿಳ್ಕೊಂತಾರೆ ಇವ್ರು ಇದ್ರೆ ಎಲ್ಲಿರ್ಬೇಕು ಬೆತ್ಲಾಮ್ ಅಲ್ಲಿ ಇರ್ಬೇಕು ಅಂತ ಏನ್ ಮಾಡ್ತಾರೆ ಬೆತ್ಲಾಂ ಕಡೆ ಕಳ್ಸ್ಬೇಕ್ರೆ ಕರೆಕ್ಟ್ ಆಗಿ ಅವಾಗ ನಕ್ಷತ್ರ ಏನಾಗ್ತದೆ ಅವಾಗ ಏನ್ ಅಂದ್ರೆ ಸೇತಾನು ಇವರು ಮೂಡನ ದಿಕ್ಕಲ್ಲಿ ನೋಡಿದಂತ ಒಂದು ಕಾನ್ಸ್ಲೇಷನ್ ಅಲ್ಲಿ ಯಾವ್ದೋ ಒಂದು ನಕ್ಷತ್ರ ಬ್ರೈಟ್ ಆಗಿ ಮೂವ್ ಆಗೋ ರೀತಿಯಲ್ಲಿ ಸೇತಾನೇ ಮಾಡ್ತಾನೆ ಅದನ್ನ ಮಾಡ್ತಾನೆ ಅದ್ರ ಸೊ ಈ ತರ ಮಾಡ್ಬೋದಾ ಅಂತಂದ್ರೆ ಎಸ್ ಅದ್ರ ಸೇತಾನು ಈ ತರ ಎಲ್ಲಾ ಕೆಲಸಗಳನ್ನ ಏನ್ ಮಾಡ್ತಾನೆ ಮಾಡ್ತಾರೆ ನಮಗೆಲ್ಲ ಚೆನ್ನಾಗ್ ಗೊತ್ತು ಸೇತಾನ್ ಮಾಡ್ತಿರಂತ ವಿಚಾರಗಳೇ ಇಲ್ಲ ಅಲ್ವರ ಅದಕ್ಕೆ ದೇವ್ ಹೇಳುದು ಆಕಾಶದ ಒಂದು ಶಕ್ತಿಗಳನ್ನ ನೋಡಿ ನೀವೇ ಮಾಡಕ್ ಹೋಗ್ಬಿಡಿ ಎದ್ರು ಬೇಡ್ರಿ ಹಂಗ್ರಿ ಎದುರಿಸೋಂತ ಕೆಲಸಗಳನ್ನ ಮನುಷ್ಯನ ಮೈಂಡ್ಗಳನ್ನ ಡೈವರ್ಟ್ ಮಾಡಂತ ಕೆಲ್ಸಗಳನ್ನ ಆಕಾಶದಲ್ಲಿ ಅನೇಕ ವಿಚಾರಗಳನ್ನ ಯಾರು ನೋಡಿಸ್ ಚೇತ ನೋಡ್ತೇನೆ ಯಾಕಂದ್ರೆ ಅವನಿ ಆಡಳಿತ ಮಾಡ್ತಾರೆ ಆಕಾಶ ಮಂಡಲದಿಂದ ಏನ್ ಮಾಡ್ತಿದ್ದಾನೆ ಆಡಳಿತ ಮಾಡ್ತಾರೆ ವಾಯು ಮಂಡಲ ಅಧಿಪತಿ ಅಂತ ಹೇಳ್ಬೇಕಾರೆ ದೇವ್ರು ಇದನ್ನ ಈ ರಾಜಧಿಕಾರ ಯಾರು ಕೇಳ್ಕೊಟ್ಟಿದ್ರು ಆ ಒನ್ ಕೈ ಕೊಟ್ಟಿದ್ದಾನೆ ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡ್ದೆ ಇದನ್ನ ಉಪಯೋಗಿಸ್ಕೊಂಡು ಕರೆಕ್ಟ್ ಆಗಿ ಮಾಡ್ತಾನೆ ಯೇಸು ಕೃಷ್ಣ ಸಾಯಿ ಸದ್ಯಕ್ಕೆ ಮಾಡಿರಂತ ಒನ್ ಪ್ಲಾನ್ ಅದಕ್ಕೆ ನೋಡ್ಬೇಕ್ರೆ ಇದು ಖಂಡಿತವಾಗೂ ಇದು ಇದು ದೇವ್ರ ಕೆಲ್ಸಾನೇ ಅಲ್ಲ ಅಲ್ವರ ಅದಕ್ಕೆ ಏನ್ ಮಾಡ್ತಾರೆ ಆ ಜೋಯಿಸ್ಗೆ ದೇವ್ರು ವಾರ್ನಿಂಗ್ ಕೊಟ್ಟಿದ ತಕ್ಷಣ ಇಮ್ಮೆಟ್ಟಾಗಿ ಏನ್ ಮಾಡ್ತಾರ ಅವರು ಅವರ ಆ ಮಾರ್ಗನ ಬಿಟ್ಟು ದೇವ್ರ ಕಡೆ ಏನ್ ಮಾಡ್ತಾರೆ ಅವರ ಒಟ್ಟಾಗ್ತಾರೆ ಅಲ್ದರ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಇದು ಯಾರ್ದು ಕೆಲ್ಸಗಳಲ್ಲ ಖಂಡಿತವಾಗೋ ದೇವ್ರ ಕೆಲಸ ಏನಾಗಲ್ಲ ಅಲ್ಲಿ ಅಲ್ವೇ ಅಲ್ಲ ಅಲ್ದರ ಅದು ಮಾತ್ರ ಅಲ್ಲ ನಾವು ಏನ್ರಿ ಕ್ರಿಸ್ಮಸ್ ಟೈಮ್ ಇನ್ನೊಂದು ಏನ್ ನೋಡ್ತೀರಿ ಏನ್ರೀ ಸ್ಯಾಂಟ ಕ್ಲಾಸ್ ಆಮೇಲೆ ಕ್ರಿಸ್ಮಸ್ ಟ್ರೀ ಅಲ್ದರ ಬೈಬಲ್ ಅಲ್ಲಿ ಸ್ಯಾಂಟಾ ಕ್ಲಾಸ್ ಅಂತ ಎಲ್ಲರೂ ಇದ್ಯಾ ಅಂತಂದ್ರೆ ಎಲ್ಲೂ ಏನಾಗಿಲ್ಲ ಸ್ಯಾಂಟ ಕ್ಲಾಸ್ ಇಲ್ಲ ಮತ್ತೆ ಮತ್ತಂಗಲ್ಲ ಇವೆಲ್ಲ ಹೆಂಗ್ ಬಂತು ಬದರ್ ಅಂತ ನೋಡ್ಬೇಕಾದ್ರೆ ಏನ್ರಿ ಯಾವಾಗ ಪೇಪರ್ ಸಿ ಟೈಮ್ ಅಲ್ಲಿ ಬಂದಿರೋದು ಅಲ್ರ ನಾವು ಏನ್ರಿ ಆಂಟಿ ಕ್ರಿಸ್ಟ್ ಕ್ಲಾಸ್ ಓದಿದಿರಲ್ಲ ಯಾವಾಗ ಅಪೋಸಿಸ್ ಎಲ್ಲ ತೀರ್ಕೊಬಿಟ್ರ ಸಭೆ ಬಂದ್ಬಿಟ್ಟು ಯಾವಾಗ ಅರಸನ ಕೆಳಗಡೆ ಒಟ್ಟೋಗ್ಬಿಡ್ತು ಆಡಳಿತ ಮಾಡಕ್ಕೆ ಆವಾಗ ಏನಾಯ್ತು ಅಂದ್ರೆ ಎಲ್ಲಾ ಪೇಗನ್ ಧರ್ಮ್ ಎಲ್ಲಾ ಕಲ್ಚರ್ ಗಳು ಎಲ್ಲಿ ಬರಕ್ ಶುರು ಆಯ್ತು ಸಭೆಯಲ್ಲಿ ಏನಾಯ್ತು ಬರೋದಕ್ಕೆ ಶುರು ಆಯ್ತು ಅಲ್ದರ ಯಾಕೆ ಬರಕ್ ಶುರು ಆಯ್ತು ಅಲ್ರ ನೋಡಿದಿರಿ ಏನ್ರಿ ಆ ಕಾಲದಲ್ಲಿ ಬಂದ್ಬಿಟ್ಟು ರೋಮರ್ ಗಳು ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ಗೆ ಕನ್ವರ್ಟ್ ಆಗೋದಿಕ್ಕೆ ಏನ್ ಮಾಡ್ರು ಆಫರ್ ಕೊಟ್ರು ರಾಜ ಕಾನ್ಸ್ಟಾಂಟೀನ್ ಯಾವಾಗ ಕನ್ವರ್ಟ್ ಆದ್ನೋ ಯಾರೆಲ್ಲ ಕನ್ವರ್ಟ್ ಆಗ್ತಿರೋ ಅವ್ರಿಗೆಲ್ಲ ಏನ್ ಮಾಡ್ತೀನಿ ನಿಮ್ಗೆ ಪ್ರಿವಿಲೇಜಸ್ ಕೊಡ್ತೀನಿ ಕೆಲ್ಸಗಳನ್ನ ಕೊಡ್ತೀನಿ ಅಲ್ವರ ಆಮೇಲೆ ಮನೆಗಳನ್ನ ಕೊಡ್ತೀನಿ ಎಲ್ಲ ಆಫರ್ ಕೊಟ್ಟಿದ ತಕ್ಷಣ ಏನ್ ಮಾಡ್ಬಿಟ್ರು ಎಲ್ಲ ಅನ್ಯ ಜನಾಗದ ಅವರು ಏನಾಗ್ಬಿಟ್ರು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ರು ಯಾವಾಗ ಇವ್ರು ಕನ್ವರ್ಟ್ ಆಗ್ಬಿಟ್ರು ಅವರೆಲ್ಲ ಆರಾಧನೆ ಮಾಡ್ತಾ ಇದ್ರು ಪೇಗನ್ ದೇವ್ರುಗಳು ಅಲ್ವರಾ ಏನ್ರಿ ಪೇಗನ್ ದೇವ್ರುಗಳ ಜೂಪಿಟರ್ ಅಂತೆ ಸ್ಯಾಟರ್ನ್ ಅಂತೆ ಅದರ ಡಯಾನ ಅಂತೆ ಇವ್ರನ್ನೆಲ್ಲ ಏನ್ ಮಾಡೋರು ಅವರ ಅವ್ರು ಆರದಸ್ ಅಂದ್ರ ಇವಾಗ ಅಲ್ಲಿ ಭಯಂಕರ ಹಬ್ಬಗಳೇನಾಗಿತ್ತು ಏನಾಗಿತ್ತು ಅಲ್ಲಿತ್ತು ಇವಾಗ ಇಲ್ಲಿ ಬರಿ ಇದ್ದ ಯಾವ ಹಬ್ಬ ಐತೆ ನಮ್ಗೆ ಬೈಬಲ್ ಏನೋ ಹಬ್ಬಗಳ್ ಮಾಡುವಂತ ಹೇಳೋರ ಯಾವ್ ಹಬ್ಬನು ಅಂತ ಹೇಳಕ್ಕೆ ಹೋಗಿಲ್ಲ ಖರ್ಚುಗಳು ಎಷ್ಟು ಕಮ್ಮಿ ಅದ್ರ ವ್ಯವಸ್ಥೆ ಮಾಡ್ರೀತೀನಿ ಅವ್ರ ಇದ್ರಲ್ಲ ಬರೀ ಫೆಸ್ಟಿವಲ್ಗಳೇ ಬಿಡ್ರೀತೀನಿ ಅದ್ರ ಆ ಈ ವಾರಕ್ಕೆ ಅಂತ ಫೆಸ್ಟಿವಲ್ ಈ ವಾರಕ್ಕೆ ಅಂತ ಫೆಸ್ಟಿವಲ್ ಈ ತಿಂಗ್ಳು ಬಂದ್ರೆ ಇದು ಆ ತಿಂಗ್ಳಿಗೆ ಬಂದ್ರೆ ಇದು ಅದರ ಹೊಸ ವರ್ಷ ಅಂತೆ ಅದಂತ ಇಲ್ಲ ಏನ್ ಮಾಡುದಲ್ಲ ಎಲ್ಲ ಮಾಡಕ್ಕೆ ಶುರು ಮಾಡುದು ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಇವೆಲ್ಲ ಬೈಬಲ್ ಏನೋ ಇಲ್ಲ ಯಾವ್ದು ಇಲ್ಲ ಯಾವಾಗ ಜನಗಳು ಬಂದವ್ರಿಗೆ ಎಂಟರ್ಟೈನ್ಮೆಂಟ್ ಏನಿಲ್ಲ ಇಲ್ಲ ಇವಾಗ ಜನ ಸತ್ಯಲ್ಲಿ ಇರ್ತಾರೆ ಇವಾಗ ಬೈಬಲ್ ನ ಹೇಳ್ಕೊಂಡು ಬರೀ ಹೇಳ್ತಾನೆ ಇದ್ರೆ ಬೈಬಲ್ ನ ಬರೀ ಕೇಳ್ಕೊಂಡು ಯಜ್ಜನ ಸತ್ಯಲ್ ಇರ್ತಾನೆ ಇರ್ತಾರೆ ಏನಾಗ್ಬಿಟ್ರು ಹೋಗೋದಕ್ಕೆ ಶುರು ಆದ್ರು ಡೈಲೀಟ್ ಆಗೋದಕ್ಕೆ ಶುರು ಆದ್ರು ಆವಾಗ ಇವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು ಇವನ್ ಇಲ್ಲೇ ಇರಿಸಬೇಕು ಇದೇ ಫೇತ್ ಅಲ್ಲಿ ಇರ್ಸ್ಬೇಕು ಅಂತ ಏನ್ ಮಾಡೋದ್ ಅಂದ್ರೆ ಅವಾಗ ಏನ್ ಮಾಡಿದ್ರು ಅಲ್ಲಿರೋಂಥ ಕಸ್ಟಮ್ಸ್ಗಳನ್ನ ನಿಧಾನ ಎಲ್ ತರಕ್ ಶುರು ಮಾಡಿದ್ರು ಸಭೆ ಅವಳಿಗೆ ಏನ್ ಮಾಡಿದ್ರು ತರಕ್ಕೆ ಶುರು ಮಾಡಿದ್ರು ಅದಕ್ಕೆ ಏನ್ ಮಾಡಿದ್ರು ಮೊದಲು ಫಸ್ಟ್ ಮಾಡಿದ್ದು ಕ್ಲರ್ಜಿ ಮತ್ತೆ ಲೈಟಿ ಅಂತ ಮಾಡ್ಕೊಂಡ್ರು ಕ್ಲರ್ಜಿ ಲೈಟಿ ಏನೋ ಏನು ಅಧಿಕಾರ ನಡೆಸೋರು ಒಂದ್ ಟೀಮ್ ಹಿಂಗ್ ಕೇಳೋರು ಇನ್ನೊಂದು ಟೀಮ್ ಅಲ್ಲ ಕೇಳೋರು ಸುಮ್ಮನೆ ಕೇಳ್ಕೊಂಡು ಹೋಯ್ತಾ ಇರ್ಬೇಕು ಕೇಳೋರು ಇವ್ರ ಹತ್ರ ಏನ್ ಮಾಡಂಗಿಲ್ಲ ಏನು ಏನು ಹೇಳಂಗಿಲ್ಲ ಅದು ಏನ್ ಇಲ್ಲಿ ಕ್ಲರ್ಜಿಗಳು ಅಧಿಕಾರ ನಡೆಸೋರು ಇವ್ರು ಮಾತ್ರ ಏನ್ ಮಾಡೋದು ಪ್ರತಿ ವಾರ ಇಷ್ಟ ಬಂದಂಗೆ ಇವ್ರು ಮಾಡ್ತಾರೆ ಮಾಡೋದು ಬೋಧನೆ ಮಾಡೋದು ಇಷ್ಟ ಬಂದಿದ್ದೆಲ್ಲ ಎಲ್ಲ ಕಾನ್ಸೆಪ್ಟ್ಗಳನ್ನ ಸಭೆಯಲ್ಲಿ ತರೋದಕ್ಕೆ ಶುರು ಮಾಡುದು ಅವಾಗ ಏನಾಯ್ತು ಅಂತಂದ್ರೆ ಏನ್ರಿ ಅವಾಗ ಅವರೆಲ್ಲ ಒಂದ್ ದೇವ್ರಗಳನ್ನ ಆರಾಧನೆ ಮಾಡೋರು ಯಾವ ದೇವ್ರನ್ನ ಆರಾಧನೆ ಮಾಡೋರಪ್ಪ ಅಂತಂದ್ರೆ ಏನ್ರಿ ಡಯಾನಿಸಸ್ ಅಂತಂದ್ಬಿಟ್ಟು ಒಬ್ಬರು ದೇವ್ರನ್ನೇ ಮಾಡೋರು ಇವ್ರು ಇವರು ಆರಾಧನೆ ಮಾಡೋರು ಅಲ್ರ ಆ ಡಯಾನಿಸಸ್ ಯಾರಪ್ಪ ಅಂತಂದ್ರೆ ಉಂಗ್ಲಿ ಸನ್ ಆಫ್ ಜುಪಿಟರ್ ಅಂದ್ರ ಆ ಜುಪಿಟರ್ ದೇವತೆದು ಒಬ್ನೇ ಮಗ ಯಾರು ಅಂದ್ರೆ ಡಯಾನಿಸಸ್ ಅವರು ಹುಟ್ಟಿದ್ ಯಾವಾಗಪ್ಪ ಅಂತಂದ್ರೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅವರು ಏನು ದೇವರ ಒಬ್ನೇ ಮಗ ಏಸು ಕ್ರಿಸ್ ಯಾರು ದೇವರ ಒಬ್ಬನೇ ಮಗ ಹಾಗಾದ್ರೆ ಇಬ್ರು ದೇವ್ರೆ ಇಬ್ರು ದೇವ್ರಿಗೆ ಒಬ್ಬನೇ ಮಗಾನೇ ಅಂಗ್ರೆ ಬರ್ತ್ಡೇರ್ ಕೂಡ ಏನಾಗಿರ್ಬೇಕು ಒಂದೇ ಆಗಿರ್ಬೇಕು ಸರಿ ಬಿಡಿ ಅವ್ರು ಬಿಟ್ಬಿಡಣ ನಾವು ಏಸು ಕ್ರಿಸ್ತನ ಆರಾಧನೆ ಮಾಡೋಣ ಅಂತ ಏನ್ ಮಾಡ್ಬಿಟ್ರಂದ್ರೆ ಸುಮ್ನೆ ಡೇಟ್ ಹಂಗೆ ಇಟ್ಕೊಂಬಿಟ್ಟು ಆ ಡೇಟ್ ಅಲ್ಲಿ ತೆಗಿಬಿಟ್ಟೆ ಮಾಡಿದ್ರೆ ಬದಲು ದೇವ್ರ ಮಗನ ಕ್ರಿಸ್ತನಿ ಮಾಡಿದ್ರು ಕುಂಡಸ್ಬಿಟ್ಟು ಏನ್ ಮಾಡಿದ್ರು ಆರಾಧನೆ ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು ಈ ತರ ಏನಾಯ್ತು ಅಂದ್ರೆ ಬೈಬಲ್ ನಲ್ಲಿ ಇಲ್ದಿರಂತ ಎಲ್ಲಾ ಕಾನ್ಸೆಪ್ಟ್ ಗಳು ಎಲ್ಲಿ ಬರೋಕೆ ಶುರು ಆಯ್ತು ಎಲ್ಲಿ ಬರೋಕ್ ಶುರು ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಏಸು ಕಸು ಡಿಸೆಂಬರ್ ಹುಟ್ಟಿದ್ರಾ ಇಲ್ಲ ಏಸು ಕಸು ಹುಟ್ಟಿದ್ ಯಾವಾಗ ಹಂಗಾರೆ ಯಾವ್ ತಿಂಗಳಲ್ಲಿ ಅಕ್ಟೋಬರ್ ಹಾ ಅಲ್ವರಾ ಹೆಂಗೆ ಹೆಂಗ್ ಹಾಕೋದು ಅಂದ್ರೆ ನೋಡಿ ಏಸು ಕೃಷಿ ಸತ್ತಿರಂತ ಮಾಸ ನಮ್ಗೆ ಗೊತ್ತಿದೆ ಕರೆಕ್ಟಾ ಏಸು ಕೃಷಿ ಯಾವ ಸತ್ತಿದ್ದು ಅಕ್ಟೋಬರ್ ಇಲ್ರಿ ಏಪ್ರಿಲ್ ಏಪ್ರಿಲ್ ಚೈತ್ರ ಮಾಸದಲ್ಲಿ ಕರೆಕ್ಟಾ ಸರಿ ಇವಾಗ ಒಬ್ಬ ಜನ್ಮ ತಗೊಬೇಕು ಅಂದ್ರೆ ತಾಯಿ ಗರ್ಭದಲ್ಲಿ ಒಂಬತ್ ತಿಂಗ್ಳು ಇರ್ಬೇಕು ಅಲ್ವಾ ಸರಿ ಇವಾಗ ಯೇಸು ಕ್ರಿಸ್ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗ್ಳು ಏನಾಗಿರ್ಬೇಕು ಇದಿರ್ಬೇಕು ನಾವ್ ಏನ್ ಮಾಡೋಣ ಏಪ್ರಿಲ್ ಇಂದ ಒಂಬತ್ ತಿಂಗ್ಳು ಹಿಂದಕ್ ಬರೋಣ ಒಂಬತ್ ತಿಂಗ್ಳು ಹಿಂದಕ್ ಬಂದ್ರೆ

ಅಥವಾ ಅಕ್ಟೋಬರ್ ಬಿಗಿನಿಂಗ್ ಅಲ್ದರ ಅದಕ್ಕೆ ನೋಡ್ಬೇಕಾರೆ ಆ ಟೈಮಲ್ಲಿ ಏನಾಗಿರ್ಬೇಕು ಏಸು ಕ್ರಿಸ್ತು ಹುಟ್ಟಿರ್ಬೇಕು ಅಲ್ದರ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಏಸು ಕ್ರಿಸ್ತು ಒಂದು ಹುಟ್ಟಿರಂತ ಒಂದು ತಿಂಗ್ಳು ತಗೊಂಡಾದ್ರೆ ಡೇಟ್ ನಮ್ಗೆ ಏನಾಗಿಲ್ಲ ನಮ್ಗೆ ಎಲ್ಲೂ ಪ್ರಾಫೆಸ್ ಇಲ್ಲಿ ಇಂದ ಎಕ್ಸಾಕ್ಟ್ ಡೇಟ್ ಅಂತ ಏನ್ ಮಾಡಿಲ್ಲ ನಮ್ಗೆ ಕೊಟ್ಟಿಲ್ಲ ಆದ್ರೆ ಅಂತ ನಮ್ಗೆ ಏನ್ ಮಾಡೋರೆ ಕೊಟ್ಟರ ಅಂಗ್ರ ಹುಟ್ಟಿರಂತ ತಿಂಗ್ಳು ಯಾವ್ದಪ್ಪ ಅಂತಂದ್ರೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಎಂಡು ಸರಿ ಇವಾಗ ಬರ್ತ್ಡೇ ಮಾಡೋದು ಇಂಪಾರ್ಟೆಂಟಾ ಬೈಬಲ್ ಅಲ್ಲಿ ಯಾರ ಬರ್ತಡೆ ಮಾಡಿದ್ರ ಯಾರ ಇದರ ಮಾಡಿದ್ದು ರಾಜ ಪರವಾಗಿಲ್ಲಪ್ಪ ರೇಷ್ಮಾ ಸಿಸ್ಟ್ರ ಮೇಲೆ ತಗೊಂಡು ಚುರುಕಾಗಿದ್ದೀರಾ ವೆರಿ ಗುಡ್ ಎರಡ ಏನ್ ಬರ್ತಡೆ ಮಾಡ್ತಾನೆ ಹಾ ಅವನ್ ಮಾಡ್ದರೆ ಮಾಡ್ಬೇಕಾರೆ ಹ ಅವ್ನ್ ಮಾಡಿರಂತ ಒಂದ್ ಕೆಲ್ಸ ಏನ್ ಅವನು ಒಳ್ಳೆ ಕೆಲ್ಸ ಮಾಡದ ಕೆಟ್ಟ ಕೆಲ್ಸ ಮಾಡ್ದ ಏನ್ರಿ ಪ್ಲೇಟ್ ಅಲ್ಲಿ ಕೇಳಿದ ತಕ್ಷಣ ತಗೋ ಅಂತ ಮಾಡ್ತಾರೆ ಬರ್ತಡೆ ಗಿಫ್ಟ್ ನೋಡಿ ಅದ್ಗೆ ನೋಡ್ಬೇಕಾರೆ ಏನ್ರಿ ಆ ಒಂದು ಬರ್ತ್ಡೇಗಳಲ್ಲ ದೇವ್ರು ಮಾಡುವಂತ ನಮ್ಗ ಬೈಬಲ್ ನ ಎಲ್ಲೂ ಏನ್ ಮಾಡಕ್ ಹೋಗಿಲ್ಲಾ ಹೇಳಕ್ ಹೋಗಿಲ್ಲವ್ರ ಆ ಬರ್ತ್ ಡೇ ನಮ್ಗೇನೋ ಬರ್ತ್ ಇತ್ತು ಅಂದ್ರೆ ಆ ದಿನಕ್ಕೆ ನಾವ್ ಏನ್ ಗೊತ್ತಾ ಮಾಡ್ಬೇಕು ಫಸ್ಟ್ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇಷ್ಟು ವರ್ಷ ದೇವ್ರದನ್ನ ಕಾಪಾಡಿ ಇನ್ನೊಂದ್ ವರ್ಷ ನಮ್ ಜೀವಿತದಲ್ಲಿ ನಾವ್ ಎಷ್ಟೇ ತಪ್ಪುಗಳು ಮಾಡೋದು ನಮ್ಗೆ ಕೃಪೆ ಕೊಟ್ಟ ನಮ್ಗೆ ನಡ್ಸ್ಕೊಟ್ಟು ಇಷ್ಟು ಆರೋಗ್ಯ ಎಲ್ಲ ಕೊಟ್ಟೆ ಅವ್ರೆ ಅಂತಂದ್ಬಿಟ್ಟು ಅದಕ್ಕೆ ಏನಾಗಿ ಬೇಕು ದೇವ್ರಿ ನಮಗೆ ನಮ್ಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ಅಲ್ದ್ರ ಆದ್ರೆ ಇವತ್ತಲ್ಲ ನೋಡ್ಬೇಕು ಬರ್ತ್ಡೇಗಳ ಆತರ ಇಲ್ವೇ ಇಲ್ಲ ಬಿಡ್ರಿ ಎಲ್ಲ ಏನಾಗ್ಬಿಡೈತೆ ಫ್ಯಾಷನ್ ಶೋ ಎಲ್ಲ ಪೆರೇಡು ಅಲ್ರ ಎಲ್ಲ ಅವ್ರಕ್ಕಿಂತ ನಾನೇನ್ ಕಮ್ಮಿ ಇವ್ರಕ್ಕಿಂತ ನಾನೇನ್ ಕಮ್ಮಿ ಅಂತ ಅಂದ್ಬಿಟ್ಟು ಪೈಪೋಟಿಯಲ್ಲೇ ಒಂದು ಬರ್ತಡೇ ಆಗ್ತಿದೆ ಅವರದು ಆ ಸ್ಪ್ರಿಟ್ ಇಲ್ಲ ಅದ್ ಮಾತ್ರ ಅಲ್ಲ ಇವಾಗ ಏಸು ಬರ್ತಡೇ ಬರ್ತಡೆ ಮಾಡುವಂತ ಏನೋ ಏಸು ಕಸು ಹೇಳ್ಬಿಟ್ಟು ಹೋಗಿದ್ದಾದ್ರೆ ಅಪೋಸಸ್ ಖಂಡಿತ ಹೋಗೋ ಅಟ್ಲೀಸ್ಟ್ ಒಂದ್ ಬರ್ತಡೆ ಏನ್ ಮಾಡಿರೋ ಮಾಡಿರೋರು ಯಾಕಪ್ಪ ಏಸು ಕ್ರಿಸ್ತನ ಅಟ್ಲೀಸ್ಟ್ ಒಂದ್ ಬರ್ತಡೆ ತ್ರೀ ಅಂಡ್ ಹಾಫ್ ಇಯರ್ಸ್ ಇದು ತ್ರೀ ಅಂಡ್ ಹಾಫ್ ಇಯರ್ಸ್ ಅಲ್ಲಿ ಒಂದಿನ ಆ ಎತ್ಬಿಟ್ಟು ಏಸು ಕ್ರಿಸ್ತ ಕೇಕ್ ಕಟ್ ಮಾಡಿರೋ ಬೈಬಲಲ್ಲಿ ಅಲ್ವ ಏಸು ಕ್ರಿಸ್ತು ಮಾಡಿದ್ದೆ ಇಲ್ಲ ಅಲ್ವರ ಅದ್ಕೆ ನೋಡ್ಬೇಕಾದ್ರೆ ಇವೆಲ್ಲ ಯಾರ ಒಂದು ಕಲ್ಚರ್ ಅಂತಂದ್ರೆ ಅನ್ಯ ಜನಗದವರ ಕಲ್ಚರ್ ಅದಕ್ಕೆ ನೀವೆಲ್ಲ ಏನ್ ಮಾಡಕೊಬಿಡಿದ್ನಾ ಆಚರಣೆನೆ ಮಾಡಕ್ ಹೋಗ್ಬಿಡಿ ಅಂತಂದ್ರು ಅದ್ಗೆ ನೋಡಿರ್ತೀನಿ ಎರೆಮಿಯಾ ಹತ್ತನೇ ಅಧ್ಯಾಯ ಒಂದ್ರಿಂದ ಓದ್ಕೊಂಬಂದಿ ನೋಡೋಣ ಅಂತೀನಿ ಎರೆಮಿಯ ಹತ್ತನೇ ಅಧ್ಯಾಯ ಒಂದ ನಾಲ್ಕು ಇಸ್ರಾಯೇಲ್ ವಂಶದವರೇ ಯಹೋಮಾನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ ಯಹೋಮನು ಹೀಗೆ ಹೇಳುತ್ತಾನೆ ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ ಜನಾಂಗಗಳು ಜನಾಂಗಗಳ ಕಟ್ಟಳೆಗಳು ಬರಿದೆ ಅರಣ್ಯದ ಮರಗಳನ್ನು ಕತ್ತರಿಸುವರು ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು ಅದನ್ನು ರೂಪಿಸುವನು ಆಮೇಲೆ ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ ಹ್ಮ್ ಅಲುಗದ ಹಾಗೆ ಮೊಳೆಗಳಿಂದ ಸುತ್ತಿಗೆಯಿಂದ ಭದ್ರಪಡಿಸುತ್ತಾರೆ ನೋಡ್ರಾ ಕ್ರಿಸ್ಮಸ್ ಏನ್ ಮಾಡ್ತಾನೆ ಕ್ಲೀನ್ ಆಗಿ ಕಟ್ ಮಾಡಿ ಶೇಪ್ ಮಾಡಿ ರೂಪಿಸಿ ಅದೇ ಮಾಡ್ತಾರೆ ಬೆಳ್ಳಿ ಬಂಗಾರದಿಂದ ಏನ್ ಮಾಡ್ತಾನೆ ಡೆಕೋರೇಟ್ ಮಾಡ್ತಾ ಅಲ್ವ ಇವೆಲ್ಲ ಏನ್ ಮಾಡಕ್ ಹೋಗ್ಬೇಡಿ ನೀವು ಮಾಡಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂದ್ರೆ ಯಹೋನ ದೃಷ್ಟಿಲಿ ಏನಂತೀವಲ್ಲ ಅಸಹ್ಯ ಅಲ್ವಾರ ಅಸಹ್ಯ ಅಂತ ಅಂದ್ಮೇಲೆ ನಾವ್ ಏನ್ ಹೇಳ್ರಿ ಅದನ್ನ ಬಿಟ್ಬಿಡಬೇಕು ಅದರ ದೇವ್ರಿಗೆ ಏನಿಲ್ಲ ದೇವ್ರಿಗೆ ಇಷ್ಟ ಇಲ್ಲಿ ಕೆಲಸ ಏನ್ ಮಾಡಕ್ ಹೋಗ್ಬಾರ್ದು ಮಾಡಕ್ಕೆ ಹೋಗ್ಬಾರ್ದು ಅಲ್ವರ ಅದಿಂಗ್ ನೋಡ್ಬೇಕ್ರೆ ಏನ್ರಿ ಏನ್ರೀ ಇವೆಲ್ಲ ನೋಡ್ಬೇಕಾರೆ ಸತ್ಯವೇದದಲ್ಲಿ ಇಲ್ದಿರಂತ ಒಂದು ಎಂತ ಒಂದು ಪಾಯಿಂಟ್ಸ್ಗಳು ಅಲ್ವರ ಅದಿಂಗ್ ನೋಡ್ಬೇಕ್ರೆ ಇವಾಗ ಸಾಮಾನ್ಯವಾಗಿ ಕ್ರಿಸ್ಮಸ್ ಅಲ್ಲಿ ಏನ್ ಮಾಡ್ತೀರಿ ಹಾ ಕೇಕ್ ಆಮೇಲೆ ವಸರ ಬಟ್ಟೆ ಹಾ ಆಮೇಲೆ ರೋಸ್ ಕುಕೀಸ್ ಬಿರಿಯಾನಿ ಆಮೇಲೆ ಕ್ಯಾಂಡಲ್ ಹಾ ಅಳೋರ ಎಲ್ಲಾ ತರಹ ಸ್ವಿಟ್ಸ್ ಆ ಬಟ್ಟೆ ತಗೊಂಡೋದು ಹಾಡ್ ಡ್ರಿಂಕ್ಸ್ ಸರಿ ಇವೆಲ್ಲಾ ಮಾಡ್ತೀರಿ ಅಲ್ಲಾ ಇವೆಲ್ಲಾ ಮಾಡಿಬಿಟ್ಟು ಕೊನೆಗೆ ಏನು ಹೇಳ್ತೀರಿ ಯೋ ಇವೆಲ್ಲ ಯಾರ್ಗೋಸ್ಕರ ಮಾಡ್ತಿರೋದು ನಾನು ಯೇಸು ಕಸ ಬರ್ತಡೇಗೋಸ್ಕರ ಮಾಡ್ತಾ ಮುಂಟ್ರಿ ಸರಿ ಹೋಲಿ ಇವಾಗ ನೋಡಿ ಮನೆಯಲ್ಲಿ ಮಕ್ಳಿಗೆ ಬರ್ತಡೇ ಮಾಡ್ತೀರಿ ಅವಾಗ ಬರ್ತಡೇಗೆ ಏನ್ ಮಾಡ್ತೀರಿ ಮಕ್ಳಗಳಿಗೆ ಬಟ್ಟೆ ಕೊಡಿಸ್ತಿರಿ ಅದ್ರ ಬಟ್ಟೆ ಹಾಕೊಂಡ್ ಯಾರು ಮಕ್ಳು ಹಾಕೋಳೋದು ಕೇಕ್ ಮಾಡ್ತೀರಿ ಕೇಕ್ ಕೊಡೋದು ಯಾರಿಗೆ ಮಕ್ಳಿಗೆ ಚಾಕ್ಲೇಟ್ ಕೊಡ್ತೀರಿ ಚಾಕ್ಲೇಟ್ ಯಾರು ಕೊಡ್ತೀರಿ ಮಕ್ಳಿಗೆ ಏನ್ ಮಾಡ್ತೀರಿ ಕೊಡ್ತೀರಿ ಕೊಡ್ತೀರಿ ಅಲ್ವ ಎಲ್ಲಾ ಮಾಡೋದ್ ಯಾರಿಗೋಸ್ಕರ ಆ ಮಕ್ಳಿಗೆ ಯೋಸ ಏನ್ ಮಾಡ್ತೀರಿ ಅವ್ ಸಂತೋಷವಾಗಿರ್ಲಿ ಅವ್ ಚೆನ್ನಾಗಿರ್ಲಿ ಅಂತ ಏನ್ ಮಾಡ್ತೀರಿ ಒಂದ್ ಸಂತೋಷಿನ ಮಗುಗೋಸ್ ಮಾಡ್ತಿರಿ ಸರಿ ಇವಾಗ ಇಲ್ಲಿ ಏಸು ಕಿಸ್ ಅಂದ್ರೆ ಇವಾಗ ಮಾಡ್ಕೊಡೋದೆಲ್ಲ ಯಾರಿಗೋಸ ಮಾಡ್ಕೊಡೋದು ನಾವು ನಮ್ ಸಂತೋಷಕ್ಕೋಸ್ಕರ ಮಾಡ್ಬಿಟ್ಟು ಇದು ಯಾರಿಗೆ ಅಂತ ಹೇಳೋದು ಇವಾಗ ಓ ಏಸು ಕ್ರಿಸ್ತನ ಒಂದು ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತನ ಬರ್ತಡೆ ಅಂತ ಹೇಳೋದ್ರಲ್ಲಿ ನೀವ್ ವ್ಯವಸ್ಥೆ ಮಾಡ್ರಿ ಏನಾರ ನ್ಯಾಯ ಆಯ್ತಾ ಹ ಆಮೇಲೆ ಏನಂತ ಹೇಳ್ತೀರಿ ಕ್ರಿಸ್ಮಸ್ಗೆ ಏನಂತ ಹೇಳೋದು ಎಕ್ಸ್ಮಸ್ ಅಂತ ಹೇಳ್ತೇವೆ ಏನಪ್ಪ ಎಕ್ಸ್ ಅಂತಂದ್ರೆ ಇವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ಜಿಬ್ರಾ ಇದೆ ಆಲ್ಜಿಬ್ರಾ ಅಲ್ಲಿ ಏನಾರ ಒಂದು ಫಾರ್ಮುಲಾ ಅಥವಾ ಯಾವ್ದರ ಒಂದ್ ವ್ಯಾಲ್ಯೂ ನಮ್ಗ್ ಗೊತ್ತಿಲ್ಲ ಅಂತಂದ್ರೆ ಆ ವ್ಯಾಲ್ಯೂ ಬದ್ಲಿ ಅಂತ ಆಗ್ತಿರಿ ಎಕ್ಸ್ ಎಸ್ ಪ್ಲೀಸ್ ಫೈಂಡ್ ದ ಎಕ್ಸ್ ವ್ಯಾಲ್ಯೂ ಅಂತ ಆಗ್ತಿರಿ ಎಕ್ಸ್ ಅಂದ್ರೆ ಏನೋ ಗೊತ್ತಿಲ್ದಿರೋ ಅಂತ ವಿಚಾರ ಏನ್ ಮಾಡೋದು ಕಣ್ಣ ಹಿಡಿದಿಕ್ಕೆ ಏನಂತ ಎಕ್ಸ್ ಅಂತ ಯೂಸ್ ಮಾಡೋದು ರೈತ ಕ್ರೈಸ್ತ ಮಸ್ ಅಂತಂದ್ರ ಏನಪ್ಪಾ ಅರ್ಥ ಹಾ ಗೊತ್ತೇ ಇಲ್ದಿರೋ ಅಂತ ಒಂದ್ ಮಾಸ್ ಅದರ ಯೇಸು ಕ್ರಿಸ್ತನ ಹೆಸರಲ್ಲಿ ಗೊತ್ತೇ ಇಲ್ಲದ ರೀತಿ ಮಾಡಂತ ಒಂದು ಮಾಸ್ ಏನ್ರಿ ಒಂದು ಎಕ್ಸ್ ಮಸ್ ಅಲ್ದರ ಅದಕ್ಕೆ ಏನ್ರಿ ತಿನ್ನೋದು ಕುಡಿಯೋದು ಕೆಲವು ಜನ ಏನ್ ಮಾಡ್ತಾರೆ ಚೆನ್ನಾಗಿ ತಿಂದು ಏನ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಜನ ಏನ್ ಮಾಡ್ತಾರೆ ಇಲ್ಲ ನಾನು ಏನ್ ಮಾಡ್ತಾರೆ ಬೆಳಗ್ಗೆ ಎಲ್ಲ ತಿನ್ ಚೆನ್ನಾಗ ಮಧ್ಯಾಹ್ನ ತಿನ್ಬಿಟ್ಟು ಕ್ಲೀನ್ ಆಗಿ ಏನ್ ಮಾಡ್ತಾರೆ ಫಿಲಮ್ ಎಲ್ಲ ನೋಡ್ಬಿಟ್ಟು ಎಂಜಾಯ್ ದಿನ ಮುಕ್ತಾಯ ಆಯ್ತು ಇದು ಯಾರಿಗೆ ಹೆಸರು ಏಸು ಕ್ರಿಸ್ನ ಬರ್ತ್ಡೇ ಅಲ್ಲರಾ ಸರಿ ಹ ಅವ್ರ ಹೆಸಲ್ ಮಾಡೋದು ಬೈಬಲ್ ಅಲ್ಲಿ ಓದೋಣ ಕೊರೆಂತ ಬನ್ನಿ ಇಸ್ರೇಲ್ ಜನ್ಗಳು ಏನ್ ಮಾಡಿದ್ರು ಓದೋಣ ಫಸ್ಟ್ ಕೊರೆಂತ್ಯನ್ಸ್ ಟೆನ್ ಚಾಪ್ಟರ್ ಬನ್ನಿ ಒಂದನೇ ಕೊರೆಂತ ಹತ್ತನೇ ಅಧ್ಯಾಯ ಒಂದರಿಂದ ಓದೋಣ ಸಹೋದರೇ ಮುಂದಿನ ಸಂಗತಿಗಳಲ್ಲಿ ನೀವು ಲಕ್ಷ್ಯ ಬಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ ಅದೇನೆಂದರೆ ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿ ಇದ್ದರು ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ಥಾನವನ್ನು ಹೊಂದಿದವರು ನೋಡ್ರ ಎಲ್ಲಾರು ಏನ್ ಮಾಡದಂತೆ ನೀವ್ ಒಂದ್ ವಿಚಾರ ನೀವ್ ದಯವಿಟ್ಟು ಫಸ್ಟ್ ನೀವು ಮನ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಫಸ್ಟ್ ಹೇಳ್ಬೇಕಾರೆ ಏನಪ್ಪಾ ಅಂದ್ರೆ ಇಸ್ರೇಲ್ ಜನಗಳು ಎಲ್ಲಾರು ಐಗಬ್ ದೇಶನ ಬಿಟ್ಟಿ ಏನ್ರಿ ಆ ಮೇಘದ ಕೆಳಗಡೆ ಆ ಶೆಲ್ಟರ್ ಅಲ್ಲಿ ಆ ಒಂದು ರಕ್ಷಣೆಯಲ್ಲಿ ಬಂದ್ರಂತೆ ಆಮೇಲೆ ಏನಂತೆ ಮೋಸೆ ಒಳಗಡೆ ಏನ್ ತಗೊಂಡ್ರಂತೆ ದೀಕ್ಷ ಸ್ಥಾನ ತೊಗೊಂಡ್ರಂತೆ ಬ್ಯಾಪ್ಟಿಸಮ್ ತೊಗೊಂಡ್ರಂತೆ ನೀವು ಹೆಂಗ ಹೇಳ್ತಾರ ನಮ್ ತರನೇ ಹೇಳ್ತಾವ್ ನೋಡ್ರಿ ನಾವೆಲ್ಲಾ ಏನ್ ಮಾಡಿದಿರಿ ಎಲ್ವಿ ಏನ್ ಬಿಟ್ಟು ಬಂದಿದೀರಿ ಐಗುಪ್ತನ ಬಿಟ್ಟು ಬಂದಿದ್ರಿ ಅಲ್ರ ಆದ್ರೆ ನಿಜವಲ್ಲ ಐಗುಪ್ತನ ಬಿಟ್ ಬಿಟ್ಟು ಬಂದಿದ್ರ ಅಲ್ವಾ ಐ ಗುಪ್ತ ನಮ್ಮಲ್ಲಿ ಇದೆಯಾ ಅದನ್ನ ಮಾತ್ರ ತಗೊಂಡ್ ಬಂದಿದಿರ ನಾವ್ ಜೊತೆಗ್ ಬಂದ್ಬಿಟ್ಟು ಅಂತ ವ್ಯವಸ್ಥೆ ಮಾಡ್ಬೇಕು ಅದ್ರ ಕೆಲವು ಜನ ಏನ್ ಮಾಡ್ತಾರೆ ದೇಶನ ಬಿಟ್ ಬಂದ್ಬಿಟ್ರು ಇಸ್ರೆ ಜನಗಳು ಅದ್ರ ಆದ್ರೆ ಐಗುಪ್ತ ಇವ್ರದೇನಾಗಿಲ್ವಂತೆ ಬಿಟ್ಟೇ ಹೋಗಿಲ್ವಂತೆ ಅಲ್ರ ಐ ಗುಪ್ತ ಎಲ್ಲಿತ್ತು ಇವ್ರ ಮನ್ಸಲ್ಲಿ ಯಾವಾಗೂ ಇತ್ತು ನೋಡ್ರಿ ಇಂತೀನಿ ಅದೇ ತರ ನಾವು ಐಗುಪ್ತನ ಬಿಟ್ ಬಂದಿದಿರಿ ಲೋಕನೆಲ್ಲ ಬಿಟ್ ಬಂದಿದಿರಿ ಆದ್ರೆ ಲೋಕ ನಮ್ಮಲ್ಲೇ ಇರ್ತಾರ ನೋಡಿ ಅದೇ ಗ್ರೇಟೆಸ್ಟ್ ಡೇಂಜರ್ ಅದ್ರ ಅದ್ ಹೇಳ್ತಾರ ನೋಡಿ ಮಾಡಂತೆ ಮಾಡಂತೆ ದೀಕ್ಷಸ್ತಾನ ತಗೊಂಡ್ರಂತೆ ಅದ್ರ ಇವ್ ನಾವೆಲ್ಲ ಏನ್ ಮಾಡಿದ್ರಿ ಸತ್ಯ ಕೇಳಿದ್ಮೇಲೆ ದೀಕ್ಷ ತಗೊಂಡಿದ್ರಿ ನೆಕ್ಸ್ಟ್ ಏನಾಯ್ತು ನೋಡಿ ನೋಡೋಣ ಆಹಾರವನ್ನು ತಿಂದರು ನೋಡ್ರ ಅವ್ರೆಲ್ಲರೂ ದೈವಿಕವಂತ ಒಂದೇ ಆಹಾರ ನಿಮ್ ಮಾಡಿದ್ರು ತಿಂದ್ರು ಇವ್ರು ನಾವೆಲ್ಲ ಏನ್ ಮಾಡ್ತಾ ಇದ್ರಿ ಒಂದೇ ಸ್ಪಿರಿಚುವಲ್ ಫುಡ್ ಏನ್ ಮಾಡ್ತಾ ಇದ್ರಿ ತಿಂತಾ ಇದ್ರಿ ಆಮೇಲೆ ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು ಆ ಬಂಡೆ ಕ್ರಿಸ್ತನೇ ಆ ಬಂಡೆ ಕ್ರಿಸ್ತನ ಮುಖಾಂತರ ನಮ್ಗೆ ಏನ್ ಮಾಡ್ತಾರೆ ಒಳ್ಳೆ ಆಹಾರಗಳನ್ನ ಏನ್ ಇದ್ರೆ ದಿನನಿತ್ಯ ಕೊಡ್ತಾವ್ರೆ ನಾವು ಏನ್ ಮಾಡ್ತಾ ಇದೀರಿ ಕುಡಿತಾ ಇದೀರಿ ತಿಂತಾ ಇದ್ರಿ ನೆಕ್ಸ್ಟ್ ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷ ಅವರ ಒಳಗೆ ಬಹು ಮಂದಿ ವಿಚಾರದಲ್ಲಿ ದೇವ್ರೇ ಮಾಡಿಲ್ಲ ಸಂತೋಷವಾಗಿ ಇರ್ಲಿಲ್ಲ ಯಾಕೆ ಅಂದ್ರೆ ಬಹು ಮಂದಿ ದೇವ್ರಿಗೆ ಏನಾಗಿಲ್ಲ ಯೋಗ್ಯವಾಗ್ಯ ಬಾಳ್ಲಿಲ್ಲ ಆದ್ರ ಐಕುಪ್ ದೇಶ ಬಿಟ್ ಬಂದ್ಬಿಟ್ರು ಆದ್ರೆ ಐಕುಪ್ ದೇಶ ಅಂತ ಎಲ್ಲಾ ಗಳು ಎಲ್ಲಾ ಥಾಟ್ಸ್ ಯಾವಾಗ ಏನಾಗಿತಿವ್ರು ಮನ್ಸಲ್ಲಿ ಮನ್ಸಲ್ಲಿ ಅಂದ್ರೆ ಯಾವಾಗ ಏನ್ ಹೇಳೋರು ಅಯ್ಯೋ ಇಲ್ಲಿ ಏನಿದೆ ಬರೀ ಬರೀ ಮನ್ನಾ ಅಯ್ಯೋ ಇಲ್ಲಿ ನೋಡಿದ್ರೆ ಏನಿಲ್ಲ ನೀರಿಲ್ಲ ಇಲ್ಲಿ ನೋಡಿದ್ರೆ ಮಾಂಸ ಇಲ್ಲ ಅಲ್ಲಿ ಏನಿತ್ತಂತೆ ಆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಆಲೂಗಡ್ಡೆ ಕಲಂಗಡಿ ಮೀನು ಅಲ್ವರ ನೋಡಿ ಕ್ರಿಸ್ಮಸ್ ಅಲ್ಲಿ ಏನಿದೆ ಎಲ್ಲಾ ಇತ್ತು ನೋಡ್ರಿ ಅಲ್ವರ ಹ ಅಲ್ವರ ಏನಿದೆ ಅಂತೆ ಎಲ್ಲಾ ಇತ್ತಂತೆ ಅದಕ್ಕೆ ಇವ್ರು ಏನ್ ಮಾಡಾಕ್ ಹೋಗಿಲ್ಲ ಅದನ್ ಮಾತ್ರ ಬಿಡಕ್ಕೆ ಹೋಗಿಲ್ಲ ಅದ್ಕೆ ಹೇಳ್ತಾರೆ ಬಹು ಮಂದಿಯಲ್ಲಿ ದೇವ್ರಿಗೆ ಏನಾಗಿಲ್ವಂತೆ ಅವ್ರು ಸಂತೋಷವಾಗಿಲ್ವಂತೆ ಆಮೇಲೆ ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೇ ಅಷ್ಟೇ ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ಏನ್ ಮಾಡಂತೆ ಕೆಟ್ಟ ವಿಷಯವನ್ನು ಆಶಿಸಿದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ ಏನಪ್ಪ ಇವೆಲ್ಲ ಯಾರಿಗೋಸ ಬರ್ದಿರ್ದಂಗ್ರೆ ಅವರು ಯಾವ ತರ ಕೆಟ್ಟ ವಿಚಾರಗಳನ್ನ ಆಶಿಸಿದ್ರು ಇದೇ ತರ ನಾವೇನ್ ಮಾಡಕೋಬಿಟ್ಟು ಇವತ್ತು ಕೆಟ್ಟ ವಿಚಾರಗಳನ್ನ ಆಶಿಸಬಾರ್ದು ಇದಕ್ಕೋಸ್ಕರ ನಮ್ಗೆ ಏನ್ ಮಾಡುವಂತ

ಏನಪ್ಪಾ ಬೈಬಲ್ ನಲ್ಲಿ ಎಲ್ಲಿ ಅಪ್ಪ ಡ್ಯಾನ್ಸ್ ಆಡಿ ಫಂಕ್ಷನ್ ಆಡಿ ಹ ಎಲ್ಲಿ ಎಲ್ಲ ಎಲ್ಲೈತೆ ರೆಕಾರ್ಡ್ ಅಂದ್ರ ನೋಡ್ಬೇಕ್ರೆ ಇವೆಲ್ಲ ಯಾರಿಗೋಸ್ ಮಾಡ್ತೀನಿ ಕೊನೆಗೆ ದೇವ್ರೆ ನಿನ್ ಬರ್ತಡೆ ನಿನ್ ಮಗನ್ ಬರ್ತಡೇ ಅಂತ ಅಂತ ಏನ್ ಮಾಡೋದಂತೆ ಹೇಳದಂತರ ಹಂಗಾರೆ ಏನ್ ಯಾವ ತರ ಮೋಸ ಒಳಗೆ ದೀಕ್ಷಿಸ್ ತಗೊಂಡು ಏನ್ ಇಜಾಳ ಪ್ರಯೋಜನ ಇದೆ ಇದೇ ನಮ್ದು ಒಂದು ಕಾನ್ಸಿಕ್ರೇಷನ್ ವೇಸ್ಟ್ ಆಗ್ಬಿಡ್ತಾರೆ ಅದರ ಅಂದ್ರೆ ನಾವ್ ಏನು ದೇವ್ರಿಗೆ ಏನಾಗಲ್ಲ ಮೆಚ್ಚಿಗೆ ರೀತಿಲಿ ಇರೋದಿಲ್ಲ ನೆಕ್ಸ್ಟ್ ಆಮ್ಲೆ ಹಾ ಎಂದು ಬರೆದದೇ ಅಲ್ಲ ನೀವು ವಿಗ್ರಹಾರಾಧಕರಾಗ ಬೇಡ್ರ ನೀವು ಅದೇ ತರ ಮಾಡಕೋಬೇಡಿ ನೀವು ಆ ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ ಇಪ್ಪತ್ ಮೂರು ಸಾವಿರ ಮಂದಿ ಸತ್ತರು ನೋಡ್ರ ಅವರಲ್ಲಿ ಕೆಲವು ಜನ ಜಾರತ್ವ ಮಾಡಿ ಸತ್ತರಂತೆ ಒಂದೇ ದಿನ ಏನಾದಂತೆ ದೇವರು ಕೋಪಕ್ಕೆ ಏನಾದಂತೆ ಗುರಿ ಆದ್ರಂತೆ ನೆಕ್ಸ್ಟ್ ನಾವು ಜಾರತ್ವ ಮಾಡದೇ ಇರೋಣ ಹ್ಮ್ ನಾವು ಅದೇ ತರ ಹೋಗೋಣ ಮಾಡೋದು ಬೇಡ ಆಮೇಲೆ ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು ಏನ್ ನೋಡಿ ಏನ್ ಜನಗಳು ದೇವ್ರನ್ನ ಪ್ರವೋಕ್ ಮಾಡೋ ಟೆಸ್ಟ್ ಮಾಡಿ ನೋಡ ಏನಾಯ್ತಾ ನೋಡೋಣ ಅಂತ ಈ ತರ ದೇವ್ರನ್ನ ನಾವ್ ಪರೀಕ್ಷೆ ಮಾಡಿ ನೋಡಿದ್ರೆ ಏನ್ ಗುರಿ ಆಗ್ತೀರಿ ಅಲ್ರ ಏನ್ರ ನಮ್ಮ ಒಂದು ದೇವ್ರ ಕೋಪಕ್ ನಾವೇನ್ ಆಗ್ತೀರಿ ಗುರಿ ಹಾಕ್ತಿರಿ ನೆಕ್ಸ್ಟ್ ನಾವು ಪರೀಕ್ಷಿಸದೇ ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಕೈಯಿಂದ ನಾಶವಾದರು ನೀವು ಗುಣಗೊಟ್ಟಬೇಡಿರಿ ನೋಡ್ರ ಅದೇ ತರ ನಾವೇನ್ ಮಾಡಕ್ ಹೋಗ್ಬಾರ್ದು ಗೌಂಡ್ ಗೊತ್ತಬೇಡದ್ರ ನೋಡ್ಬೇಕಾದ್ರೆ ಕರ್ತನಿ ಪ್ರೀತ ಸದಸ್ಯರಿಗೆ ದೇವ್ರ ವಾಕ್ಯಕ್ಕೆ ನಾಗ್ ಇರ್ಬೇಕು ಅದನ್ನ ತಸ್ ಸಹ ಅಲ್ರ ಅಂದ್ರೆ ಬೈಬಲ್ ಅಲ್ಲಿ ಹಿಂಗ್ ಹೇಳ್ತಾರೆ ಅಂತಂದ್ರೆ ಅಲ್ಲಿಗೆ ನಾವೇಮ್ ಮಾಡಬೇಕು ಫುಲ್ ಸ್ಟಾಪ್ ಇಟ್ಬಿಡ್ಬೇಕು ದೇವ್ರ ಸತ್ಯವೇದ ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ ಮುಗಿತು ಅಲ್ರ ಇರೋಂತ ವಿಚಾರಗಳು ಎಷ್ಟೋ ಇದೆ ಮಾಡ್ಬೇಕು ಮಾಡಿದ್ರೆ ಯೇಸು ಕ್ರಿಸ್ ಬೈಬಲ್ ನಲ್ಲಿ ಮಾಡು ನನಗೋಸ್ಕರ ಮಾಡು ಅಂತ ಹೇಳಿದ್ರ ಒಂದೇ ವಿಚಾರ ಯಾವ್ದು ಹೇಳ್ರಿ ನನ್ನ ನೆನ್ಪಿಗಾಗಿ ಇದನ್ನ ಮಾಡಿ ಅಂತ ಹೇಳಿದ್ರೆ ಒಂದೇ ಒಂದ್ ವಿಚಾರ ಯಾವ್ದದ ಆ ಪ್ರಭು ರಾತ್ರಿ ಭೋಜನ ನನ್ನ ನೆನ್ಪಿಗಾಗಿ ಈ ಭೋಜನ ಮಾಡಿ ನೀವು ನೀವ್ ಮಾಡಿದ್ರು ಅದನ್ನ ಒಂದನೇ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ನಾ ಮಾಡ್ಬೇಕು ಅದು ಬಿಟ್ಟು ನಮ್ಗೆ ಇನ್ಯಾವುದೋ ಮಾಡೋಂತ ಅವಶ್ಯಕತೆನೆ ಇಲ್ಲ ಮತ್ತೆ ಬಿಡದ್ರೆ ಇಲ್ಲಿ ಯಾವ್ದು ಫಂಕ್ಷನ್ಸ್ ಇಲ್ವಾ ಫೆಸ್ಟಿವಲ್ಸ್ ಇಲ್ವಾ ಹಬ್ಬ ಇಲ್ಲ ಅಂತಂದ್ರೆ ಹಬ್ಬ ಐತೆ ನಮ್ಗೆ ಅದರ ನಮ್ಗೆ ಯಾವ್ದಪ್ಪ ಹಬ್ಬ ಹ ನಮ್ಗ ಯಾವ್ದು ಹರ್ಷ ಯಾವ್ದು ಸಂತೋಷ ನಮ್ಗ ಯಾವ್ದು ಹಬ್ಬ ನಮ್ಗೆ ಅಂತಂದ್ರೆ ವಾಕ್ಯನ ಅದ್ಗೆ ಇಸ್ರೇಲ್ ಜನಗಳಿಗೆ ಪಾಸ್ ಓವರ್ ಕೊಡ್ಬೇಕಂದ್ರೆ ಪಾಸ್ ಓವರ್ ಆಗ್ಮೇಲೆ ಸೆವೆನ್ ಡೇ ಫೀಸ್ಟ್ ಆ ಸೆವೆನ್ ಡೇ ಫೀಸ್ಟ್ ಅಲ್ಲಿ ಹಾ ಕೂತ್ಕೊಂಡವ್ರು ಮಾಡ್ತಾರೆ ಕೆಲ್ಸಾನ ಏನು ಅಂತಂದ್ರೆ ಏಳ್ ದಿನ ವ್ಯಾಖ್ಯಾನ ಮಾಡೋರ್ ಅವರು ನಮಗೆ ಕೊಟ್ಟಿರಂತ ಒಂದ್ ಫೆಸ್ಟಿವಲ್ ಯಾವ್ದಪ್ಪ ಅಂತಂದ್ರೆ ದೇವ್ರ ವಾಕ್ಯನ್ ಕೂತು ಮೆಡಿಟೇಟ್ ಮಾಡೋದು ಏನ್ರಿ ನಮ್ಗೆ ದೇವ್ರ ಕೊಡಂತ ಫೆಸ್ಟಿವಲ್ ಅದಕ್ಕೆ ನೋಡ್ರಿ ಇವಾಗ ಇದ್ರಲ್ಲಿ ನಮ್ಗೆ ಏನ್ ಪಾಠ ಬದಿ ಅಂತೀನಿ ಮ್ಯಾಥ್ ಸೆಕೆಂಡ್ ಚಾಪ್ಟರ್ ನೋಡಿದ್ರೆ ಆ ಜೋಯಿಷರು ಬರ್ತಾರೆ ಅರ ಎಷ್ಟ್ ಜನ ಜೋಯಿಷರು ಬಂದ್ರು ಮೂರ್ ಜನ ಅಂತ ಕೊಟ್ಟಿದ್ದೀನಿ ಕೊಡ್ಲಿಲ್ಲ ನೋಡಿ ಬೇಕಾರೆ ಓದನ ಎರಡನೇ ಅಂತ್ಯ ಒಂದೇ ವಚನ ಓದಿ ಅರಸನಾದ ಹಿರೋದನ ದಿನಗಳಲ್ಲಿ ಯುದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಎರಸಲೇಮಿಗೆ ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ಎಷ್ಟ್ ಜನ ಅಂತ ಕೊಟ್ಟಿದ್ರಲ್ಲಿ ಇಲ್ಲ ನಾವೇ ಮಾಡ್ಬಿಡ್ತೀರಿ ಮೂರ್ ಜನ ಅಂತ ಗೆಸ್ಟ್ ಮಾಡ್ಬಿಡ್ತೀರಿ ಹೆಂಗೆ ಮೂರ್ ಗಿಫ್ಟ್ ಬಂಗಾರ ಧೂಪ ಮತ್ತೆ ಅದಕ್ಕೆ ಮೂರ್ ದಿನ ಮೂರ್ ಗಿಫ್ಟ್ ಇರ್ಬೇಕು ಅಂತ ಅದರ ಇಬ್ರು ಒಂದ್ ಗಿಫ್ಟ್ ತರ್ತಿದಿರ್ಬೋದಲ್ಲ ಜೋಯ್ಗಳು ಬಂದಿರ್ತಾರೆ ಇಲ್ಲಿ ಗಿಫ್ಟ್ ಕೊಟ್ಟಿದ್ರು ಎಷ್ಟೇ ಗಿಫ್ಟ್ ಮೂರ್ ಗಿಫ್ಟ್ ಅಲ್ಲಿ ನಾವೇನ್ ಮಾಡ್ಬಿಡ್ತೀರಿ ಮೂರ್ ಅಂತ ತಿಳ್ಕೊಂಡ್ಬಿಡ್ತೀರಿ ಇವಾಗ ವ್ಯವಸ್ಥೆ ಮಾಡಿ ಇವ್ರು ಯಾರು ಬಂದಿರೋದು ಯಾವ್ದವ್ರಲ್ಲ ಎಷ್ಟು ದೂರದಿಂದ ಬಂದವರು ಗೊತ್ತಾ ನೀರ್ಲಿ ಏನ್ರಿ ಮೋರ್ ದನ್ ತೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ನ ಟ್ರಾವೆಲ್ ಮಾಡ್ಕೊಂಡ್ ಬಂದಿರೋಂತ ಜೋಯಿಸ್ರು ಆ ಕಾಲದಲ್ಲಿ ಕಾರ್ ಇತ್ತ ಪ್ಲೇನ್ ಇತ್ತ ಟ್ರೈನ್ ಇತ್ತ ಹಾ ಮತ್ತೆ ಒಂಟೆ ಮೇಲೆ ಒಂಟೆ ಮೇಲೆ ಒಂದ್ ಹತ್ತು ನಿಮಿಷ ನೋಡ್ ನೋಡ್ಕೊಂಡ್ ಬನ್ನಿ ಸರ್ ಸಾಕ್ ಬಿಟ್ಬಿಡಿ ಸರ್ ಅಂತಂತೀರಿ ಅದರ ಇವ್ರು ಏನ್ ಮಾಡೋರೆ ಗಂಟೆ ಗಟ್ಲೆ ಏನ್ರಿ ಎಷ್ಟೋ ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದವ್ರೆ ಇವರು ಯಹುದ್ದಿನ ರಾಜ್ಯನ್ಗಾಗಿ ಎಷ್ಟು ವರ್ಷ ವೆಯ್ಟ್ ಮಾಡಿದ್ರು ವ್ಯವಸ್ಥೆ ಮಾಡಿದ್ದೀರಿ ದಾನ್ಯಲ್ಲಿ ನಡೆದಿರಂತ ಒಂದು ವಿಷಯಕ್ಕೂ ಏಸು ಕುಸ್ತು ಹುಟ್ಟಂತ ಸನ್ನಿವೇಶಕ್ಕೂ ನೇಲಿ ಎರಡ್ ಸಾವಿರ ವರ್ಷ ಏನಾಗಿದೆ ಅಲ್ಲಿ ಕಾಲಗಳು ಏನಾಗಿದೆ ಕಳೆದೋಗಿದೆ ಅಷ್ಟೊಂದು ಸಾವಿರ ವರ್ಷಗಳು ಯಾರಿಗೋಸ್ಕರ ನಂಬಿಕೆಯಲ್ಲಿ ಕಾತ್ಕೊಂಡಿದ್ರು ಇವ್ರು ವ್ಯವಸ್ಥೆ ಮಾಡಿದ್ರಿ ಮಸಿಯನ್ ಗೋಸ್ರ ಅದರ ಯಹುದಿನ ರಾಜ್ಯನ ಗೋಸರ ಏನ್ ಮಾಡ್ತ ಕೂತ್ಕೊಂಡಿದ್ರು ಅಲ್ವರ ಆಮೇಲೆ ಇವ್ರಿಗೆಲ್ಲ ಪ್ರವಾದ ಮಾತು ಕೊಟ್ಟಿದ್ರ ದೇವ್ರ ಪವಿತ್ರ ಅಪ್ಪ ಕೊಟ್ಟಿದ್ರ ದಾನಿಯಲ್ಲಿ ಹೇಳಂತ ಒಂದು ಮಾತುಗಳ ಮೇಲೆ ನಂಬಿಕೆ ಮೇಲೆ ದೇವರ ಒಂದು ಒಂದು ವಾಗ್ದಾನ ಅಂದ್ರೆ ದೇವ್ರ ಮೇಲೆ ಹೇಳಿದ್ಮೇಲೆ ಆಗಿದ ಆಗಿದ್ಮೇಲೆ ಖಂಡಿತ ಹೋಗೋದ್ ಮಾತಿನಾಗ್ತಾರೆ ನೆರವೇರ್ತಾರೆ ಅಂದ್ಬಿಟ್ಟು ಒಂದು ವಿಶ್ವಾಸ ಏನಾಗಿತ್ತು ಅದರಿ ಅದಕ್ಕೋಸ್ಕರ ಅಷ್ಟು ದೂರದಿಂದ ಏನ್ ಮಾಡ್ತಾರೆ ಟ್ರಾವೆಲ್ ಮಾಡ್ಕೊಂಡ್ ಬರ್ತಾರೆ ಅದರ ಬಂದಿ ಆ ಕೂಸಿರಂತ ಸ್ಥಳಕ್ಕೆ ಹೋಗಿದ ತಕ್ಷಣ ಏನ್ ಮಾಡ್ತಾರೆ ಕೂಸಿಗೆ ಅಡ್ಡ ಇದ್ದ ಏನ್ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಅದರ ಕರ್ತನಿ ಪ್ರೀತಿ ಅಂತ ಸೋದ ಸೋದರಳೆ ಅದರ ಅಷ್ಟೊಂದು ದೂರದಿಂದ ಬಂದು ಏಸುಕುಸು ಏನ್ ಗಿಫ್ಟ್ ಕೊಟ್ಟಂತೆ ಫ್ರೆಶಿಯಸ್ ಗಿಫ್ಟ್ ಯೋಚನೆ ಮಾಡ್ತೀನಿ ಯೇಸುಕುಸು ಇದ್ದಿದ್ದೆಲ್ಲಿ ಜನ್ಮ ತಗೊಂಡಿದ್ದೆಲ್ಲಂತೆ ಅಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಅಲ್ರ ಗೋದಲಿಯಲ್ಲಿ ಹುಟ್ಟಿದ್ದ ಯಾವ ಬೈಬಲ್ ಹೋದ್ರಿ ನೀವೆಲ್ಲ ಹೇಸುಕುಸು ಹುಟ್ಟಿದ್ದು ಛತ್ರದಲ್ಲಿ ಛತ್ರದಲ್ಲಿ ಸ್ಥಳ ಇಲ್ಲ ನಿಮ್ಮ ಗೋದ್ಲಿ ಹುಟ್ಟ ನಿಮ್ ಬ್ಯಾಬಲೋನ್ಸಲ್ಲ ಐತೆ ಇನ್ನ ನೀವು ಕ್ರಿಸ್ಮಸ್ ಕ್ರಿಸ್ಮಸ್ ಮನ್ಸಲ್ಲ ಐತೆ ನೋಡ್ರಿ ಆ ಚರ್ಚಲ್ಲಿ ಈ ಗೊಂಬೆಗಳನ್ನ ಗೋದಿಲಿ ಇಟ್ಟಿ 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 ನೋಡಿ ನೋಡಿ ನಮ್ ತಲೆ ಕೂತ್ ಏನ್ ಕೂತ್ ಓ ಏಸು ಕಸು ಹುಟ್ಟಿರೋದಿಲ್ಲಿ ಓ ಗೋದಿಲಿ ಹುಟ್ಟ ಬೈಬಲ್ ಹೋದ್ರಿ ಏಸು ಕುಸು ಹುಟ್ಟಿದ್ದು ಛತ್ರದಲ್ಲಿ ಛತ್ರದಲ್ಲಿ ಜಾಗ ಇಳಿದ್ರ ಕಾಣದಿಂದ ತೋಣಂಗ ಎಲ್ಲಿಟ್ರ ಗೋದಲ್ಲಿ ಅಂದ್ರೆ ವ್ಯವಸ್ಥೆ ಮಾಡ್ರಿ ಈ ಕಾಲೆಲ್ಲಾ ಹೆಂಗಿದೆ ಅಂದ್ರೆ ಮಗು ಹುಟ್ಟಕ್ಕಿಂತ ಮುಂಚೆ ಹಾ ಏನ್ ಅಂದ್ರೆ ಆ ಮಗು ಹುಟ್ಟಬೇಕಾದ್ರೆ ಹುಟ್ಟಿದ ನಂತರ ಏನೆಲ್ಲ ಮಾಡ್ಬೇಕು ಇವೆಲ್ಲ ಫಸ್ಟ್ ಏನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಯಾರೇ ಆಗ್ಲಿ ಅಂದ್ರ ಗರ್ಭವತಿ ಆಗಿದ ತಕ್ಷಣ ಮಗು ಹೆಂಗಿರ್ಬೇಕು ಹೆಂಗ್ ಹುಟ್ಟಬೇಕು ಅಂತ ಪ್ಲಾನ್ ಮಾಡ್ತಿರ ಇಲ್ಲ ಆದ್ರೆ ಇವ್ರ ವಿಚಾರದಲ್ಲಿ ಹೆಂಗಿತ್ತು ಅಂದ್ರೆ ಪ್ಲಾನ್ ಇಲ್ಲ ಅಂದ್ರ ದೇವ್ರು ಯಾವ ತರ ಒಂದು ಪ್ರಯಾಣ ಮಾಡಿ ಕಳ್ಸಿಕೊಡ್ತಾರ ಬೆತ್ಲೆ ಹೆಮ್ಗೆ ಅಂದ್ರೆ ಕತ್ತೆ ಮೇಲೆ ಮಾಡ್ತಾರೆ ಪ್ರಯಾಣ ಮಾಡ್ಕೊಂಡ್ಬಿಡ್ತಾರೆ ಏನಕ್ಕೆ ಸೆನ್ಸಸ್ ನಡಿತೈತ ಅವಾಗ ಇಮ್ಯಾಜಿನ್ ಮಾಡಿ ಸೆನ್ಸಸ್ ಆಗಿರೋದ್ನ ಎಲ್ಲಾರು ತನ್ನ ಏನ್ ದೇಶಕ್ಕೆ ಏನಬೇಕಾಯ್ತು ಹೋಗ್ಬೇಕಾಯ್ತು ಅಲ್ಲರ ಇವರು ಬಂದಿರೋಂತ ಸಮಯನೇ ನೈಟ್ ನೈಟ್ ಅಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು ಆರು ಗಂಟೆಗೆ ಹೊದ್ದಿರೋ ಒಂದು ಎಂತ ಎರಡ್ ಕೋಟೆ ಏನ್ ಮಾಡ್ಬೇಕು ಬಾಗಲ್ನಾಚ್ ಬಿಡೋರು ಅವಾಗ ಆಚ ಕಡೆ ಏನ್ ಮಾಡ್ಬೇಕು ಅವಾಗ ಕೋಟೆ ಆಚ ಕಡೆ ವಾಸ ಮಾಡ್ಬೇಕಾಯ್ತು ಎಷ್ಟು ಊರಿಂದ ಎಷ್ಟು ಜನಗಳೆಲ್ಲ ಬಂದಿದ್ರು ಎಲ್ಲಾ ಚಿತ್ರಗಳು ಅಂದ್ರೆ ಹೋಟೆಲ್ಸ್ ಇನ್ ಎಲ್ಲ ಏನ್ ಬುಕ್ ಆಗಿ ಫಿಲ್ ಅಪ್ ಎಲ್ಲರ ಸ್ಥಳ ಇತ್ತಾ ಎಲ್ಲೋ ಸ್ಥಳ ಇಲ್ಲ ಎಲ್ಲೋ ಒಂದ್ ಕಡೆ ಎಂತಾರೆ ಉಟ್ಸೋದಿಕ್ಕೆ ಡೆಲಿವರಿ ಆಗೋದಿಕ್ ಮಾತ್ರ ಏನ್ ಮಾಡಂತೆ ಒಂದು ಚಾನ್ಸ್ ಏನ್ ಮಾಡಿದ್ರು ಕೊಟ್ರು ದೇವರು ಒಂದು ಕೃಪೆ ಕೊಟ್ಟರು ಅಲ್ವಾರ ಅದ್ಗೆ ವ್ಯವಸ್ಥೆ ಮಾಡಿ ನಾವ್ ಎಷ್ಟೋಷ್ಟೋ ನ್ಯೂಸ್ ಗಳು ಕೇಳಿತೀರಲ್ವಾ ಮಕ್ಳುಗಳು ಹಿಂಗುಟ್ರು ಹಂಗುಟ್ರು ಅಂತ ಅಂತ ಇದ್ರು ಅಂತ ಅದೇ ತರ ಎಷ್ಟೋ ಸತಿ ನಾವು ಕೇಳಿದ್ರಿ ಮಕ್ಳುಗಳು ರೋಡಲ್ಲಿ ಹುಟ್ಟಿರೋದು ಪ್ಲಾಟ್ಫಾರ್ಮ್ ಅಲ್ಲಿ ಹುಟ್ಟಿರೋದು ಈ ತರ ದೇವ್ರು ತನ್ನ ಮಗನ್ಗೆ ಏನ್ ಮಾಡಿದ್ವ ಜನ್ಮ ಕೊಟ್ಟಿದ್ದ ಅಲ್ಲಿ ಒಂದು ಸ್ಥಳ ಇಲ್ದಿರ ಕಾಣದಿಂದ ತೊಗೊಂಡ್ ಎಲ್ಲಿಟ್ರಂತೆ ಗೊತ್ತಿಲ್ತ್ರಿ ಈ ಒಂದು ದೊಡ್ಡ ದೊಡ್ಡ ಜೋಯಿಷ್ರು ನೋಡ್ಬಿಟ್ಟು ಏನಾಗಿರ್ತಾರೆ ಹೇಳಿ ಯೇಸು ಕೃಷ್ಣ ಹೋಗ್ಬಿಟ್ಟು ಶಾಕ್ ಆಗಿರ್ತಾರ ಇಲ್ಲ ಯಹುದ್ಯರ ರಾಜ ಇಂಥ ಒಂದು ಸ್ಥಾನದಲ್ಲಿ ಅವ್ರು ಹುಟ್ಟಿದ್ರೆ ಅಂತ ಅನ್ಬಿಟ್ಟು ಅವ್ರು ಕನ್ಫ್ಯೂಸ್ ಆಗಿ ಬೇಜಾರಾಗಿ ತನ್ನ ಎಕ್ಸ್ಪೆಕ್ಟೇಷನ್ಸ್ ಗೆ ವಿರುದ್ಧವಾಗಿದೆ ಅಂತನ್ಬಿಟ್ಟು ಮಗನ್ನ ಬಿಟ್ಟು ಹೋಗ್ಲೇ ಇಲ್ಲ ಅದರ ತನ್ ಕೊಟ್ಟಿರಂತ ಒಂದು ಗಿಫ್ಟ್ ಬಂದಿರ ಪರ್ಪಸ್ ಏನಕ್ಕೆ ಹಾಗೆ ಆ ಮಗುಗೆ ಏನ್ ಮಾಡ್ಬೇಕು ಒಂದ್ ಘನತೆ ಗೌರವ ಅದರ ಸ್ತೋತ್ರ ಸಲ್ಸ್ಬೇಕು ಅನ್ಬಿಟ್ಟು ಅದನ್ನ ಮಾಡ್ಬಿಟ್ಟು ಏನ್ ಮಾಡಿದ್ರು ಹಿಂದೆ ರಿಟರ್ನ್ ಆದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸದಸ್ಯರುಗಳೇವ್ರು ನಮ್ಗೆ ಎಷ್ಟೆಲ್ಲ ಕೃಪೆ ಕೊಟ್ಟರು ಯೋಚನೆ ಮಾಡಿ ನಿಂತರ ಅವ್ರ ತರ ನಮಗೆಲ್ಲ ಕಷ್ಟ ಪಡೋದಕ್ಕೆ ದೇವ್ ಏನು ನಮ್ಗೆ ನಮ್ಗೆ ಆತರ ಏನು ಕೊಡ್ಲಿಲ್ಲ ಆದ್ರೆ ನಾವು ನಮ್ಮ ಒಂದು ಕರ್ತನ್ಗೆ ಈ ಒಂದು ದಿನದಲ್ಲಿ ನಾವು ಏನ್ ಮಾಡ್ತಾ ಇದ್ರಿ ಹೌದ್ರಾ ಈ ಒಂದ್ ಸಮಯಗಳಲ್ಲಿ ನಾವ್ ಏನ್ ಮಾಡ್ತಾ ಇದ್ರಿ ಅದರ ಯೋಚನೆ ಮಾಡಿ ನಿಂತಿನಿ ಅದ್ರ ಎಂತ ಒಂದು ರೀತಿಲಿ ನಮ್ನ ರಕ್ಷಿಸಿ ಕಾದು ಕಾಪಾಡಿರಂತ ದೇವ್ರಿಗೆ ನಾವು ದೇವ್ರಿಗೆ ಯಾವತರ ಕೃತ ಸಲ್ಲಿಸ್ತಾ ಇದ್ರಿ ಅಲ್ರ ನಾವು ಯಾವ ರೀತಿ ಸಹ ಪ್ರಯಾಣ ಮಾಡಕ್ ನಾವು ಸಿದ್ಧವಾಗಿದ್ರಿ ಮಾಡಿ ಜೋಯಿಸ್ರು ಎಷ್ಟೋ ನೂರಾರು ಕಿಲೋಮೀಟರ್ ಬಂದ್ರು ಅಲ್ರ ನಮ್ಮ ಬೈಬಲ್ ಏನ್ ಹೇಳ್ತಾರೆ ಹದ್ದುಗಳಿಗೆ ಹೇಳ್ತಾರೆ ಹದ್ದುಗಳು ಏನ್ರಿ ಎಷ್ಟೋ ಎತ್ತರವಾಗಿ ಎಷ್ಟೋ ದೂರ ಏನ್ ಮಾಡ್ತಾರೆ ಪ್ರಯಾಣ ಮಾಡ್ತಾರೆ ಏನ್ಕಾಗ ಗೊತ್ತಾ ಆರ್ಕಾಗ ದೇವ್ರ ಮಕ್ಳು ಯಾವತ್ತು ಏನಕ್ಕಾಗಿ ಸಿದ್ಧವಾಗಿರ್ಬೇಕು ಅಂದ್ರೆ ದೇವ್ರ ವಾಕ್ಯನ ಕೇಳಕ್ಕೆ ಆಹಾರನ ತಗೊಳಕೆ ಯಾವತ್ತು ದೇವ್ರ ಮಕ್ಳು ಏನಾಗಿರ್ಬೇಕು ಫಸ್ಟ್ ಸಿದ್ಧವಾಗಿರ್ಬೇಕು ಅಲ್ರ ಎಷ್ಟೇ ದೂರ ಆಗ್ಲಿ ಕಷ್ಟಪಟ್ಟು ಪ್ರಯಾಣ ಮಾಡಕ್ ಏನಾಗಿರ್ಬೇಕಲ್ಲಿ ಅಲ್ಲಿ ಸಿದ್ಧವಾಗಿರ್ಬೇಕು ನಾಚಿಕೆ ಪಡಕ್ ಹೋಗ್ಬಾರ್ದು ಮನ ಪಡಕ್ ಹೋಗ್ಬಾರ್ದವ್ರ ದೇವ್ರ ಏನ್ ಮಾಡ್ತಾರೆ ನಮ್ಮ ತಗ್ಗಿದ ಒಂದು ಒಂದು ಸ್ಥಾನಕ್ಕೆ ಏನ್ ಮಾಡ್ತಾರೆ ಇಡ್ತಾರೆ ಟೆಸ್ಟ್ ಮಾಡೋದಕ್ಕೋಸ್ಕರ ಅದರ ಆ ಜೋಯಿಸ್ಗಳೆಲ್ಲ ಯೋಚನೆ ಮಾಡ್ತೀನಿ ಚಿನ್ನ ತಂದೋರೆ ಅಂತಂದ್ರೆ ಆ ದುಪ್ಪ ವರ್ಗಗಳನ್ನ ತಂದೋರೆ ಅಂತಂದ್ರೆ ಅವರೆಲ್ಲ ಏನು ಬಡವರಾಗಿರ್ತಾರ ದೇ ಆರ್ ಆಲ್ ರಿಚ್ ಅದರ ಜೊರಾಸ್ಟರ್ಸ್ ಅದರ ಮೀಡೋ ಪರ್ಚ ಬ್ಯಾಬಿಲೋನ್ ಅಂತ ಹೇಳ್ಬೇಕ್ರೆ ಪರ್ಷಿಯನ್ಸ್ ಅಂತ ವೆರಿ ರಿಚ್ ಅದರ ಭಯಂಕರ ಶ್ರೀಮಂತ್ರುಗಳು ಅದರ ಆದ್ರೂ ಯೇಸು ಕೃಷಿ ನೋಡಿದ ತಕ್ಷಣ ಫಸ್ಟ್ ಯೇಸು ಕೃಷಿ ಏನಾಗ್ಬಿಟ್ರ ಅಂದ್ರೆ ಕರ್ತನಲ್ಲಿ ಪ್ರೀತಿ ನಾವು ಮಾಡ್ಬೇಕು ಅದೇ ಕೆಲಸ ಅದರ ಏನ್ ಮಾಡ್ಬೇಕು ಫಸ್ಟ್ ದೇವ್ರಿಗೆ ನಾವು ಆಗ್ಬೇಕು ಏನ್ ಸೆಂಟ್ರಾಗಬೇಕು ಓದಿ ರೊಮ್ಮಪುರದಲ್ಲಿ ಹನ್ನೆರಡು ಒಂದು ರೋಮಪುರದಲ್ಲಿ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ನೀವು ದೇವರಿಗೆ ಮೆಚ್ಚುಗೆ ಇರ್ತೀಲಿ ನೀವು ಈ ಕೆಲಸ ಮಾಡಿ ಅಂತ ಹೇಳ್ತಾರೆ ಅದರ ಕೇಕ್ ಕಟ್ ಮಾಡೋದು ಬಿರಿಯಾನಿ ಮಾಡೋದು ಸೆಲೆಬ್ರೇಟ್ ಮಾಡೋದು ಅದರ ಎಂಜಾಯ್ ಮಾಡೋದು ಮನೆ ಮುಂದೆ ಸ್ಟಾರ್ ಹಾಕೋದು ಕ್ರಿಸ್ಮಸ್ ಟ್ರೀ ಇಕ್ಕೋದು ಅದಕ್ಕೆ ಲೈಟ್ ಹಾಕೋದು ಟ್ಯೂಬ್ ಲೈಟ್ ಹಾಕೋದು ಕಲರ್ ಕಲರ್ ಹಾಕೋದು ಇವೆಲ್ಲ ಮಾಡ್ಬೇಡ್ರಿ ಇವೆಲ್ಲ ಏನಿಲ್ಲ ಇದೆಲ್ಲ ಬುದ್ಧಿ ಇಲ್ದಿರ ಆರಾಧನೆ ಅನೇಕ ಜನಗಳಲ್ಲಿ ದೇವ್ರ ಏನಾಗಿಲ್ಲ ಇದನ್ನ ಇಷ್ಟ ಪಡ್ಲಿಲ್ಲ ಅದರ ಬ್ಯಾಬಿಲೋನ್ ನೋಡ್ಬೇಕಾರೆ ಎಲ್ಲಾರು ಏನಾದ್ರು ಅಭಿಗ್ರಹಕ್ಕೆ ಅಡ್ಡ ಬಿದ್ದರು ಅದರ ಈ ಮೂರ್ ಜನ ಮಾತ್ರ ಏನಾಗಿಲ್ಲ ಅಡ್ಡಬ್ಲಿಲ್ಲ ಯೋಚನೆ ಮಾಡಿರ್ತೀನಿ ಅಷ್ಟೊಂದು ಕ್ರೌಡ್ ಎಷ್ಟು ದೊಡ್ಡ ಕ್ರೌಡ್ ಮೀಡೋ ಪರ್ಷ ಬ್ಯಾಬಿಲೋನ್ ಎಂಪೈರ್ ಅಂತ ಹೇಳ್ಬೇಕಾದ್ರೆ ದೊಡ್ಡ ಭಯಂಕರ ಇಂತ ಒಂದು ರಾಜ್ಯ ಅದ್ರ ಧುಮ್ಮ ಅಂತ ಒಂದು ಸ್ಥಳದಲ್ಲಿ ಏನ್ ಮಾಡ್ತಾ ಕರೀತಾರೆ ಅಂತ ಅನ್ಬೇಕಾರೆ ಏನ್ರಿ ಒಂದು ಪಬ್ಲಿಕ್ ಮೀಟಿಂಗ್ ಕರೆದಾಗ ಲಕ್ಷಾಂತರ ಜನ ಏನಾಗಿದ್ದಾರೆ ಸೇತ ಲಕ್ಷಾಂತರ ಜನಗಳಲ್ಲಿ ಈ ಮೂರ್ ಜನ ಮಾತ್ರ ಇದಕ್ಕಾಗಿ ದೇವ್ರಿಗಾಗಿ ನಿಂತಿರ್ಬೇಕು ಅಂದ್ರೆ ಏನು ದೇವ್ರ ಮೇಲೆ ಒಂದು ನಂಬಿಕೆ ಇದಿರ್ಬೇಕು ಏನೋ ಒಂದು ದೇವ್ರ ಮೇಲೆ ಒಂದು ಭಕ್ತಿ ವೈರಾಗ್ಯ ಏನಾಗಿರ್ಬೇಕು ಇದ್ದಿರ್ಬೇಕು ವ್ಯವಸ್ಥೆ ಮಾಡಿ ಅಂತೀನಿ ಅಂದ್ರ ಹ ಅದೇ ತರ ನಾವಿದ್ದೀರಾ ದಾನಿಯಲ್ ಅಂತ ಆಫರ್ ಕೊಡ್ತಾರೆ ಆ ರಾಜ ತಿನ್ನಂತ ಭೋಜನದಲ್ಲಿ ನೀವೇನ್ ಮಾಡಿ ಸ್ವಲ್ಪ ತಿನ್ನಿ ಅಂತ ಹೇಳ್ತಾರ ನಮ್ಗೆ ಏನೋ ಆಫರ್ ಕೊಟ್ಟಿದ್ರೆ ಫೈವ್ ಸ್ಟಾರ್ ಕಡೆ ಹೋಟ್ಲ್ ಕೊಂಡೋಗ್ಬಿಟ್ಟು ನೋಡಿ ಸರ್ ಇದನ್ನ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ತಿಂತವಾರೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಅಂತ ನಾವ್ ಏನ್ ಮಾಡ್ತೀರಿ ಪರ್ವ ಇಲ್ಲ ಬಿಡೋ ಸ್ವಲ್ಪ ಪ್ರಾರ್ಥನೆ ಮಾಡಿ ತಿನ್ಬಿಡೋಣ ಅಂತ ನಾವೇನ್ ಮಾಡ್ತೀರಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡ್ಬಿಡ್ತೀರಿ ಧಾನ್ಯ ಹೆಮ್ಮಕೋಗಿಲ್ಲ ಮಾಡಕ್ಕೆ ಹೋಗಿಲ್ಲ ಇದು ಯಾರ್ಗ್ ಅಸಹ್ಯ ದೇವ್ರಿಗೆ ಇಷ್ಟ ಇಲ್ಲ ದೇವ್ರಿಗೆ ಅಸಹ್ಯ ಅಂತ ಅಂದ ತಕ್ಷಣ ಅದನ್ನ ಪ್ರತ್ಯೇಕವಾಗಿ ಇದ್ರೂತೀನಿ ದೇವ್ರು ಮಾಡೋಂತೆ ಎಲ್ಲಾರ್ಕಿಂತ ಶ್ರೇಷ್ಠವಾಗಿ ಎಲ್ಲಾರ್ಕಿಂತ ಜ್ಞಾನಿಯಾಗಿ ಹತ್ತು ಪಟ್ಟಿ ಏನಾದ್ರು ದೇವ್ರು ಎಲ್ಲಾರ ಹಾ ಎಕ್ಸಲೆಂಟ್ ಆಗಿರ್ತಾರೆ ಎಕ್ಸಲೆಂಟ್ ಸ್ಪಿರಿಟ್ ಫೌಂಡೇಶನ್ ಅಂತ ಹೇಳ್ತಾರೆ ನಾವು ದೇವ್ರಿಗೆ ಅಧೀನರಾಗಿದ್ರೆ ದೇವ್ರ್ ಖಂಡಿತ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಆಶೀರ್ವಾದ ಖಂಡಿತ ಮಾಡ್ತಾರೆ ಅದು ಹೇಳ್ತಾರೆ ನಿಮ್ಮ ನಿಮ್ಮ ದೇಹಗಳನ್ನ ಏನ್ ಮಾಡಿ ನೀವು ದೇವ್ರಿಗೆ ಮೀಸಲಾಗಿಯೋ ಮೆಚ್ಚುಗೆ ಆಗಿಯೋ ಸಜೀವ ಯುಗ್ನವಾಗಿ ಏನ್ ಮಾಡಿ ನೀವು ಅದರ ಯಾವಾಗ ಜೀವಂತವಾಗಿರ್ಬೇಕ್ರೆ ನಮ್ಮ ಒಂದು ಲೈಫ್ ಯಾರಿಗ ಇಷ್ಟವಾಗಿರ್ತೀಲಿ ಇರ್ಬೇಕು ದೇವ್ರಿಗೆ ಇಷ್ಟ ರೀತಿಯಲ್ಲಿ ಇರ್ಬೇಕು ದೇವ್ರ ನಮ್ಮ ನಮ್ಮತ ಕೇಳೋದು ಇಷ್ಟೇ ಅದರ ನಮ್ಮ ರಕ್ತ ಬೋಳಗಳಾಗ್ಲಿ ಚಿನ್ನ ಬೆಳ್ಳಿ ಏನ್ ಮಾಡಕೊಲ್ಲ ದೇವ್ರದ ಮಾತ್ರ ಕೇಳಲ್ಲ ಅದಂದ್ರೆ ಇದು ನಾವು ಏನು ಅಂದ್ರೆ ಇದನ್ನ ಟ್ಯಾಬ್ಲಕ್ಲಾಸ್ ರಕ್ತ ರಕ್ತಬೋಳ ಮಿರ್ ಅಂತ ಹೇಳ್ತಾರೆ ಮಿರ್ ಮಿರ್ ಫ್ರಾಂಕಿನ್ಸೈಸ್ ಮತ್ತೆ ಗೋಲ್ಡ್ ಅಂತ ಹೇಳ್ತಾರೆ ಏನಪ್ಪಾ ಅಂದ್ರೆ ಏನ್ರಿ ಸಬ್ಮಿಷನ್ ಅಂತ ನೋಡುತ್ತ ಇದನ್ನೆಲ್ಲ ಹೆಂಗೆ ತಯಾರು ಅಂತಂದ್ರೆ ಒಂದು ಭಯಂಕರವಾಗಿ ಕುಟ್ಟಿ ಪುಡಿ ಮಾಡಿ ಏನ್ ಮಾಡಿದ್ನಾ ಇದನ್ನ ರಕ್ತ ರಕ್ತಬೋಳ ಇದನ್ನೆಲ್ಲ ಅದ್ರ ಇದುಪ್ಪ ವರ್ಗ ಎಲ್ಲ ಅದರ ಆಮೇಲೆ ಏನಪ್ಪ ಸೂಚನೆ ಮಾಡ್ತಾರೆ ನಾವು ದೇವ್ರಿಗೆ ಏನಾಗಿರ್ಬೇಕು ಎಂತಾರೆ ಅಧೀನರಾಗಿರ್ಬೇಕು ಅಲ್ದ್ರ ಆಮೇಲೆ ನೋಡಿ ಫ್ರಾಂಕಿನ್ಸೆನ್ಸ್ ಅಂತ ಹೇಳ್ಬೇಕ್ರೆ ಸುಗಂಧ ವಾಸನೆ ಕೊಡೋದಂಥದ್ದು ಅದು ನಾಲ್ಕೈದು ಇದನ್ನ ದ್ರವ್ಯಗಳನ್ನ ಹಾಕ್ಬಿಟ್ಟು ಅದನ್ನ ಸಿದ್ಧ ಮಾಡ ಸ್ಪೆಷಲ್ ಆಗಿ ಸಿದ್ಧ ಮಾಡೋರಂತೆ ದೇವ್ರು ಹೇಳ್ತಾರೆ ಇದೇ ರೀತಿ ಹಿಂಗೆ ಸಿದ್ಧ ಮಾಡ್ಬೇಕು ಇದನ್ನೇ ನೀವು ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ ಆ ರೀತಿ ದೇವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಏನಾಗಿರಬೇಕು ದೇವ್ರಿಗೆ ಸುಗಂಧ ವಾಸನೆ ತೋರರಾಗಿರ್ಬೇಕು ನಾನ್ ದೇವರೇ ನಾನು ಇದನ್ನ ಮಾಡ್ತೀನಿ ಇದು ಮಾಡುದು ನಿನಗೇನಾಗಿರ್ಬೇಕು ಸುಗಂಧ ವಾಸನೆ ಆಗಿ ಇರ್ಲಿ ನೀನ್ ಅಕ್ಸೆಪ್ಟ್ ಮಾಡೋನ್ ಅದಲ್ಲ ಅದ್ರ ದೇವ್ರು ಹೆಂಗ್ ಹೇಳ್ತಾರೋ ಅದೇ ರೀತಿ ಎಷ್ಟೆಷ್ಟು ಪೋಷಣೆ ಹಾಕ್ಬೇಕು ಅಂತ ಹೇಳ್ತಾರೋ ಹಂಗೆ ಮಾಡಿ ಅದನ್ನ ಅದ್ರ ಮಾಡ್ಬೇಕದ್ರ ಅದ್ಗೆ ಮಾಡ್ಬೇಕ್ರೆ ಕರೆಸ್ಟ್ ಏನ್ ಮಾಡ್ತಾರೆ ಈಗೋ ದೇವ್ರೆ ನಿನ್ ಚಿತ್ತವನ್ನ ನಿರ್ವರ್ಸದಿಕ್ಕೆ ಬರ್ತಾ ಇದೀನಿ ನನ್ ಚಿತ್ತ ಅಲ್ಲ ನಿನಗೇನ್ ಇಷ್ಟ ನಿನಗೆ ತರ ಇಷ್ಟ ನಿನಗೆ ಯಾವ್ತರ ಮೆಚ್ಚುಗೆ ಆಗಿ ತಿಳ್ಬೇಕು ಅದನ್ನೇ ಮಾಡ್ತೀನಿ ನಾನು ನಾನು ಮಾಡೋದಕ್ಕೆ ಬರ್ತಾ ಇದ್ದೀನಿ ಅಂಬ್ರ ಇದನ್ನೇ ದೇವ್ ನಮ್ಮ ಮತ್ತೆ ಮಾಡುದು ಏನು ಕೊನೆಗೆ ಏನು ಕೇಳಿದ್ರೆ ಚಿನ್ನ ಅದರ ಬೈಬಲ್ ನೋಡ್ಬೇಕು ಚಿನ್ನ ಅಂತ ನೋಡ್ತೀನಿ ಅಂದ್ರೆ ಡಿವೈನ್ ನೇಚರ್ ನಮ್ಮ ಹತ್ರ ಕೇಳೋದೇನಂದ್ರೆ ದೇವ್ರ ಏನಾಗಿರಿ ನೀವು ಅಧೀನರಾಗಿರಿ ಅದ್ರ ವಿಧೇಯರಾಗಿರಿ ಡಿವೈನ್ ಒಬ್ಬಿಡಿ ಅನ್ಸ್ ದೇವ್ರ ಏನ್ ಮಾಡೋದು ನಮ್ಗೆ ನಮ್ಗೆ ಕೇಳೋದು ನೋಡಿ ಇವರೆಲ್ಲ ಯಾವ್ದೋ ಇದು ನೋಡಿಲ್ಲ ಎಂತದ್ ಇಲ್ಲ ಯಾವ್ದೋ ಒಬ್ರು ಮಾತು ಕೇಳ್ಕೊಂಡು ಇಷ್ಟು ವರ್ಷ ವಿಶ್ವಾಸದಲ್ಲಿ ಕಾತ್ಕೊಂಡು ಅವ್ರು ಬಂದವರೆ ಅಂತಂದ್ರೆ ನಮ್ಗೆ ಏನ್ ಕೊಟ್ಟಾರೆ ಪ್ರಾಫಸ್ಸಿಗೆ ಕೊಟ್ಟರು ಅಂತೀನಿ ನಮ್ಗೆ ಏನ್ ಕೊಟ್ಟಾರೆ ನೋಡಿ ಅಧಿಕ ಒಂದು ಹ ಪ್ರವಾದ ಓದಿ ಓದಿಂತೀನಿ ಇಲ್ಲಿ ಸೆಕೆಂಡ್ ಪೀಟರ್ ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್ ವರ್ಸ್ ನೈನ್ಟೀನ್ ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್ ವರ್ಸ್ ನೈನ್ಟೀನ್ ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ ನೋಡ್ರಾ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ ಮತ್ತು ಅಲ್ರ ಎಲ್ಲದಕ್ಕಿಂತ ತುಂಬಾ ನಮ್ಗೆ ಏನಾಗಿರೋದು ನಮ್ಗೆ ಧೈರ್ಯ ಕೊಡೋ ಅಂತ ಏನಂದ್ರೆ ಪ್ರವಾದನೆ ಮಾತು ನೆಕ್ಸ್ಟ್ ನಿಮ್ಮ ಹೃದಯದೊಳಗೆ ಬೆಳ್ಳಿ ಮೂಡಿ ನೋಡ್ರಿ ನಿಮ್ಮ ಹೃದಯದಲ್ಲಿ ಬೆಳ್ಳಿ ಮೂಡಿ ಪರ್ಯಂತರ ಅರುಣೋದಯವಾಗುವ ಪರ್ಯಂತರ ಇದೆ ನಮ್ಗೆ ಒಂದೇಂದ್ರೆ ಈ ಬೆಳ್ಳಿ ನಮ್ಮಲ್ಲಿ ಮೂಡಬೇಕು ಅದರ ಅರುಣೋದಯವಾಗಬೇಕು ಅದ್ರ ಇಂಗ್ಲಿಷ್ ಹೇಳ್ತಾರೆ ಅಂದ್ರೆ ಅಂಟಿಲ್ ದ ಡೇ ಸ್ಟಾರ್ ಶೈನತ್ ಅಂತ ಹೇಳ್ತಾರಲ್ಲ ಏನಂದ್ರೆ ಡೇ ಸ್ಟಾರ್ ಅದರ ಈ ಸ್ಟಾರ್ ಇರ್ಬೇಕು ಅದರ ಕ್ರಿಸ್ಮಸ್ ಸ್ಟಾರ್ ಅಲ್ಲ ಅದರ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೇದು ಕತ್ತಲೆಯಲ್ಲಿ ಏನ್ರೀ ಪ್ರಕಾಶಿಸುವಂತ ದೀಪ ಆಗಿ ಏನ್ ಮಾಡಬೇಕು ಇದಕ್ಕೆ ಏನ್ ಮಾಡಕೋ ಲಕ್ಷ ಕೊಡದೆ ಇದ್ ಏನ್ ಮಾಡಕೋ ಇಂಪಾರ್ಟೆನ್ಸ್ ಕೊಡ್ಬೇಕು ಅದಕ್ಕೆ ಹೇಳ್ತಲ್ಲ ಏನ್ರೀ ಅರಣ್ಯಖಂಡಲ್ಲಿ ಏನ್ ನೋಡಿದ್ರಿ ನಾನು ಒಂದ್ ನಕ್ಷತ್ರವನ್ನು ಹೇಳ್ತಲ್ಲ ನಂಬರ್ಸ್ ನಂಬರ್ಸ್ ಟ್ವೆಂಟಿ ಫೋರ್ ಅರಣ್ಯಖಂಡ ಇಪ್ಪತ್ನಾಲ್ಕು ಹದಿನೇಳಲ್ಲಿ ಹೇಳ್ತಾರೆ ನಿಂತೀನಿ ಹ ಒಬ್ಬಾತನನ್ನು ನೋಡುತ್ತಿದ್ದೇನೆ ಒಬ್ಬಾತನನ್ನು ನೋಡುತ್ತಿದ್ದೇನೆ ಆತನು ಈಗಿನವನಲ್ಲ ಆತನು ಈಗಿನವನಲ್ಲ ಆತನು ಕಾಣಿಸುತ್ತಾನೆ ಆತನು ಏನಾಗ್ತಾನೆ ಕಾಣಿಸುತ್ತಾನೆ ಆದರೆ ಸಮೀಪದಲ್ಲಿ ಅಲ್ಲ ಆದ್ರೆ ಸಮೀಪದಲ್ಲಿ ಅಲ್ಲ ಯಾಕೋಬ ವಂಶದವರಲ್ಲಿ ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ನಕ್ಷತ್ರ ಉದಯ ಆಯ್ತು ಕೊಟ್ಟವರ ನಕ್ಷತ್ರ ಪ್ರಾಯದವನು ಅದ್ರ ಸ್ಟಾರ್ ಅಂದ್ರೆ ಇವರೇ ಸ್ಟಾರ್ ಅಲ್ಲ ಸ್ಟಾರ್ ತರ ಒಬ್ಬ ಆಗ್ತಾರೆ ಉದಯಿಸ್ತಾರೆ ಶೈನ್ ಆಗ್ತಾರೆ ಅಂತಂದ್ರೆ ಅದ್ರ ಅದ್ಗೆ ಯೇಸು ಕ್ರಿಸ್ತ ಬೈಬಲ್ ನಲ್ಲಿ ಸೂರ್ಯನ್ ಕಂಪೇರ್ ಮಾಡೋರ ಸ್ಟಾರ್ ಕಂಪೇರ್ ಮಾಡ ಸೂಪರ್ ಸ್ಟಾರ್ ಯಾರು ಯೇಸು ಕ್ರಿಸ್ತು ಅದರ ಫಿಲಂ ಸ್ಟಾರ್ ಅಲ್ಲ ನಮ್ ಬೈಬಲ್ ಸ್ಟಾರ್ ಏನಂತೆ ಕ್ರೈಸ್ತ್ ಅದರ ಅದಕ್ಕೆ ನೋಡ್ಬೇಕ್ರೆ ಇದು ಕ್ರೈಸ್ಟ್ ಬಗ್ಗೆ ಹೇಳಂತ ಒಂದ್ ಪ್ರಾಫಸ್ ಬರ್ತು ಯಾ ನಕ್ಷತ್ರ ಅಂತ ನೋಡೋ ಬಾಗಲ ಮುಂದೆ ಹಾಕದಲ್ಲ ಏನಿಲ್ಲ ಏನೋ ಪ್ರಯೋಜನ ಇಲ್ಲ ಅದ್ರ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ ಅದರ ಈ ವರ್ಷ ಏನ್ರ ಇಷ್ಟು ದಿನ ನಾವ್ ಏನ್ ಮಾಡಿರ್ಬೋದ್ ಮನೆ ಮುಂದೆ ಸ್ಟಾರ್ ಗಳೆಲ್ಲ ಹಾಕೊಂಡು ಕ್ರಿಸ್ಮಸ್ ಟೀಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ಬೋದು ಅಲ್ದಾರ ಆದ್ರೆ ಈ ವರ್ಷ ನಾವ್ ಅದನ್ನ ಮಾಡ್ಬೇಕೋ ಮಾಡ್ಬಾರ್ದು ಅಂತ ಸತ್ಯ ಮಾಡಿದಿರಿ ನಾವ್ ನೋಡಿದಿರಿ ಅಲ್ದರ ಇವಾಗ ನಿಮ್ಗೆ ಯಾರೋ ಪ್ರಶ್ನೆ ಬಂದು ಕೇಳ್ದ ಅವಾಗ ಅವಾಗ ಏನ್ ಗೊತ್ತಾ ಅವಮಾನ ಪಡ್ದಿರಾ ನಾಚಿಕೆ ಪಡ್ದಿರ ನಮ್ಮ ಸತ್ಯನ ಹೇಳೋದಕ್ಕೇನ್ರಿ ಒಂದು ದೇವ್ರ ಕೊಡ್ತೇ ಅಂತ ಒಂದು ಒಂದು ಅವಕಾಶ ಅಲ್ದಾರ ಅದಿಂದ ನೋಡ್ಬೇಕ್ರೆ ಎಂತ ಈ ಒಂದು ದಿನ ನಾವ್ ಏನ್ ಮಾಡೋದಂದ್ರೆ ಆತರ ವಾಕ್ಯನ ಆದಷ್ಟು ಧ್ಯಾನ ಮಾಡಿ ಆತರ ವಾಕ್ಯದೆಲ್ಲ ಏನ್ ಮಾಡಣ ಕಾಲಗಳನ್ನ ಕಳೀನಾ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಇವತ್ತು ಸಂಜೆ ಆ ಅನೌನ್ಸ್ಮೆಂಟ್ಗಳು ಈ ಸಂಜೆ ಏನಾಗಿಲ್ಲ ಯಾವುದೇ ರೀತಿ ಒಂದು ಮೀಟಿಂಗ್ ಗಳು ಇರೋದಿಲ್ಲ ನಾಳೆ ಕ್ವಿಸ್ ಪ್ರೋಗ್ರಾಮ್ ಇರ್ತಾರೆ ಅದರ ಜೆನಿಸಿಸ್ ಚಾಪ್ಟರ್ ಟ್ವೆಂಟಿ ಟೂ ಇಂದ ಹಿಡ್ದು ಟ್ವೆಂಟಿ ಒನ್ ಇಂದ ಹಿಡ್ದು ತರ್ಟಿ ವರ್ಗು ಸೊ ನಾಳೆ ಎಲ್ಲ ದಯವಿಟ್ಟು ಏನ್ ಮಾಡಿ ನೀವು ನೀವು ಸಿದ್ಧವಾಗಿ ಬನ್ನಿ ಆಯ್ತಾರ ಕೆಲವೊಂದು ಪ್ರೇಯರ್ ರಿಕ್ವೆಸ್ಟ್ ಅಹ್ ಅನುಸೃಷ್ಟಿಗಾಗೆ ಮತ್ತೆ ವಿಜಯ ಸೃಷ್ಟಿಗಾಗೆ ಮತ್ತು ಮಂಗಳೂರಿನಲ್ಲಿ ಅಂತ ದಿವ್ಯಾ ಸೃಷ್ಟಿಗಾಗಿ ನೀವು ಮಾಡಿ ನೀವು ಪ್ರಾರ್ಥನೆಗಳನ್ನ ನೆನ್ಸ್ಕೊಳ್ಳಿ ಅದೇ ಥರ ಭಾನುವಾರ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಇದೆ ಆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂತ ಸೋದರುಗಳು ಕೂಡ ಮಾತಾಡ್ತಾರೆ ಅವ್ರ ಸಲ ನೀವು ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಆ ಲಿಂಕ್ಗಳನ್ನ ನೀವು ಕಳ್ಸಿ ದಯವಿಟ್ಟು ಆ ಸಾಧ್ಯವಾದವರು ಭಾನುವಾರದತ್ತು ಆ ಮೀಟಿಂಗ್ನ ಏನು ಮಾಡಿ ನೀವು ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಿ ಓಕೆನಾ ದೇವರಿ ವಾಕ್ಯಗಳನ್ನ ಆಶೀರ್ವದಿಸಲಿ ಕೊನೆಯದಾಗಿ ಈ ಕೂಟನ ಅಂತ್ಯ ಮಾಡುವಾಗೆ ನಾವೆಲ್ಲರೂ ಎದ್ದು ನಿಂತು ಶವರ್ಸ್ ಆಫ್ ಬ್ಲೆಸಿಂಗ್ಸ್ ಎಂಬತ್ತ ಸಂಗೀತ ನಾಡಿಕೊಳ್ಳೋಣ Song number one sixty. They shall be showers of blessing. This is the promise of life they shall be, shall be season be three fresh she sent from the savior above shall ಮನೆಯದಾಗಿ ನಮ್ಮ ಮೊದಲಂತ ವಿಜಯ ಪ್ರತಾಪ್ ಬ್ರದರು ನಮ್ಮ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕು ಪ್ರಾರ್ಥನೆ ಮಾಡೋಣ ಪ್ರೀತಿಮಯನು ಕೃಪಾಭರಿತನು ಆದಂತಹ ಪರಲೋಕದ ನಮ್ಮ ತಂದೆಯಾದ ದೇವರೇ ಸ್ವಾಮಿ ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪಾ ಕರಣಗಳಿಂದ ನಮ್ಮನ್ನ ಜೀವಿತದ ಸಂಖ್ಯೆಯಲ್ಲಿಟ್ಟು ಈ ಉದಯದ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ನಿಮ್ಮ ಪಾದಗಳ ಸನ್ನಿಧಾನದಲ್ಲಿ ಕೂಡಿ ಬಂದು ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವಂತ ಹಾಗೂ ನಮ್ಮ ಜೀವಿತದಲ್ಲಿ ನೀವು ಮಾಡಿದಂತ ಎಲ್ಲಾ ಉಪಕಾರಗಳನ್ನ ನೆನೆಸಿ ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತ ಈ ಒಂದು ಕೃಪಾ ಸಮಯವನ್ನು ಸ್ವಾಮಿ ನಮ್ಮ ಪಾಲಿಗೆ ಅನುಗ್ರಹಿಸಿಕೊಟ್ಟುದಕ್ಕಾಗಿ ನಿಮ್ಮ ನಾಮಕ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸ ಲೋಕದ ಎಲ್ಲಾ ಭಾಗದಲ್ಲಿ ಸ್ವಾಮಿ ನಿಮ್ಮ ಮಗನಾದ ಯೇಸುಕ್ರಿಸ್ತನ ಕ್ರಿಸ್ತನ ದಿನವನ್ನ ಆಚರಣೆ ಮಾಡುತ್ತಿದ್ದಾರೆ ಸ್ವಾಮಿ ಆದರೆ ನಾವು ಕರ್ತನೆ ನಿನ್ನ ಮಗನಾದ ಯೇಸು ಕ್ರಿಸ್ತನ ಜನನ ಯಾವಾಗ ಅನ್ನುವಂತ ಸರಿಯಾದಂತ ಒಂದು ದಿನಾಂಕಗಳನ್ನ ನಾವು ಅರಿತವರಾಗಿ ಇದನ್ನ ಸ್ವಾಮಿ ನಾವು ವಾಕ್ಯವನ್ನು ದಾನಿಸ್ತಾ ಇದ್ದೇವೆ ಸ್ವಾಮಿ ಅಪ್ಪ ನೀನು ಕೊಟ್ಟಂತ ಈ ಒಂದು ಅಮೂಲ್ಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ನಾವು ಸತ್ಯವನ್ನ ಅರಿತವರಾಗಿದ್ದೇವೆ ಆದ್ದರಿಂದ ಸ್ವಾಮಿ ನಮ್ಮನ್ನ ನೀನು ಹೇರಳವಾಗಿ ಆಶೀರ್ವದಿಸಿ ಈ ಒಂದು ಕಷ್ಟ ಕಾಲದಲ್ಲಿಯೂ ಕೂಡ ನಮ್ಮನ್ನ ಕೈ ಹಿಡಿದು ನಡೆಸುತ್ತಾ ಬರುತ್ತಾ ಇದ್ದೀರಿ ಸ್ವಾಮಿ ಭಯಂಕರವಾದಂತ ಈ ಲೋಕದ ಈ ದಿವಸಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಸ್ವಾಮಿ ಸೈತಾನನು ಕಾಲವು ಸ್ವಲ್ಪವೇ ಎಂದು ತಿಳಿದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹೊಂಚು ಹಾಕಿ ಸ್ವಾಮಿ ನಿನ್ನ ಮಕ್ಕಳನ್ನೇ ಆತನು ತನ್ನ ಗುರಿಯಾಗಿಸಿಕೊಂಡಿದ್ದಾನೆ ಸ್ವಾಮಿ ಆದರೆ ಕರ್ತನೆ ನಾವು ಇದು ಯಾವುದಕ್ಕೂ ಭಯ ನಿನ್ನ ವಾಕ್ಯ ಮುಖಾಂತರ ವಾಕ್ಯದ ಮುಖಾಂತರ ನಾವು ಸೈತಾನನನ್ನು ಜಯಿಸುವಂತ ಶಕ್ತಿಯನ್ನು ಹೊಂದಿದವರಾಗಿ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಸ್ವಾಮಿ ಅಪ ಕರ್ತನೆ ಈ ಕೊಟ್ಟಂತ ಈ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ ನಾವು ತಿಳಿದಂತಹ ಈ ಸತ್ಯವನ್ನ ಸ್ವಾಮಿ ನಾವು ಮರೆ ಮಾಡಿ ಇಟ್ಟುಕೊಳ್ಳದೆ ಅದನ್ನ ಅನೇಕ ನಿನ್ನ ಸತ್ಯವನ್ನು ಅರಿಯದಂತ ಮಕ್ಕಳ ಮುಂದೆ ಅವುಗಳನ್ನ ನಾವು ತಿಳಿಯಪಡಿಸಿ ಈ ಲೋಕದಲ್ಲಿ ನಾವು ಧನ್ಯರಾಗಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸುವ ಸ್ವಾಮಿ ಈವರೆಗೆ ನಮ್ಮನ್ನ ಕಾಪಾಡಿ ನಡೆಸಿದ್ವಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ವಾಕ್ಯ ಸಂದೇಶವನ್ನು ನೀಡಿದಂತ ಪ್ರಿಯ ಸಹೋದರರನ್ನು ಆಶೀರ್ವದಿಸೋ ಸ್ವಾಮಿ ಅವರಿಗೆ ಬೇಕಾದಂತ ಹೆಚ್ಚ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿಕೊಟ್ಟು ಸ್ವಾಮಿ ನಿನ್ನ ಸತ್ಯವನ್ನು ಅರಿಯದ ಅನೇಕ ಮಕ್ಕಳಿಗೆ ಅವರು ನಿನ್ನ ಸತ್ಯವನ್ನು ತಿಳಿಸುವಂತ ಒಂದು ಶಕ್ತಿಯನ್ನ ಜವಾಬ್ದಾರಿಯನ್ನ ಸ್ವಾಮಿ ಅವರಿಗೆ ಕೊಟ್ಟಿದ್ದೀವಿ ಅದನ್ನ ಅವರು ನಿಭಾಯಿಸ್ತಾ ಇದ್ದಾರೆ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ನೆರೆದಿರ್ತಕ್ಕಂಥ ಈ ಒಂದು ಕೂಟದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಅವರಿಗೆ ಬೇಕಾಂತ ಆತ್ಮಿಕ ಆಶೀರ್ವಾದಗಳಿಂದ ಸ್ವಾಮಿ ತುಂಬಿಸು ಲೌಕಿಕಗಳಲ್ಲಿಯೂ ಬೇಕಾಂತ ಆಶೀರ್ವಾದಗಳಿಂದ ಅವರನ್ನು ತುಂಬಿಸಿ ಕಾಪಾಡಿ ಸ್ವಾಮಿ ಅಪ್ಪ ಕರ್ತಾನೆ ಮುಂದಿನ ದಿವಸಗಳಲ್ಲಿ ನಿನ್ನ ಚಿತ್ತ ವಿದ್ಯುದ್ದೆ ಆದರೆ ಸ್ವಾಮಿ ನಾವೆಲ್ಲ ರೀತಿ ಒಟ್ಟಾಗಿ ಸೇರಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸಿ ನಿನ್ನ ವಾಕ್ಯದಲ್ಲಿರ್ತಕ್ಕಂಥ ಸತ್ಯವನ್ನ ರಹಸ್ಯಗಳನ್ನು ಅರಿತುಕೊಂಡವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತೆ ನಮ್ಮ ಒಬ್ಬೊಬ್ಬರನ್ನ ಆಶೀರ್ವದಿಸಿ ಕಾಪಾಡಿ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿ ದೀವಾದ ಹೆಸರಿನಲ್ಲಿ ಅತ್ಯಂತ ವಿನಯತೆಯಿಂದಲೂ ದೀನತೆಯಿಂದಲೂ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್